ಅಂದ್ರ ಸೊ ಸಭೆ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅಂದ್ರ ಸೊ ಸಭೆ ನೋಡ್ಬೇಕಂದ್ರೆ ಆಕ್ಚುಲಿ ಒಂದು ಬಿಲ್ಡಿಂಗ್ಗೆ ಸಭೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಬಿಲ್ಡಿಂಗ್ ಏನ್ ಮಾಡಕಲ್ಲ ಸಭೆ ಅಂತ ಹೇಳಬಲ್ಲ ಕ್ರಿಸ್ತನ್ಗಾಗಿ ಪ್ರತ್ಯೇಕಿಸಲ್ಪಟ್ಟಂತ ಒಂದು ಗ್ರೂಪ್ ಆಫ್ ಪೀಪಲ್ ಗೆ ಮಾಡೋದು ಸಭೆ ಅಂತ ಅಂದ್ಬಿಟ್ಟು ಹೇಳೋದನ್ನ ನೋಡಿದ್ರೆ ಅವರ ಆಮೇಲೆ ಅದ್ರಲ್ಲಿ ಇರೋಂತ ಅವ್ನು ಏನ್ ಮಾಡಿದ್ರೆ ಒಂದು ಎರಡು ಮೂರು ಭಾಗಗಳನ್ನ ನೋಡಿದ್ರಿ ಅಂದ್ರ ಸೊ ದೇವರ ಒಂದು ದೈವಿಕ ಯೋಜನೆಯಲ್ಲಿ ದೇವರು ಒಂದು ಸಭೆ ಅಂತ ಹೇಳ್ಬೇಕಾದ್ರೆ ಯಾರನ್ನ ಕರೀತಾರೆ ಅಂತ ಅಂದ್ಬಿಟ್ಟದ್ರ ಸೊ ಇವಾಗ ಬಿಲಿವರ್ಸ್ ನ ಒಂದು ಇದು ಅಂತ ಕರೀತಾರ ಸಭೆ ಅಂತ ಕರೀತಾರ ಅವ್ರ ಲೆಕ್ಕದಲ್ಲಿ ಅಂತ ನೋಡ್ಬೇಕಾದ್ರೆ ಬಿಲಿವರ್ಸ್ ನ ಕರೀತಾರ ಯಾರನ್ನ ಎಸ್ ಅನ್ನ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಕುಡಿತಾರ ಅದರ ಅದರಲ್ಲಿ ಫಾಲೋ ಮಾಡಿದವರು ಎಲ್ಲರೂ ಫೇತ್ಫುಲ್ ಆಗಿರ್ತಾರ ಮಣ್ಣದರ್ಗು ಅಂತ ನೋಡಿದ್ರೆ ಎಲ್ಲರೂ ಇರಲ್ಲ ಸೊ ಕಳೆದ ವಾರಗಳು ಏನ್ ಮಾಡಿದ್ರೆ ಅದನ್ನೇನು ನೋಡಿದ್ರೆ ಇಲ್ಲರ ಸೊ ಇವರ ಏನ್ ಮಾಡೋದಂದ್ರೆ ಆ ಒಂದು ಎರಡು ಗುಂಪು ಅಂದ್ರೆ ಏನಂತಾರೆ ಆಯಲ್ಪಟ್ಟವರಲ್ಲಿ ನಂಬಿಕಸ್ಥರಾಗಿರ್ತಾರ ಎಲ್ಲರೂ ಅಂತಂದ್ರೆ ಎಲ್ಲರೂ ಇರೋದಿಲ್ಲ ಸೊ ಇದರಲ್ಲಿ ಬರೋಂತ ಎರಡು ಗ್ರೂಪ್ ಅಂದ್ರೆ ಫೇತ್ಫುಲ್ ಕ್ಲಾಸ್ ಆಫ್ ಪೀಪಲ್ ಅನ್ಫೇತ್ಫುಲ್ ಕ್ಲಾಸ್ ಆಫ್ ಪೀಪಲ್ ಅವರ ಈ ಎರಡು ಗ್ರೂಪ್ಗೆ ಬೈಬಲ್ ಇರೋಂತ ಅನೇಕ ಒಂದು ಛಾಯೆಗಳು ಏನಾಗಿದೆ ಛಾಯೆಗಳಂತ ಏನಂದ್ರೆ ಮಾಡೆಲ್ ಅವರ ಏನಂದ್ರೆ ಒಂದು ಹಳೆ ಓಡಂಬಿಕೆ ಅಂತ ಒಂದಿಲ್ಲ ಎಕ್ಸಾಂಪಲ್ಸ್ ಏನ್ ಮಾಡೋದು ಬ್ಯೂಟಿಫುಲ್ ಆಗಿ ಕೊಟ್ಟವ್ರೆ ಅಂದ್ರ ಈ ಮಾಡೆಲ್ ಎಕ್ಸಾಂಪಲ್ ಅಂತ ಏನು ಅಂತಂದ್ರೆ ನಾವು ಇನ್ನ ಬರ ಕ್ಲಾಸಸ್ ಇರೋದ್ರ ಅಂದ್ರೆ ನಿಮಗೆ ಕ್ಲೀನೇ ಅರ್ಥ ಆಗಬೇಕು ಅಂದ್ರೆ ಒಂದು 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 ಸ್ಯಾಂಪಲ್ ಅಂತ ಅರ್ಥ ಅಂದ್ರ ಇವಾಗ ನಾವೇನಾದ್ರೂ ವಸ್ತು ತೊಗೊಳಕ್ ಹೋಗ್ತೀರಿ ಅಂತ ಹೇಳಿ ಒಂದು ಮೊಬೈಲ್ ತೊಗೊಳಕ್ ಹೋಗ್ತೀರಿ ಅಥವಾ ಒಂದು ಶರ್ಟ್ ತೊಗೊಳಕ್ ಹೋಗ್ತೀರಿ ಅಂದ್ರೆ ಅವನೇನ್ ಮಾಡ್ತಾನೆ ಎಲ್ಲಾ ತರ ಶರ್ಟ್ಗಳು ತೆಗೆದ್ಬಿಟ್ಟು ನೋಡಿಸ್ತಾನೆ ಅಂದ್ರೆ ನಮ್ಗೆ ಯಾವ್ದು ಏನಾಗಲ್ಲ ಇಷ್ಟ ಆಗಲ್ಲ ಅಂದ್ರೆ ಅವ್ನು ಕೊನೆಗೆ ಹೇಳ್ತಾನೆ ಸರ್ ನಿಮ್ಗೆ ಯಾವ ಟೈಪ್ ಬೇಕು ಹೇಳಿ ಅಂತ ಹೇಳ್ತಾನೆ ಅಂದ್ರೆ ಯಾವ ಟೈಪ್ ಅಲ್ಲಿ ಏನ್ ಅರ್ಥ ಹಂಗಾರೆ ಸ್ಯಾಂಪಲ್ ಅದರ ಅಂದ್ರೆ ಯಾವ ಮಾಡೆಲ್ ಬೇಕು ಯಾವ ತರ ಬೇಕು ಅಂತ ಅಂದ್ರೆ ಅದೇ ತರ ಬೈಬಲ್ ಏನ್ ಮಾಡೋದ್ರೆ ಹಳೆ ಉಡಂಬಡಿಕೆ ಬರ್ದಿರೋದೆಲ್ಲ ಎಂದ್ರೆ ನಮ್ಗೆ ಒಂದು ಟೈಪ್ ಒಂದು ಛಾಯೆ ಅಲ್ವರ ಇದ್ರಲ್ಲಿ ಏನಾಗುತ್ತೆ ಕ್ರಿಸ್ತನಲ್ಲಿ ಏನಾಗ್ತಾ ಇಲ್ಲ ಎಲ್ಲ ಫುಲ್ಫಿಲ್ ಆಗ್ತಾರೆ ಅಂತ ಗೊತ್ತಿರೋ ಓದಿಂತೀನಿ ಕೊಲೋಸಿಯನ್ಸ್ ಸೆಕೆಂಡ್ ಚಾಪ್ಟರ್ 14th ವರ್ಸ್ ಕೊಲೋಸಿಯರ್ ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ 14ನೇ ವಚನ ಕೊಲೋಸಿಯರು ಎರಡನೇ ಅಧ್ಯಾಯದಲ್ಲಿ 16ನೇ ವಚನ ಓದಿ ಇಲ್ಲಿ ಎಷ್ಟಂದ್ರೆ 17th ವರ್ಸ್ ಕೊಲೋಸಿಯನ್ಸ್ 2:17 ನೋಡ್ರ ಇವು ಮುಂದೆ ಬರಬೇಕಾದಂತ ಕಾರ್ಯಗಳು ಏನಾಗಿದೆ ಛಾಯೆ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದೆಲ್ಲ ಏನಾಗಿದೆ ಮುಂದೆ ಬರಬೇಕಂತ ಕಾರ್ಯಗಳು ಏನಂತೀವಲ್ಲ ಛಾಯೆ ನೆರಳು ಮಾಡೆಲ್ ಅಂತ ಅಂದ್ರೆ ರಿಯಲ್ ಅಲ್ಲ ಅದರ ನೆಕ್ಸ್ಟ್ ಸ್ಟಾರ್ ಕ್ರಿಸ್ತನ ಇವೆಲ್ಲ ನಿಜ ಸ್ವರೂಪವು ಕ್ರಿಸ್ತನ ಅಂತ ಅಂದ್ರೆ ಇವೆಲ್ಲ ಫುಲ್ಫಿಲ್ಮೆಂಟ್ ಎಲ್ಲಾಗೋದಂದ್ರೆ ಕ್ರೈಸ್ಟ್ ಅದರ ಕ್ರೈಸ್ಟ್ ಅಂದ್ರೆ ಏನ್ರಿ ಕ್ರೈಸ್ಟ್ ಮತ್ತೆ ಸಭೆ ಜೀವನದಲ್ಲಿ ಏನಿದೆ ಫುಲ್ ಅಲ್ಲ ಫುಲ್ಫಿಲ್ಮೆಂಟ್ ಆಗೋದು ಸೊ ಅವ್ರ ಜೀವಿತ ನಡೆಯೋದಕ್ಕೆ ಎಲ್ಲದಕ್ಕೆ ಏನಾಗಿದ್ರೆ ಹಳೆ ಕಾಲದಲ್ಲಿ ಏನು ನೋಡ್ಸಿದ್ರೆ ಅಂತಾರೆ ಒಂದು ಒಂದು ಸ್ಯಾಂಪಲ್ ನಮ್ಗೆ ಏನು ಮಾಡೋದು ಒಂದು ಮಾಡಲ್ ಆಗಿ ನಮ್ಗೆ ಕೊಟ್ಟವ್ರೆ ಅಂತ ಅಂತಂದ್ರೆ ಹಂಗೆ ಏನಂದ್ರೆ ಯೋಚಿಸ್ತೇವೆ ಬನ್ನಿ ಸೊ ಹಳೆ ಒಡಂಬಡಿಕೆಯಲ್ಲಿ ಇರೋದೆಲ್ಲ ಏನ್ರಿ ನಮಗೆ ಒಂದು ಪಾಠನೇ ಅಲ್ವರ ಒಂದಲ್ಲ ಒಂದು ರೀತಿ ಏನು ಮಾಡೋದು ನಮಗೆ ಒಂದು ಎಚ್ಚರಿಕೆ ಪಾಠ ನಮ್ಗೆ ಏನು ಮಾಡೋದು ದೇವರು ನಮಗೆ ಕೊಟ್ಟಾರೆ ಅಂದ್ರೆ ಸೊ ಅದೇನು ಮಾಡೋದು ನಾವು ನೋಡಿದಂಥ ಎರಡು ಕ್ಲಾಸ್ ಆಫ್ ಪೀಪಲ್ಗೆ ಬೈಫರ್ಕೇಶನ್ ಅದರ ಎಲ್ಲಿ ಡಿವೈಡ್ ಆಗ್ತಾರೆ ಅಂದ್ಬಿಟ್ಟು ಒಂದು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ನೋಡಿದ್ರಿ ಅದರ ಯಾರು ಈ ಪಿಕ್ಚರ್ ನೋಡೋದು ಏನೋ ಐಡಿಯಾ ಬರ್ತದಾ ಹಾಂ ಯೇಸಾವ್ ಮತ್ತೆ ಒಬ್ರು ಏನು ಮಾಡ್ತಾರೆ ಒಬ್ರು ಹಾಂ ಪೈಸ ಕಾಯಿಸ್ತಾ ಇದ್ದಾರೆ ಇನ್ನೊಬ್ರು ಏನು ಮಾಡ್ತಾರೆ ಹಾಂ ಪೈಸಕ್ಕಾಗೆ ಹಾಂ ಕೇಳ್ತಾರೆ ಕುಳುಗು ಏನಾದ್ರ ಕುಳುಗೋಸ್ ಏನು ಮಾಡ್ತಾರಲ್ಲಿ ಕಾಯ್ತಾವ್ರ ಅದರ ಯಾರಾದ್ರೆ ಇಬ್ರು ಅಂದ್ರೆ ಎಸ್ ಯಾಕೋಬ್ ಮತ್ತೆ ಯೇಸಾ ಅದರ ಸೊ ಯಾಕೋಬ್ ಮತ್ತೆ ಯೇಸಾ ಹಳೆ ಒಡಂಬಡಿಕೆಯಲ್ಲಿ ಅದರ ಸೊ ಯಾಕೋಬ್ ಏನ್ ಮಾಡ್ತಾನೆ ಆ ಚುಚ್ಚುಲ್ತನ ಅಧಿಕಾರಕ್ಕೋಸ್ಕರ ಏನ್ ಮಾಡ್ತಾನೆ ಅಷ್ಟೆಲ್ಲ ಭಯಂಕರ ಕಷ್ಟ ಪಡ್ತಾನೆ ಅದರ ಅವ್ನು ಯಾವ ಲೆವೆಲ್ಗೆ ಹೋಗ್ತಾನೆ ಆ ಚುಚ್ಚುಲ್ತನ ಅಧಿಕಾರ ಪಡೆಯೋದಕ್ಕೆ ಯಾವ ಲೆವೆಲ್ವರೆಗೆ ಹೋಗ್ತಾನೆ ಅವನು ಏನ್ ಮಾಡ್ತಾನೆ ಚುಚ್ಚುಲ್ತನ ಅಧಿಕಾರ ಪಡೆಯೋದಕ್ಕೆ ಹಾಂ ತಂದೆಗೆ ಮಾಂಸ ಕೊಟ್ಟು ಆಶೀರ್ವಾದ ಪಡ್ಕೊಂತಾನೆ ಅಲ್ವರ ಮಾಂಸ ಕೊಟ್ಟು ಆಶೀರ್ವಾದ ಪಡ್ಕೊಂತಾನ ಮತ್ತೆ ಯಾವ ಥರ ಮಾಡ್ತಾನೆ ಬೇರೆ ಏನು ಮಾಡ್ತಾನೆ ಅಣ್ಣನಿಗೆ ಹಾಂ ಅಣ್ಣನಿಗೆ ಏನು ಮಾಡ್ತಾನೆ ಮೋಸ ಮಾಡಿಬಿಡ್ತಾನೆ ಅಂದ್ರೆ ಅಣ್ಣನ ಥರ ವೇಷ ಹಾಕ್ಬಿಟ್ಟೆ ಇವನು ಏನು ಮಾಡ್ತಾನೆ ಹಾಂ ಇವನು ಹೋಗ್ಬಿಟ್ಟು ಏನು ಮಾಡ್ತಾರೆ ಅಪ್ಪನಿಗೆ ಇವರೇ ಅಣ್ಣನ ಥರ ನೋಡ್ಸ್ಕೊಂಬಿಡ್ತಾನೆ ಅಂದ್ರೆ ಅದೇ ಹೇಳ್ಬೇಕಾದ್ರೆ ಅವ್ರ ಅಪ್ಪನಿಗೆ ಏನಾಗಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ಅವ್ರ ಅಪ್ಪಗೆ ಏನು ಮಾಡ್ತಾರೆ ಸ್ವಲ್ಪ ಕಣ್ಣು ಮೊಬ್ಬಾಗಿರೋದ ವಯಸ್ಸಾಗಿರೋದು ಏನು ಮಾಡ್ತಾರೆ ಇವರೇ ಚುಚ್ಚಲ್ ಮಗ ಅಂತ ಏನು ಮಾಡ್ತಾರೆ ನಂಬಿಸ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಇವ್ರ ಆಶೀರ್ವಾದನ ಮಡ್ಕೊಂಬಿಡ್ತಾನೆ ಅಂದ್ರೆ ನೋಡಿ ಇವನು ಚುಚ್ಚುಲ್ತನ ಆಶೀರ್ವಾದನ ಪಡೆಯೋದಕ್ಕೋಸ್ಕರ ಯಾವ ಲೆವೆಲ್ಗೆ ಹೋಗ್ಬಿಡ್ತಾನೆ ಅಂತಂದ್ರೆ ಇವನ್ ತನ್ನ ತಂದೆನ ಮೋಸ ಮಾಡೋಕೆ ಏನು ಮಾಡ್ತಾನೆ ಆ ಲೆವೆಲ್ಗೆ ಹೋಗ್ಬಿಡ್ತಾನೆ ಅಂದ್ರೆ ಸರಿ ಚುಚ್ಚುಲ್ತನ ಅಧಿಕಾರದಲ್ಲಿ ಏನಿತ್ತು ಏನ್ ಸ್ಪೆಷಲ್ ಈ ಚುಚ್ಚುಲ್ತನ ಏನು ಆಶೀರ್ವಾದ ಹನ್ನೆರಡು ಕುಲ ಒಬ್ಬನಿಗೆ ಹೋಗ್ಬಿಡ್ತಾರ ಕರೆಕ್ಟ್ ಆಶೀರ್ವಾದ ಇತ್ತು ಏನು ಆಶೀರ್ವಾದ ಇತ್ತು ಯಾರು ಗೊತ್ತಿದ್ಯಾ ಹಾಂ ಯಾರಿಗೆ ಗೊತ್ತಿದ್ಯಾ
ಚೊಚ್ಚಲು ತಂದದ ಅಧಿಕಾರ ಅಂತಂದ್ರೆ ಏನು ಅಂತಂದ್ರೆ ಆಕ್ಚುಲಿ ಇಸ್ರೇಲಲ್ಲಿ ಏನಿತ್ತು ಅಂದರೆ ಯಾರ ಚೊಚ್ಚಲು ಮಗಳು ಹುಟ್ಟು ಹುಟ್ಬಿಟ್ಟ ಅಂತಂದರೆ ಅವನಿಗೆ ಆಸ್ತಿಯಲ್ಲಿ ಎಷ್ಟು ಭಾಗ ಕೊಡ್ತಾರೆ ಗೊತ್ತಾ ಆಸ್ತಿಯಲ್ಲಿ ಎಷ್ಟು ಭಾಗ ಎರಡು ಭಾಗ ಡಬಲ್ ಪೋರ್ಷನ್ ಅಂತೆ ಅಲ್ವರ ಸೊ ಇದೇನಾಗ್ತಾ ಇತ್ತು ಅಂದರೆ ಸರಿ ಅದೇ ನೋಡ್ಬೇಕಂದ್ರೆ ಅಂದರೆ ಆಸ್ತಿಯಲ್ಲಿ ಡಬಲ್ ಪೋರ್ಷನ್ ಏನು ಮಾಡ್ತಾ ಇದ್ರು ಕೊಡ್ತಾ ಇದ್ರು ಅಲ್ವರ ಇವಾಗ ಹಳೆ ಕಾಲದಲ್ಲಿ ತಗೊಂಡಿರ್ತೀನಿ ಅದರ ಆಸ್ತಿಯೆಲ್ಲ ಏನು ಮಾಡೋರು ಯಾರು ಕೊಡೋರು ಫಸ್ಟ್ ಆಸ್ತಿ ಬಂದ್ಬಿಟ್ಟ ಅಂದರೆ ಬರೀ ಮಗನಿಗೆ ಕೊಟ್ಟಿರೋರು ಅಲ್ವರ ಇವಾಗ ಏನಾಗಿದೆ ಇವಾಗ ಗವರ್ಮೆಂಟ್ ಚೇಂಜ್ ಮಾಡ್ಬಿಟ್ಟ ರೂಲ್ಸ್ ಅಲ್ವರ ಏನು ಮಾಡಬೇಕು ಆಸ್ತಿ ಯಾರು ಕೊಡಬೇಕು ಇಬ್ಬರಿಗೂ ಈಕ್ವಲ್ ಆಗಿ ಕೊಡಬೇಕು ಅಲ್ವರ ಸೊ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಹಂಗೆಲ್ಲ ಇಲ್ಲ ಏನು ಆಸ್ತಿ ಅಂತಂದರೆ ಈ ಚೊಚ್ಚಲು ಮಗನಿಗೆ ಮಾತ್ರ ಮಾಡೋರು ಅಂತಂದರೆ ಡಬಲ್ ಪೋರ್ಷನ್ ಏನು ಮಾಡೋರು ಇಲ್ಲಿ ಕೊಡೋರು ಅಲ್ವರ ಆದರೆ ಇದಕ್ಕಿಂತ ಅನಂತರ ಹುಟ್ಟಿರೋರು ಏನು ಮಾಡ್ತಾರಲ್ಲ ಈ ಎರಡರ ಪೋರ್ಷನ್ ಏನು ಮಾಡ್ತಾರಲ್ಲ ಅವರು ಅವರು ಕೊಡ್ತಾ ಇರಲ್ಲ ಅವ್ರಿಗೆ ಏನಾಗಿದೆ ಅಂದರೆ ಈ ಉಳಿದಿರೋಂಥ ಒಂದು ಭಾಗ ಏನು ಮಾಡೋರು ಅದನ್ನು ಈಕ್ವಲ್ ಆಗಿ ಮಾಡೋ ಎಲ್ಲರಿಗೂ ಅಲ್ಲಿ ಹಂಚ್ಕೊಂಡು ಅದಕ್ಕೆ ನೋಡ್ಬೇಕಾದ್ರೆ ಒಂದು ವಿಶೇಷವಾಗಿರೋಂಥ ಒಂದು ಪೋರ್ಷನ್ ಯಾರಿಗೆ ಅಂತಂದರೆ ಈ ಒಂದು ಚೊಚ್ಚಲು ಮಗಳಿಗಿತ್ತು ಅದಕ್ಕೆ ಇವನೇನು ಮಾಡ್ತಾನೆ ಯಾಕೋಬು ಅವರು ತಂದೆನ ಕೂಡ ಮೋಸ ಮಾಡಿಬಿಟ್ಟು ಅದು ಏನು ಪಡೆಯಕ್ಕೆ ಹೋಗ್ತಾನೆ ಆ ಚೊಚ್ಚಲು ಮಗನ ಆಶೀರ್ವಾದನೇ ಮಾಡ್ತಾನೆ ಅಲ್ಲಿ ಅಲ್ಲಿ ಪಡೆದಕ್ಕೆ ಹೋಗ್ತಾನೆ ಅಂದ್ರೆ ಸೊ ಇದರಿಂದ ಏನು ಪ್ರಯೋಜನ ಆಯಿತು ಹಂಗೆ ಚೊಚ್ಚಲು ಮಗನ ಆಶೀರ್ವಾದ ಬರ್ತಾ ಇತ್ತಾ ಓದಿಂತೀನಿ ಧರ್ಮೋಪದೇಶ ಕಾಂಡ 21:17 ಧರ್ಮೋಪದೇಶ ಕಾಂಡ 21:17 ಉಪಾಗಮಂ 21:17 ಓದಿಂತೀನಿ ಓದ್ರೆ ತಿರಸ್ಕರಿಸಲ್ಪಟ್ಟವಳ ಮಗನೇ ಚೊಚ್ಚಲವೆನ್ನೆಂದು ಒಪ್ಪಿ ಅವನಿಗೆ ಎರಡು ಭಾಗಗಳನ್ನು ಕೊಡಬೇಕು ನೋಡ್ರ ಚೊಚ್ಚಲ ಮಗನಿಗೆ ಏನು ಕೊಡಬೇಕು ಎರಡು ಭಾಗ ಕೊಡಬೇಕು ಅಂದ್ರೆ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಯಾರಿಗೆ ಬರಬೇಕಾಯ್ತು ಆ ಚೊಚ್ಚಲ ಮಗನ ಅಂದ್ರೆ ಇವಾಗ ಯಾಕೋ ಏನು ಮಾಡ್ದ ಅವ್ರ ಅಪ್ಪನಿಗೆ ಮೋಸ ಮಾಡಿಬಿಟ್ಟು ಏನು ಮಾಡ್ದ ಚೊಚ್ಚಲ ಅಧಿಕಾರ ತಗೊಂಡಾದ್ರೆ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಯಾರಿಗೆ ಬರಬೇಕಾಯ್ತು ಇವಾಗ ಯಾರಿಗೆ ಬರಬೇಕಾಯ್ತು ಯಾಕೋ ಬರಬೇಕಾಯ್ತು ಕರೆಕ್ಟಾ ಇವಾಗ ಚೊಚ್ಚಲ ಮಗನ ಆಶೀರ್ವಾದ ಯಾರು ತಗೊಂಡ್ಬಿಟ್ಟ ಯಾಕೋ ತಗೊಂಡಿರ್ರಿ ಇವಾಗ ಯಾರಿಗೆ ಆಶೀರ್ವಾದ ಬರಬೇಕು ಹಿಂಗೆ ಆಶೀರ್ವಾದ ಬರಬೇಕು ಅಂದ್ರೆ ಹಂಗೆ ಆಶೀರ್ವಾದ ಬಂತ ಅಂತ ನೋಡ್ದ ಅಂದರೆ ಆದಿಕಾಂಡ 28 ಅಧ್ಯಾಯ ಆದಿಕಾಂಡ 28 ಅಧ್ಯಾಯ 11 ವಚನ ಓದಿಂತೀನಿ ನೋಡೋಣ ಏನಂತ 28:11 ರಾತ್ರಿ ಮಾಡಂತೆ ಅಲ್ಲೇ ಇಳ್ಕೊಂಡನು ನೋಡಿ ಅಲ್ಲಿದ್ದಂತ ಒಂದು ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ನೋಡ್ರ ತಲೆದಿಂಬಾಗಿ ಇಟ್ಕೊಂಡು ಮಾಡ್ತಾಳೆ ಅಲ್ಲಿಗೆ ಮಲ್ಗಂತಂದ್ರೆ ಇವಾಗ ಯಾಕೋಬು ಅವ್ರಿಗೆ ತಂದೆಗೆ ಏನು ಮಾಡ್ತಾನೆ ಇದೆಲ್ಲ ಮೋಸ ಮಾಡಿಬಿಟ್ಟು ಆಶೀರ್ವಾದ ಪಡ್ಕೊಂಡು ಏನು ಮಾಡ್ತಾನೆ ಇವಾಗ ಎಲ್ಲಿಗೆ ಹೋಗ್ತಾನೆ ಸೀದಾ ಲಾಭನ ಮನೆಗೆ ಹೋಗ್ತಾನೆ ತನ್ನ ಮಾವನ ಮನೆಗೆ ಅಲ್ವರ ಸೊ ಹೋಗ್ಬೇಕಾದ್ರೆ ಅವ್ನಿಗೆ ಆಸ್ತಿಯಲ್ಲಿ ಏನು ಮಾಡಿರ್ಬೇಕು ಅವರಪ್ಪ ಎರಡರ ಭಾಗ ಏನು ಮಾಡಬೇಕು ಅದೇ ತಾನೇ ಆಶೀರ್ವಾದ ಮಾಡಿದ್ದು ಅಲ್ವರ ಆಶೀರ್ವಾದ ಮಾಡಿದ ಮೇಲೆ ಕೊಟ್ಬಿಡ್ಬೇಕಾಯ್ತು ಅಂದ್ರೆ ಅವರಪ್ಪ ಕೊಟ್ರ ಅವರಪ್ಪ ಕೊಟ್ರ ಆಸ್ತಿಯಲ್ಲಿ ಎರಡರ ಭಾಗ ಯಾಕೋಬ್ಗೆ ಅವರಪ್ಪ ಯಾರೋ ಇಸಾಕು ಆಸ್ತಿಯಲ್ಲಿ ಎರಡರ ಭಾಗ ಕೊಟ್ರ ಕೊಟ್ರ ಕೊಟ್ಟಿಲ್ವಾ ಹಿಂಗೆ ಹೇಳ್ತಾರೆ ಕೊಟ್ಟಿಲ್ಲ ಅಂತ ಅದೇ ಆರಿ ಹಾಗೆ ಬೈಕೇನೆ ಹೋದ್ರು ತಿಳಿದ ಪ್ರೂಫು ಅಲ್ಲೇ ಇದು ಬೈಬಲಲ್ಲಿ ಸರಿ ಅಲ್ಲೇ ಕೊಟ್ಟರೆ ನೋಡಿಂತೀನಿ ಅಲ್ಲಿ 11 ವಚನ ಇನ್ನೊಂದು ಓದಿ ನೋಡೋಣ ಅವನ ಕೈನಲ್ಲಿ ಏನು ತೊಗೊಂಡ ನೋಡೋಣ ಏನ್ ಮಾಡದಂತೆ ಅಲ್ಲಿದ್ದಂತ ಒಂದು ಕಲ್ಲ ತಲೆ ದಿಂಬಾಗ ಏನ್ ಮಾಡ್ತಾ ಅಲ್ಲಿ ಅಲ್ಲಿ ಇಟ್ಕೊಂತಾನಂತೆ ಅದ್ರ ಏನ್ ತಲೆ ದಿಂಬಾಗ ಕಲ್ಲು ಇಟ್ಕೊಂಡ ಇವಾಗ ನಾವೆಲ್ಲ ಊರಿಗೆ ಹೋಗ್ತೀವಿ ನೋಡಿ ಮೈಸೂರಿಂದ ಬಂದ್ರೆ ಸಿಸ್ಟರ್ ಅದರ ಟೈನ್ ಇದ್ದೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ ತಲೆ ದಿಂಬ ಏನ್ ಇಟ್ಕೊಂತೀರಿ ಬ್ಯಾಗು ಅಲ್ವರ ಮತ್ತೆ ಏನಿದೆಯೋ ಏನ್ ಮಾಡ್ತೀರಿ ಇಟ್ಕೊಂತೀರಿ ಏನಿಲ್ಲ ಅಂದ್ರೆ ಕೈ ಹಿಡ್ಕೊಂಡ್ಬಿಡ್ತೀರಿ ಅಲ್ವರ ಹಾಗಾದ್ರೆ ಯಾಕೋ ಏನ್ ಮಾಡೋಣ ತಲೆಗೆ ಏನ್ ಇಟ್ಕೊಡೋಣ ಕಲ್ಲು ಇಟ್ಕೊಂಡು ಏನ್ ಮೀನಿಂಗ್ ಹೇಳಿ ಮತ್ತೆ ಏನ್ ತೊಗೊಂಡೋಗೋಣ ಏನೂ ಇಲ್ಲ ಅಂತ ಅರ್ಥ ಅದರ ಅದೇ ನೋಡಿ ವ್ಯವಸ್ಥೆ ಮಾಡ್ರಿ ಅವನೇನಂತಾರೆ ಅವರಮ್ಮ ಕಳಿಸ್ಬಿಡ್ತಾರೆ ಮಗನೇ ಏನು ನಿಮ್ಮ ಮಾವ ಮನೆಗೆ ಹೋಗ್ಬಿಡು ಅಂತ ಅವ್ರ ಅಪ್ಪನ ಗೊತ್ತಿರ್ತದೆ ಅವರಪ್ಪ ಎಲ್ಲ ಮಗನಿಗೆ ಆಶೀರ್ವಾದ ಮಾಡಿದ ಮೇಲೆ ಅಟ್ಲೀಸ್ಟ್ ಏನಂತಾರೆ ಒಂದೇ ಸ್ವಲ್ಪ ತೊಗೊಂಡೋಗ ಮನೆ ಖರ್ಚಿಗೆ ಖರ್ಚಿಗೆ ಅಂತ ಕೊಡೋದು ಬಿಟ್ಬಿಟ್ಟು ಏನು ಮಾಡೋರು ಅವರಪ್ಪ ಬರೀ ಕೈಯಿಂದ ಕಲ್ಸು ಅಂತ ಅಂದ್ರೆ ಅಂದರೆ ಯಾಕೋಬ್ಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಆ ಒಂದು ವಾಗ್ದಾನ ಫಲನ ಪಡಿಬೇಕು ಅಂತಂದ್ಬಿಟ್ಟು ಇವನು ಏನು ಮಾಡ್ತಾನೆ ತಂದೆನ ಮೋಸ ಮಾಡೋ ಲೆವೆಲ್ಗೆ ಹೋಗ್ಬಿಡ್ತಾನೆ ಇನ್ನೊಂದು ಎಲ್ಲ ಒಂದು ಲಿಟ್ರಲ್ ಆಗಿರೋಂಥ ಆಸ್ತಿನ ಕೂಡ ಏನು ಮಾಡ್ತಾನೆ ಬಿಡೋದಕ್ಕೆ ಯಾವ ತಯಾರಾಗ್ತಾನೆ ಅಂದರೆ ಯಾಕೋಬ್ ತಯಾರಾಗ್ತಾನೆ
ಅಲ್ದ್ರ ಆದ್ರೆ ಏ ಸಹಾಯ ಮಾಡ್ದ ಅದೇ ತರ ಏನಂತಾರೆ ಹೋಗಿ ಬೇಟೆ ಆಡ್ಕೊಂಡು ಬರ್ತಾನೆ ಅಂದ್ರ ಏನು ಹೊಟ್ಟೆ ಹಸಿತಾ ಇರ್ತಾರೆ ಅಂದ್ರ ಯಾಕಪ್ಪ ಕರೆಕ್ಟಾಗಿ ಏನ್ ಮಾಡ್ತಾ ಇದ್ದಾನೆ ಅವಾಗ ಅಡುಗೆ ಮಾಡ್ತಾ ಇರ್ತಾನೆ ಅಂದ್ರ ಅವಾಗ ಇವ್ನ ಅವಾಗ ಏನ್ ಕೇಳ್ತಾನೆ ಹಾ ನನಗೆ ಕೂಳ್ ಕೊಡು ಅಂತಂದ್ಬಿಟ್ಟು ಅಲ್ವರ ಅದು ನೋಡ್ಬೇಕ್ರೆ ಯಾಕೊಬ್ಬ ಕೂಳ್ ಕೊಡು ಅಂತ ಕೇಳಿದ ತಕ್ಷಣ ಸಾರಿ ಏಸ ಹೋಗ್ಬಿಟ್ಟು ಕೂಳ್ ಕೊಡು ಅಂತ ಕೇಳಿದ ತಕ್ಷಣ ಏನಂತಾನೆ ಯಾಕೊಬ್ಬ ಹಾ ನಾನು ಕೊಡ್ತೀನಿ ನೀ ಏನ್ ಮಾಡ ನನಗೆ ಹಾ ಚೊಚ್ಚಲ್ ತಂದ ಅಧಿಕಾರನ ಕೊಡು ಅಂದ್ಬಿಟ್ಟು ಅಲ್ವರ ಅವಾಗ ಏನ್ ಮಾಡ್ತಾನೆ ಸರಿ ಕೊಟ್ಬಿಡ್ತೀನಿ ತಗೋ ಅಂತಂದ್ರೆ ಏನ್ ಮಾಡ್ತಾನೆ ಅದನ್ನ ಮಾರ್ಬಿಡ್ತಾನೆ ಏನಕ್ಕಾಗಿ ಒಂದು ಚಿಕ್ಕ ಚಿಕ್ಕ ಒಂದು ಎಂತಾರೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಕೂಳಿಗಾಗಿ ಅಲ್ವರ ಸರಿ ನೋಡ್ಬೇಕ್ರೆ ದೇವರು ಅದಕ್ಕೆ ಏನ್ ಮಾಡ್ತಾರೆ ಇವನ್ಗೆ ಇದ್ದಂತ ಒಂದು ಒಂದು ಆಸೆ ಆದ್ರ ಮೇಲೆ ಅಂತಂದ್ರೆ ಇವೊಂದು ಎಂತಾರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆ ಟೆಂಪ್ರರಿ ಆ ಮೂಮೆಂಟ್ ಅಲ್ಲಿ ಹೊಟ್ಟೆನ ಬಗಿತಾ ತುಂಬಬೇಕಾಯ್ತು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವನು ಮಾರಕ್ಕೂ ಕೂಡ ರೆಡಿ ಆಗ್ಬಿಟ್ಟು ಹಂಗ ನೋಡ್ಬೇಕ್ರೆ ಆ ಚೊಚ್ಚಲ ತನ್ನ ಆಶೀರ್ವಾದ ಮೇಲೆ ಏನಿಲ್ಲ ಇವನ್ಗೆ ಒಂದು ಒಂದು ರೆಸ್ಪೆಕ್ಟ್ ಇಲ್ಲ ಅಲ್ವರ ಹಳೆ ಕಾಲದಲ್ಲಿ ಏನಕ್ಕಪ್ಪ ಆಸ್ತಿಯಲ್ಲಿ ಎರಡು ವರ್ಷ ಭಾಗ ಒಂದು ಚೊಚ್ಚಲ ಮಗನ ಕೊಡ್ತಾ ಇದ್ದ ಏನ್ ಕಾರಣ ಹಾ ಅಲ್ವರ ತಂದೆ ತಾಯಿ ಏನ್ ಗೊತ್ತಾ ಮಾಡ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಆಸ್ತಿಯಲ್ಲಿ ಎಡ್ರೆಸ್ ಭಾಗ ಯಾರು ಕೊಡ್ತಾ ಇತ್ತು ದೊಡ್ಡ ಮಗನ್ ಕೊಡ್ತಾ ಇದ್ದ ಅಲ್ವರ ಅಂದ್ರೆ ಇವನು ಅದ್ ಮಾರ್ಬಿಟ್ಟಾನೆ ಏನ್ ಮೀನಿಂಗ್ ಹೇಳಿ ಇವಾಗ ಹಾ ಜವಾಬ್ದಾರಿ ಇಲ್ಲ ಅಪ್ಪ ಅಮ್ಮನ ಮೇಲೆ ಇಲ್ಲ ರೆಸ್ಪೆಕ್ಟೇ ಇಲ್ಲ ಅದೇ ನೋಡ್ಬೇಕ್ರೆ ಏಸ ಅಂದ್ರೆ ಯಾರು ಅಂದ್ರೆ ದೊಡ್ಡ ಸಮೂಹ ಅಂದ್ರೆ ಯಾಕೋ ಬಂದ್ರೆ ಯಾರು ಅಂದ್ರೆ ಚಿಕ್ಕ ಹಿಂಡು ದೇವ್ರಿಗೋಸ್ಕರ ಎಲ್ಲಾನು ತ್ಯಾಗ ಮಾಡಕ್ಕೆ ರೆಡಿ ಆಗಿರಂತ ಏನ್ರಿ ಚಿಕ್ಕ ಹಿಂಡು ಅಂದ್ರೆ ಏಸ ಹಂಗಿರ್ತಾನೆ ಅಂತಂದ್ರೆ ಅಯ್ಯೋ ಬಿಟ್ಟಾಕ ಅದ್ ಕರ್ಕೊಂಡು ನಮ್ಗೇನಾಗ್ಬೇಕೈತೆ ಅಲ್ವರ ಅಂದ್ರೆ ತಂದೆಯ ದೇವ್ರ ಮೇಲೆ ಏನಿಲ್ಲ ಅವ್ರು ಅಧಿಕವಾಗಿ ಪ್ರೀತಿ ಇಲ್ಲ ಒಂದು ಮಮತೆ ಇಲ್ಲ ಒಂದು ರೆವರೆನ್ಸ್ ಇಲ್ಲ ಅದೇ ನೋಡ್ಬೇಕು ಕೇರ್ಲೆಸ್ ಆಗಿರೋ ಆಟಿಟ್ಯೂಡ್ ಅದೇ ನೋಡ್ಬೇಕ್ರೆ ಗ್ರೇಟ್ ಪಲ್ಟಿಟ್ಯೂಡ್ಗೂ ಲ್ಯಾಕ್ ಆ್ಯಂಡ್ 40,000 ಇರೋಂಥ ಡಿಫ್ರೆನ್ಸ್ ಅದರ ಕಳೆಬರ ನೋಡೋಲ್ಲ ಅದೇ ನೋಡ್ಬೇಕಂತ ನಮ್ಗೇನಂತ ಬೈಬಲ್ ಏನಿಲ್ಲ ವಾರ್ನಿಂಗ್ ಕೊಡ್ತಾರೆ ಅಂತೀನಿ ಹೀಬ್ರೂಸ್ ಓದಿಂತೀನಿ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 16 ಆ್ಯಂಡ್ 17 ಫೆಬ್ರವರಿ 12ನೇ ಅಧ್ಯಾಯದಲ್ಲಿ 16 ಮತ್ತು 17 ಅಂತೀನಿ ನೋಡೋಣ ನೋಡಿ ಸಭೆಯವರನ್ನು ಕೆಡಸದಂತೆ ಯಾವ ಜಾರನಾಗಲಿ ನೋಡ್ರಿ ಏಸಾವನಂತೆ ಒಬ್ಬ ಪ್ರಾಪಂಚಿಕನ ಏನೋ ಪ್ರಾಪಂಚಿಕನ ವರ್ಲ್ಡ್ಲಿ ಪೀಪಲ್ ಅದರ ಅಂದ್ರೆ ನಿಮ್ಮಲ್ಲಿ ಇರದಂತೆ ನೀವು ನೋಡ್ಕೊಳ್ಳಿ ಅಂದ್ರು ಅದರ ವರ್ಲ್ಡ್ಲಿ ಪೀಪಲ್ ವರ್ಲ್ಡ್ಲಿ ಪೀಪಲ್ ಏನು ಸುಮ್ಮನೆ ನೋಡಕ್ಕೆ ಒಂದು ಭಯ ಭಕ್ತಿರಂತ ಒಂದು ಆಕ್ಟಿಂಗ್ ಆದ್ರೆ ನಿಜವಾಗ್ಲೇನಿರಲ್ಲ ದೇವ್ರ ಮೇಲೆ ಆ ರೆವರೆನ್ಸ್ ಇಲ್ದಿರಂತ ಒಂದು ವರ್ಲ್ಡ್ಲಿ ಪೀಪಲ್ ಇವರು ಸಭೆ ಇಲ್ದಿರ್ತಿಲ್ಲ ಬಿಡಿ ನೀವು ತುಂಬಾ ಕೇರ್ಫುಲ್ ಆಗಿರಿ ಯಾಕೆ ಇಂಥವ್ರು ಇದ್ರೆ ಏನ್ ಮಾಡ್ತಾರಂತೆ ನೋಡ್ರ ಏನ್ ಮಾಡ್ಬಿಟ್ಟಂತೆ ಸ್ವಲ್ಪ ಸ್ವಲ್ಪ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನೇ ಬಿಟ್ಬಿಟ್ಟಂತೆ ಇವನು ನೋಡ್ರ ಕಣ್ಣೀರು ಸುರಿಸ್ತಾ ಬೇಡಿಕೊಂಡರು ನೋಡ್ರ ಮಾರ್ಗವಿಲ್ಲದೆ ಮಾಡ್ತಾರೆ ನಿರಾಕರಿಸಲ್ಪಟ್ಟನು ಅದೇ ನೋಡ್ಬೇಕಾದ್ರೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕೋರು ಕೂಡ ಏನ್ ಮಾಡ್ಕೋಯಿಲ್ಲ ದೇವ್ರವ್ರಿಗೆ ಕೊಡಕ್ಕೆ ಹೋಗಿಲ್ಲ ಯಾಕಂದ್ರೆ ಕೇರ್ಲೆಸ್ನೆಸ್ ಕಲರ ಅದೇ ನೋಡಿ ನಮ್ಗೆ ಹೇಳ್ತಾ ಇರ್ತೀನಿ 15th ವರ್ಸ್ 16th ವರ್ಸ್ ಓದಿದ್ದೀನಿ ಅದಲ್ಲೇ ನೋಡ್ರ ಹೇಳ್ತಾರೆ ಅಸಮಾಧಾನವನ್ನು ಹುಟ್ಟಿಸುವಂತ ಯಾವ್ದೋ ಒಂದು ಹೇಳ್ತಾರೆ ಬೇರು ನಮ್ಮಲ್ಲಿ ಏನಾಗ್ಬಿಡ್ದು ಚಿಗಿರಕ್ ಹೋಗ್ಬಿಡ್ದು ಅದರ ಬೇರೆ ಹೆಂಗಿರ್ತಾರೆ ಅಂದ್ರೆ ಭೂಮಿಲಿ ಇರ್ತಾರೆ ಅದರ ಆ ಬುಡು ಸಮೇತ ಕಟ್ ಮಾಡಿ ಎತ್ತಾಕ್ಬಿಟ್ಟಿರ್ತೀರಿ ಆ ಬೇರೆಗೆ ನೀರು ಬಿದ್ದ ಏನಾಗ್ಬಿಡ್ತದೆ ಚಿಗಿದು ಬಿಡ್ತದೆ ಅದ್ರ ರೈತ ನೋಡ್ಬೇಕ್ರೆ ಕಹಿ ಆಗಿರೋಂತ ಅನುಭವಗಳು ಇರ್ತಾರೆ ನಾವು ಆವಾಗ ಏನ್ ಮಾಡ್ತೀರಿ ಇದನ್ನ ಭೂಮಿಲಿ ಊತ್ ಬಿಡ್ತೀರಿ ಅದ್ರ ಅದೇನಾಗ್ಬಿಡ್ತಾರೆ ಯಾವಾಗ ಒಂದು ಸ್ವಲ್ಪ ನೀರಿಗಿದೆಲ್ಲ ಬಿದ್ದಾವಾಗ ಏನಂತ ಚಿಗ್ರಿ ಹೊಡೆದೆ ಆ ಸ್ಫೋಟ ಆಗಿ ಶುರು ಆಗ್ಬಿಡ್ತಾರೆ ಅದನ್ನ ಹೇಳ್ತಾರೆ ಯಾವುದೋ ಒಂದು ಕಹಿ ಆಗಿರೋಂತ ಒಂದು ಅನುಭವಗಳು ಇರ್ತಾರೆ ಇದನ್ನ ಏನಂತಾರೆ ಚಿಗಿರ ರೀತಿಯಲ್ಲಿ ಮಾಡ್ಕೋಬಿಡಿ ನೀವು ಬಿಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಬಿಟ್ಟರೆ ಏನಾಗ್ತದೆ ಅಂತ ನಮ್ಗೆ ಡಿಸ್ಕರೇಜ್ ಮಾಡಿ ನಮ್ಮನ್ನ ಏಸ ಆ ಥರ ಮಾಡಾಕ್ಬಿಡ್ತಾರೆ ಅಂತ ಹೇಳ್ತಾರೆ ಇದನ್ನೇ ಮಾಡೋಕ್ಕೋ ಇದನ್ನ ಫೈಟ್ ಮಾಡಬೇಕು ಅದ್ರ ನಮ್ಗೆ ಏಸ ಮತ್ತು ಯಾಕೋಬ್ ಗಿಂತ ಡಿಫ್ರೆನ್ಸ್ ಅದೇ ಯಾಕೋಬ್ ಏನು ಮಾಡ್ತಾನೆ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡೋಗ್ತಾನೆ ಎಲ್ಲ ಕೊನೆಗೆ ಮಾಡ್ತಾನೆ ಕೈ ಬೀಸ್ಕೊಂಡು ಹೋಗ್ತಾನೆ ಅಂತೀನಿ ಅದರ ಅರೆ ಬರ್ಬೇಕಾದ್ರೆ ಎಷ್ಟು ದುರ್ಶಿಮ ಅಂತ ಅವನು ಬರ್ಬೇಕು ಏನು ತೊಗೊಂಬರ್ತಾನೆ ಲಾಭ ಮನೆಗೆ ಹೋಗ್ತಾನಲ್ಲ ಏನು ತೊಗೊಂಬರ್ತಾನೆ ಅವನು ಅಂದ್ರೆ ಎಷ್ಟು ಒಂದು ಕುರಿ ದನಗಳನ್ನ ತರ್ತಾನೆ ಅಂದರೆ ಏನ್ರಿ ಅವ್ನು ಬಂದ್ಬಿಟ್ಟು ಏಸ ಆಗಿ ಏನು ಮಾಡ್ತಾನೆ ಗೊತ್ತಾ ಅಧಿಕವಾಗಿ ಗಿಫ್ಟ್ ಎಲ್ಲ ಕೊಡ್ತಾನೆ ಅವ್ರ ಅಪ್ಪನ ಆಸ್ತಿಯಲ್ಲಿ ಏನು ಸಿಕ್ತಿರೋ ಸರಿ ಏಸಾಗಿ ಏನು ಮಾಡ್ತಾನೆ ವಾಪಸ್ ಅವನು ಅವ್ನು ಕೊಡೋ ರೀತಿಯಲ್ಲಿ ಲೆವೆಲಲ್ಲಿ ಏನು ಮಾಡ್ತಾರೆ ದೇವ್ರನ್ನ ಆಶೀರ್ವಾದ ಮಾಡ್ತಾರೆ ಅದನ್ನು ಹೇಳ್ತಾನೆ ಅವ್ನು ಇನ್ನೊಂದ್ಸರಿ ಹೇಳ್ಬೇಕು ನಾವು ಹೋಗ್ಬೇಕ್ರೆ ಬರೀ ಕೋಲಲ್ಲಿ ಹೋದೆ ಇವತ್ತೇನು ಮಾಡಿದ್ವಿ ಇಷ್ಟೊಂದಲ್ಲ ಆ ರೀತಿ ನೋಡ್ಬೇಕಾದ್ರೆ ದೇವ್ರಿಗೋಸ್ಕರ ನಾವು ತ್ಯಾಗ ಮಾಡ್ತಿದ್ರೆ ದೇವ್ರು ನಮ್ಗೆ ಮಾಡೋಕ್ಕೋಗಲ್ಲ ಕೈ ಬಿಡೋಕ್ಕಲ್ಲ ಅದು ಏಸು ಖುಷಿ ಹೇಳ್ತಾರಲ್ಲ ನೋಡ್ತೀನಿ ಮತ್ತೆ ಇದರಲ್ಲಿ ಮ್ಯಾಥ್ಯೂ ಏನು ಮಾಡಬೇಕು ಅಂತ ಅಂದ್ಬಿಟ್ರೆ ಮ್ಯಾಥ್ಯೂ 6th chapter ಮ್ಯಾಥ್ಯೂ 6th chapterಲ್ಲಿ 31st verse ಇಂದ ಹಿಡಿದು 34th verse
ಮತ್ತೆ ಆರನೇ ಅಧ್ಯಾಯದಲ್ಲಿ 31 ರಿಂದ 34 ನೋಡ್ರಾ ಏನ್ತಾರೆ ಏನೋ ನೀವು ತಿನ್ನಬೇಕೋ ಅಥವಾ ನೀವೇನು ಕುಡಿಯಬೇಕೋ ಏನೋ ಹೊದ್ಕೊಬೇಕೋ ಇದ್ರ ಬಗ್ಗೆ ಏನ್ ಮಾಡಕೋಬಿಡಿ ನಾವು ಚಿಂತೆ ಮಾಡಕೋಬಿಡಿ ನಾವು ಅದಕ್ಕೆ ಚಿಂತೆ ಮಾಡೋದಿದೆ ಅದರ ಅಯ್ಯೋ ಇಲ್ಲಿ ಹೋಗ್ತಾ ಇದ್ರಿ ಏನ್ ಮಾಡೋಣ ಊಟ ಅಲ್ಲಿ ಸಿಗ್ತದೆ ಅದರ ಇದೆ ನೋಡಿ ತಿನ್ನ ಹೇಳ್ತಾರೆ ಅದ್ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬಿಡಿ ಆಮೇಲೆ ಯಾರಂತೆ ತವಕ ಪಡೋದು ಅಜ್ಞಾನಿಗಳು ಹಂಗಂದ್ರೆ ದೇವನ ಅರಿದವ್ರು ಏನ್ ಮಾಡೋದಿದ್ನ ತವಕ ಪಡೋದು ಅಲ್ವರ ಆಮೇಲೆ ನೋಡ್ರ ಇದೆಲ್ಲ ಬೇಕು ಅಂದ್ಬಿಟ್ಟು ಯಾರು ಗೊತ್ತಂತೆ ಪರಲೋಕದಲ್ಲಿ ನಮ್ಮ ದೇವ್ರಿಗೆ ಅಂತ ಕರೆಕ್ಟ್ ಆಗಿ ಚೆನ್ನಾಗಿ ಗೊತ್ತು ಅದರ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತಂದ್ಬಿಟ್ಟು ಅಂದ್ರೆ ಇವಾಗ ನಮ್ಮ ಮನೇಲಿ ಮಗು ಇದೆ ಅಂತಂದ್ರೆ ಆ ಮಗು ಏನ್ ಮಾಡ್ತಾರೆ ಟೆನ್ಷನ್ ತಗೊಂತಾರ ಅಯ್ಯೋ ರಾತ್ರಿ ಅಡುಗೆ ಮಾಡ್ಬೇಕು ಮನೆಗೆ ಹೋಗ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಅಂದ್ಬಿಟ್ಟು ಯಾರೋ ಮಗು ತಲೆ ಕೆಡಿಸ್ಕೊಂತಾರ ಯಾಕಪ್ಪ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಯಾವತ್ತೇ ಟೆನ್ಷನ್ ತಗೊಂಡ್ರ ಮನೆಗೆ ಬಂದ್ರೆ ಏನಿರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಆರ್ಡರ್ ಮಾಡಿದ್ರೆ ಮುದ್ದೆ ಸರ್ವ್ ಮಾಡ್ತಾರೆ ಅಂತ ಯಾರು ಚೆನ್ನಾಗಿ ಗೊತ್ತೋ ಅದ್ರ ಆ ಥರ ಒಂದು ಕಾನ್ಫಿಡೆನ್ಸ್ ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಮಕ್ಳುಗಳ ಥರ ಇಲ್ದ್ರೆ ಪರಲೋಕ ರಾಜ್ಯ ಸೇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇವೆಲ್ಲ ಅಜ್ಞಾನಿಗಳು ಏನಿದ್ದಾರೆ ಉಡುತ್ತಾರೆ ಆಮೇಲೆ ಈಗಿರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿ ಮಾಡ್ರಿ ನೀವು ತವಕ ಪಡೀರಿ ಇವೆಲ್ಲ ಏನಾಗ್ತದೆ ಜೊತೆಗೆ ನಿಮಗೆ ಕೊಡ್ತಾನೆ ಅಂದ್ರೆ ಇದನ್ನ ದೇವರ ರಾಜ್ಯ ಮತ್ತೆ ನೀತಿನ ತವಕ ಪಟ್ರೆ ಆಟೋಮೆಟಿಕ್ ದೇವ್ರಿಗೆ ನಲ್ಲ ಏನ್ ಮಾಡ್ತಾನೆ ಜೀವನದಲ್ಲಿ ಕೊಡ್ತಾರೆ ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಯಾಕೋ ಏನ್ ಮಾಡ್ತಾರೆ ಅದನ್ನೇ ಉಡಿದ ದೇವ್ರ ಏನ್ ಮಾಡ್ದ ಮಿಕ್ಕಿದೆಲ್ಲ ಆಶೀರ್ವಾದ ಮಾಡೋದು ಅದಕ್ಕೆ ನೋಡ್ಬೇಕಾದ್ರೆ ನಾವು ಏನು ಒಂದು ಚಿಕ್ಕ ಇಂಡಲ್ಲಿ ಸೇರಬೇಕು ಅಂದರೆ ನಾವು ಫಸ್ಟ್ ಏನು ಹುಡುಕ್ಬೇಕಂದ್ರೆ ದೇವ್ರ ಚಿತ್ತ ಏನು ದೇವ್ರ ಚಿತ್ತ ಏನೋ ಸತ್ಯವಿರ್ಬೇಕು ಅಂತ ತಿಳ್ಕೊಂಡು ಇದ್ರಿಗೆ ಏನು ಮಾಡ್ತಾವೆ ನಡ್ಕೊಂಡವ್ರಿಗಬೇಕಾದ್ರೆ ಲ್ಯಾಕ್ ಆ್ಯಂಡ್ 44,000 ಗ್ರೇಟ್ ಮಲ್ಟಿಟ್ಯೂಡ್ ಅಂತ ಡಿಫ್ರೆನ್ಸ್ ಅಂದರೆ ಇನ್ನೊಂದು ಕಂಪ್ಯಾರಿಸನ್ ಬೈಬಲಲ್ಲಿ ಏನು ಕೊಟ್ಟಾರೆ ಅಂತಂದರೆ ಏನಂದರೆ ಯಾರಿವ್ರ ರಾಜ ರಾಣಿ ಅದರ ಬೈಬಲಲ್ಲಿ ಇವೇನಂತಾರೆ ಎರಡು ಡಿಫ್ರೆನ್ಸ್ ಇದೆ ಅದರ ರಾಜ ಅಂದರೆ ಯಾರು ಬೈಬಲಲ್ಲಿ ಯಾರಪ್ಪ ರಾಜ ರಾಜ ಅಂದ್ರೆ ಯಾರು ಯೇಸು ಕ್ರಿಸ್ತು ರಾಣಿ ಅಂದ್ರೆ ಅದರ ಬೈಬಲ್ನಲ್ಲಿ ನೆಕ್ಸ್ಟ್ ಕಂಪ್ಯಾರಿಸನ್ ಏನಂದ್ರೆ ರಾಜ ಮತ್ತೆ ರಾಣಿ ಅದರ ನೋಡಿ ನಮ್ಮ ರಾಜ ಹೆಂಗಿದಾರಂತೆ ಕೀರ್ತನೆ 45:9 ಓದಿ ಸಾಮ್ಸ್ 45:9 ನಮ್ಮ ರಾಜ ಮತ್ತೆ ರಾಣಿ ಹೆಂಗಿದ್ರು ಓದಿ ನೋಡೋಣ ನೋಡಿ ನಿನ್ನ ಸ್ತ್ರೀ ಪರಿವಾರದಲ್ಲಿ ನೋಡ್ರ ಯೇಸು ಕ್ರಿಸ್ತನ ಒಂದು ಸಂಸಾರದಲ್ಲಿ ಯಾರಿದ್ದಾರಂತೆ ರಾಜಕುಮಾರಿಯರು ಇದ್ದಾರೆ ನೋಡ್ರ ಯೇಸು ಕ್ರಿಸ್ತನಿಗಿರೋದೆ ಅವರೇ ಕಿಂಗು ಅಂದ್ರ ಆ ಕಿಂಗ್ ಬಗ್ಗೆ ಹೇಳ್ಕೊಟ್ಟ ನೋಡಿ ನಿಂತೀನಿ ಎಷ್ಟನೇ ವಚನ ಅಂದ್ರೆ ಆರನೇ ವಚನ ಒಂದಿಷ್ಟು 6th verse ನೋಡ್ರ ಅಲ್ವರ ದೈ ಥ್ರೋನ್ ಆಫ್ ಗಾಡ್ ಇಸ್ ಫಾರ್ ಎವರ್ ಅಂಡ್ ಎವರ್ ಅಂತ ತಗೊಂಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ರಾಜ್ಯ ಯಾವತ್ತಿಗಿರ್ದಂತೆ ನಿರಂತರವಾಗಿರಂತ ರಾಜ ಅಂದ್ರೆ ರಾಜ ಯಾರು ಅಂದ್ರೆ ಯೇಸು ಕ್ರಿಸ್ತ ಅಂದ್ರೆ ರಾಜಾದಿ ರಾಜ ಅಂದ್ರೆ ರಾಜ ಇದ್ಮೇಲೆ ರಾಣಿ ಇರ್ಬೇಕು ರಾಣಿ ಯಾರು ಅಂದ್ರೆ ಸಭೆ ಅಂದ್ರ ನೋಡಿ ಆ ರಾಣಿಗೆ ಏನಂತ ಹೇಳ್ತಾರೆ 9th ವಚನದಲ್ಲಿ ರಾಣಿ ಹೆಂಗಿದಾರಂತೆ ಓದಿನ ತಿನ್ನಿಸಿ ನೋಡೋಣ ನೋಡ್ರ ನಿನ್ನ ಸ್ತ್ರೀ ಪರಿವಾರದಲ್ಲಿ ಯಾರಿದಾರಂತೆ ಇವಾಗ ರಾಜ ಕುಮಾರಿ ರಾಜಕುಮಾರಿಗಳು ಹೆಂಗಿದಾರಂತೆ ಪಟ್ಟದ ರಾಣಿಯು ರೈಟ್ ಹ್ಯಾಂಡ್ ಅಲ್ಲಿ ನಿಂತಾಳಂತೆ ಅಂದ್ರ ಹೆಂಗೆ ಡೆಕೋರೇಟ್ ಆಗಿ ನಿಂತಾಳಂದ್ರೆ ಏನ್ರಿ ಬಂಗಾರದಿಂದ ಭೂಷಿತರಾಗಿ ಅದರ ಕಂಪ್ಲೀಟ್ಲಿ ಏನ್ರಿ ಡೆಕೋರೇಟೆಡ್ ವಿತ್ ಗೋಲ್ಡ್ ಅಲ್ವರ ಲಾಸ್ಟ್ ನೋಡಲ್ಲ ಸಭೆ ಏನ್ರಿ ಯೇಸು ಕ್ರಿಸ್ತ ಅಂತ ಅಸ್ಥಿ ಬಾರದ ಮೇಲೆ ಒಬ್ಬನು ಚಿನ್ನ ಬೆಳ್ಳಿ ರತ್ನ ಹುಲ್ಲು ಆಪು ಕಟ್ಟಿಗೆಯಲ್ಲಿ ಏನ್ ಕಟ್ಟಿದ್ರು ದೇವ್ರೆ ಮಾಡಿದ್ರನ್ನ ಬೆಂಕಿಯಿಂದ ಪರೀಕ್ಷಿಸ್ತಾರೆ ಅಂದ್ಬಿಟ್ಟು ಹಂಗ ನೋಡ್ಬೇಕಾದ್ರೆ ಚಿನ್ನ ನೋಡಿ ಸ್ತ್ರೀಗಿಡಾರಂತೆ ಇವಾಗ ಓಪೇರಿನ ಚಿನ್ನ ಅದರ ಏನ್ ಲಿಟಲ್ ಚಿನ್ನನ ಬಂಗಾರದ ಒಂದು ಗುಣಗಳು ಕರೆಕ್ಟಾ ಹಾಗೆ ಯೇಸು ಕ್ರಿಸ್ತನ ಒಂದು ಏನ್ರೆ ಒಂದು ಮೊದಲಗಿತ್ತಿ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಏನ್ ಗುಣ ಇರ್ಬೇಕು ಅಂದ್ರೆ ಹೆಂಗಿರ್ಬೇಕು ಒಂದು ಚಿನ್ನ ತರ ಒಂದು ಬಂಗಾರ ತರ ಕ್ಯಾರೆಕ್ಟರ್ ಅದರ ಪರಿಶುದ್ಧವಾಗಿರ್ಬೇಕು ಅಲ್ವರ ಅದೇ ನೋಡ್ಬೇಕಾದ್ರೆ ಪ್ಯೂರೆಸ್ಟ್ ಮೆಟಲ್ ಯಾವ್ದು ಗೋಲ್ಡ್ ಅದರ ಅದಕ್ಕೆ ನೋಡಿರ್ತೀನಿ ಯೇಸು ಕ್ರಿಸ್ತ ಸಭೆಗೆ ಏನು ಅಡ್ವೈಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ಎಲೆ ಕುಮಾರಿಯೇ ನನ್ನ ಮಾತನ್ನು ಕೇಳಿ ಆಲೋಚಿಸು ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳು ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಅದರ ಏನಂತ ಎಲೆ ಕುಮಾರಿ ಅಂತ ಹೇಳ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತ ಸಭೆಗೆ ಹೇಳೋದು ಅವರ ಗಮನ ಇಟ್ಟು ಕೇಳಮ್ಮ ನನ್ನ ಸಂಸಾರಕ್ಕೆ ಬರ್ಬೇಕಾದ್ರೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅದರ ಹೆಂಗಿರ್ಬೇಕಂತೆ ಸ್ವಜನರನ್ನು ತವರ ಮನೆ ಮಾಡ್ಬೇಕು
ಮಾಡ್ಕೊಡ್ಬೋ ಅಂದ್ರೆ ಅದೇ ಹೇಳ್ಬೇಕಂದ್ರೆ ಮದುವೆ ಆಮೇಲೆ ಮೂರತ್ತು ಹೆಂಡತಿ ನಾನು ಅಪ್ಪ ಮನೆಗೆ ಹೋಗ್ಬೇಕು ಅಪ್ಪನ ಮನೆಗೆ ಹೋಗ್ಬೇಕು ಅಂದ್ರೆ ಗಂಡ ಏನು ಮಾಡ್ತಾರೆ ಹಾಂ ಯಾವಾಗ ಒಂದೆರಡು ಸತಿ ಪರವಾಗಿಲ್ಲ ಅಂದ್ರೆ ಅವಾಗವಾಗ ಹೋಗ್ತಾರೆ ಹೋಯ್ತೀನಿ ಹೋಯ್ತೀನಿ ಅಂತಾರೆ ಅಂತಾರೆ ಗಂಡ ಪರ್ಮನೆಂಟಾಗಿ ಏನು ಮಾಡ್ತಾ ಉಂಟ ಹೋಗ್ಬಿಡು ಅಂತ ಹೇಳ್ತಾರೆ ಅಂದ್ರೆ ಅದೇ ಹೇಳ್ಬೇಕು ನಮ್ಮ ಹೆಸರು ಕುಸಿ ಹೇಳೋದು ಅಂತಾರೆ ಹಾಂ ಸ್ವಜನರನ್ನು ತವ್ರ ಮನೆ ಏನು ಮಾಡೋದಿನ ಮರ್ತು ಬಿಡು ಅಂದ್ರೆ ಇವಾಗ ಏನೈತೆ ಸ್ವಲ್ಪ ಅವಾಗ ಕಾರು ಬಸ್ಸು ಟ್ರಾನ್ಸ್ಪೋರ್ಟೇಷನ್ ಐತೆ ಇಲ್ಲ ಇಮೇಲು ವಾಟ್ಸಪ್ಪಲ್ಲಿ ಐತೆ ಹಳೆ ಕಾಲದಲ್ಲೇ ಐತೊ ಹಾಂ ಒಂದು ಊರು ಬಿಟ್ಟು ಒಂದು ಊರು ಬಂದ್ರೆ ಮುಗಿದೈತೆ ಅಷ್ಟೇ ಬಿಡಿ ನೀನು ಹೋಗೋದು ಯಾವಾಗ ಅಂದ್ರೆ ಅದೇ ಹೇಳ್ತಾರೆ ಅಂದರೆ ಮರ್ತು ಬಿಡು ಅಂದ್ರೆ ಹನ್ನೆರಡು ನೆಕ್ಸ್ಟ್ ಲೆವೆಂತ್ ವರ್ಷ ಓದಿಂತೀನಿ ಹನ್ನೊಂದನೇ ವಚನ ಹಾಂ ಆಗ ಹಿಂಗಿದ್ರೇನೆ ನಮ್ಮ ರಾಜನು ಏನು ಮಾಡಂತೆ ನಮ್ಮ ಹಾಂ ನಿಮ್ಮ ಲಾವಣ್ಯವನ್ನು ನೋಡಲು ಏನು ಮಾಡ್ತೆ ಅಪೇಕ್ಷೆ ಅವಾಗೇನೆ ಬ್ಯೂಟಿ ಅಂದರೆ ಏನಂದ್ರೆ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಏನಂದ್ರೆ ಇದು ಬ್ಯೂಟಿ ಅಂದರೆ ಏನೋ ಒಬಿಡಿಯನ್ಸ್ ಅಂದರೆ ಇದನ್ನೇ ಮಾಡ್ತಾರೆ ರಾಜ ನಮ್ಮ ಹತ್ರ ಇದನ್ನು ನೋಡ್ತಾ ಇರೋದು ಅದರ ಹಾಗೆ ರಾಜ ಯಾರು ಅಂತ ನೋಡಿದ್ವಿ ನಾವು ಇವಾಗ ಯಾರಿ ಯೇಸು ಕ್ರಿಸ್ತನ ರಾಜ ಅದರ ಏನಂತಂದ್ಬಿಟ್ರು ಫಸ್ಟ್ ನೀವು ಸ್ವಂತ ಜನ ಏನು ಮಾಡೋದು ನೀವು ಅದೇ ತವ್ರ ಮನೆ ಏನು ಮಾಡೋದು ಅಂತಂದ್ರೆ ಮರ್ತು ಬಿಡು ಅಂದ್ರೆ ಇವಾಗ ಯಾರಪ್ಪ ನಮಗೆ ಸ್ವಂತ ಜನ ತವ್ರ ಮನೆ ಅಂದರೆ ಹಾಂ ಅಲ್ವರ ನೋಡಿ ಅಂತಂದರೆ ನಮಗೆ ಸ್ವಂತ ಜನ ಅದರ ನಮ್ಮ ತವ್ರ ಮನೆ ಅಂತಂದರೆ ಏನೇ ನಮ್ಮ ನಮ್ಮ ಅಪ್ಪನ ಮನೆ ಕರೆಕ್ಟಾ ನಮ್ಗೆ ಅಪ್ಪ ಯಾರು ಅದಮ್ಮು ಅಲ್ವರ ಇವನ್ ಮನೆ ಅದು ನೋಡ್ರಿ ಇವ್ ಮನೆ ಅದು ಈ ಲೋಕ ಈ ಲೋಕನೇ ಮಾಡ್ಬಿಡ್ಬೇಕು ನಾವು ಇವಾಗ ಮರ್ತು ಬಿಡ್ಬೇಕು ಅದ ಇಲ್ಲಿರೋ ಜನಗಳು ಕೂಡ ಮಾಡ್ಬೇಕು ಇವಾಗ ಮರ್ತು ಬಿಡ್ಬೇಕು ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ವರ ನೋಡ್ಬೇಕಾರೆ ನೀನು ಏನು ಫಸ್ಟ್ ನೀನು ತವ್ರ ಮನೆ ಅಂತಂದ್ರೆ ನಮ್ಮ ಭೂಮಿ ಅಲ್ಲ ಭೂಮಿನ ಫಸ್ಟ್ ಬಿಡಕ್ ನಾವು ಮರ್ತು ಬಿಡ್ಬೇಕು ಅದಕ್ಕೆ ಒಂದ್ಸರಿ ದೇವ್ರಿಗೆ ಜೀವ ಒಪ್ಪಿಸ್ ಕೊಟ್ಟಿದ್ಮೇಲೆ ತಿರ್ಗಾ ಲೋಕಕ್ಕೆ ಏನು ಮಾಡಕ್ ಹೋಗ್ಬಿಡ ತಿರ್ಗಿ ನೋಡಕ್ ಹೋಗ್ಬಿಡ ಅದ್ರ ಕೊಲೋಸಿಯನ್ಸ್ ತರ್ಡ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡಿದ್ದೀನಿ ಕೊಲೋಸಿಯರು ಮೂರನೇ ಅಧ್ಯಾಯ ಒಂದೇ ವಚನ ನೋಡ್ರ ಏನ್ ಮಾಡ್ರಿ ಮೇಲೆ ಇರುವಂತದ್ನ ನೀವು ಹುಡುಕಿರಿ ನೋಡ್ರ ಅಲ್ಲೇನಂತೆ ಕ್ರಿಸ್ತನು ಅಂದ್ರೆ ನಾವೇನ್ ನೋಡ್ಬೇಕಂದ್ರೆ ಇವಾಗ ಮೇಲೆ ಇರೋದಂತ ಮಾಡಕ್ತವ ಹುಡುಕ್ಬೇಕು ಹೊರತು ತಿರ್ಗಾ ತಿರ್ಗಿ ಮಾಡಕ್ ಹೋಗ್ಬಿಡ ಲೋಕಕ್ಕೆ ತಿರುಗಿ ನೋಡಕ್ ಹೋಗ್ಬಿಡ ಅಂದ್ರೆ ಅದ್ಗೆ ಯೇಸು ಕ್ರಿಸ್ತನ ಕಡೆ ಹೇಳ್ತಾರಲ್ಲ ಒಬ್ಬ ಮಂಚ ಏನ್ರಿ ನೇಗಿಲ್ಗೆ ಕೈ ಹಾಕ್ಬಿಟ್ಟು ತಿರ್ಗಾ ಹಿಂದೆ ನೋಡೋನ್ ಏನಲ್ವಂತೆ ಅವನ ದೇವರಾಜ್ಯಕ್ಕೆ ಅವ್ನ ಯೋಗ್ಯನಲ್ಲ ಅಂತ ಹೇಳ್ತಾರಲ್ಲ ಅಲ್ವರ ಅದು ನೋಡ್ಬೇಕಾದ್ರೆ ಹೇಳ್ತಾರೆ ಒಂದ್ಸರಿ ದೇವ್ರ ಕೆಲ್ಸಕ್ಕೆ ಕೈ ಹಾಕಿ ಮೇಲೆ ತಿರ್ಗಿ ಮಾಡ್ಕೊಬಿಡ್ದ ಲೋಕಗೆ ಹಿಂದಿರುಗಿ ನೋಡ್ಬಿಡ ಅದೇ ಹೇಳ್ತಾರೆ ಲೋಕನ ನೀನು ಮರ್ತುಬಿಡು ಅಂತಂದ್ಬಿಟ್ಟು ಅದ್ರ ಆಮೇಲೆ ನೋಡಿದ್ದೀನಿ ಲೆವೆಂತ್ ವರ್ಷ ಓದಿಸ್ ಹೇಗಿದೆ ಅಂತೆ ಕೀರ್ತನೆ 45 ಅನ್ನೋದು ಕ್ಷಮಿಸಿ ಸಾಮ್ಸ್ 45:11 ಹಾಂ ಆತನಿಗೆ ಮಾಡಿ ನೋ ಒಬ್ಬೆಂಟ್ ಆಗಿದೆ ಅದಕ್ಕೆ ಮಾಡ್ಬೇಕು ಯೇಸು ಕೃಷ್ಣ ಶಿಷ್ಯನ ಆಗ್ಬೇಕು ಏನಂತ ಏನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ತನ್ನ ತಾನೇ ನಿರಾಕರಿಸಿ ಶೀಲ್ ಬೇತ್ ಕೂಡ ಮಾಡಕ್ಕ ಯೇಸು ಕೃಷ್ಣ ಹಿಂಬಾಲಿಸ್ಬೇಕು ಅದರ ನೋಡಿದ್ದೀನಿ ಅವ್ನು 13 ವಚನ ನೋಡಿ ನೆಕ್ಸ್ಟ್ 13th ವರ್ಸ್ ಹಾಂ ನೋಡಿ ಅಂತಃಪುರದಲ್ಲಿ ರಾಜಕುಮಾರಿ ಹೆಂಗಿದಾಳಂತೆ ಎಷ್ಟೋ ವೈಭವದಿಂದ ಇದ್ದಾಳೆ ಹಾ ನೋಡಿ ಎಂತ ವಸ್ತ್ರ ಅಂತೆ ಜರತ್ರಾರೆಯ ಒಂದು ವಸ್ತ್ರ ಅಂದ್ರೆ ಬ್ಯೂಟಿಫುಲಿ ಡೆಕೋರೇಟೆಡ್ ರೋಬ್ ಆಮೇಲೆ ಅಂದ್ರ ನೋಡಿ ಬೂಟೆದಾರಿ ಎಂತರೆ ಕಸೂತಿ ಒಂದು ಕೆಲಸದ ವಸ್ತ್ರವನ್ನು ಧರಿಸಿಕೊಂಡು ನೋಡ್ರ ಹೆಂಗಂತಾರೆ ಒಂದು ಕನ್ಯರೊಡನೆ ಯಾರ ಜೊತೆ ಬರ್ತಂತೆ ಅರಸನ ಬಳಿಗೆ ಬರ್ತಾರೆ ಅಂತ ಅಂದ್ಬಿಟ್ರು ಅಂದ್ರೆ ಹಂಗಂದ್ರೆ ಒಂದು ಬೂಟೆದಾರಿ ಒಂದು ಕೆಲಸ ಅಂತಾರೆ ಏನಂದ್ರೆ ಒಂದು ಕಸೂತಿ ಕೆಲಸ ಅಂದ್ರೆ ಏನ್ರಿ ಒಂದು ಒಂದು ರೋಬ್ ಮೇಲೆ ಮಾಡೋದು ನೀಟಾಗೆ ಅಂತಾರೆ ಎಂಬ್ರಾಯ್ಡ್ರಿ ಮಾಡಿರೋದು ಅಲ್ಲರ ನೇಯೋದು ಅಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡೋದು ಅಂದ್ರೆ ಇವಾಗ ನಮ್ಮ ಥರ ಎಲ್ಲ ಆಟೋಮೆಟಿಕ್ ಎಂಟ್ರೈ ಎಂಬ್ರಾಯ್ಡ್ರಿ ಅದೆಲ್ಲ ಏನಂತಾರೆ ಹಳೆ ಕಾಲದಲ್ಲಿ ಇಲ್ಲ ಅಂದ್ರ ಕೈನಲ್ಲೇ ಹೆಂಗ್ ಮಾಡ್ತಿದ್ರು ಅಂದ್ರೆ ಒಬ್ಬರಿಗೆ ಮದುವೆ ಫಿಕ್ಸ್ ಮಾಡ್ಬಿಟ್ಟ ಅಂತಂದ್ರೆ ಆ ಮದುವೆ ಫಿಕ್ಸ್ ಮಾಡೋ ಟೈಮಲ್ಲಿ ಈ ಗಂಡಿನ ಕಡೆಯವರು ಹೆಣ್ಣಿಗೆ ಏನ್ ಮಾಡೋರು ಅಂದ್ರೆ ಈ ಒಂದು ಬಟ್ಟೆ ಕೊಟ್ಬಿಡೋರು ಅಂದ್ರೆ ವೈ ಇಟ್ಟಾಗಿಲ್ಲಂತ ಒಂದು ಬಟ್ಟೆ ಹಾಂ ಅವ್ನು ಚಿನ್ನದ ದಾರ ಸೂಜಿ ಗಿಜೆಲ್ಲ ಕೊಟ್ಬಿಟ್ಟು ಹೋಗ್ಬಿಡೋದು ಎಂಬ್ರಾಯ್ಡ್ರಿಗೆ ಬೇಕಂತ ಎಲ್ಲ ಐಟಮ್ಸ್ಗಳು ಕೊಟ್ಬಿಟ್ಟು ಹೋಗ್ಬಿಡು ಡೆಕೋರೇಟ್ ಮಾಡೋಕ್ಕೆ ಒಂದು ವರ್ಷ ಟೈಮ್ ಇರೋದು ಒಂದು ವರ್ಷ ಆಗಿದೆ ಅಂತ ಏನಂದ್ರೆ ಮದುವೆ ಆ ಮದುವೆ ಟೈಮ್ ಬರೋವರೆಗೂ ಆ ಸ್ತ್ರೀ ಏನು ಮಾಡಬೇಕು ಅಂದರೆ ಇಡೋ ರೋಬ್ ನೇಮ್ ಮಾಡ್ಕಂತೆ ಬ್ಯೂಟಿಫುಲ್ಲಾಗೆ ಡೆಕೋರೇಟ್ ಮಾಡಿ ಇಟ್ಕೊಬೇಕಂತೆ ಆ ಮದುವೆ ದಿನ ಏನು ಮಾಡಬೇಕು ಆ ರೋಬ್ ಏನು ಮಾಡಬೇಕು ಆ ಸ್ತ್ರೀ ನೋಡ್ಬೇಕು ಏನು ಮಾಡಕ್ಕೆ ಇವಾಗ ಆ ಸರಿ ಗಂಡಸ್ ಮನೆಯವ್ರಿಗೆ ಮಾಡಕ್ಕೆ ಇವಾಗ ನೋಡಿಸ್ಬೇಕು ಆ ಒಂದು ರೋಬು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಆಗಿತ್ತು ಅಂದರೆ ಏನು ಮೀನಿಂಗ್ ಗೊತ್ತಾ ಆ ಸ್ತ್ರೀ ಏನು ಮಾಡ್ತಾಳೆ ಪುರುಷನ ಅಷ್ಟು ಪ್ರೀತಿ ಮಾಡ್ತಾಳೆ ಅಂತ ಏನೋ ಡೆಕೋರೇಟ್ ಮಾಡಿಲ್ಲ ಸುಮ್ಮನೆ ಸಿಂಪಲ್ ಆಗೈತೆ ಅಂದ್ರೆ ಏನು ಮೀನಿಂಗು ಅಷ್ಟು ಪ್ರೀತಿ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ ಅವ್ರ ನೆನಪಲ್ಲಿ ಏನಾಗಿಲ್ಲ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ ಅದನ್ನ ಕನ್ನಡಿಗೆ ಮಾಡೋದು ಹಳೆ ಕಾಲ ಮಾಡೋರು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ನಮಗೂ ಇದೇ ಥರ ಯೇಸು ಕ್ರಿಸ್ತ ಏನು ಮಾಡೋರೆ
ಆತರ ಮೊದಲೇ ಬರ್ಬೇಕೆ ಸಭೆಗೆ ಮಾಡಿದ್ರು ಒಂದು ವಸ್ತ್ರನ ಕೊಟ್ಬಿಟ್ಟಾದ್ರು. ಏನು ಅದು ವಸ್ತ್ರ? ವೈಟ್ ವಸ್ತ್ರ ಲಾಶುಭದಲ್ಲ, ಬಿಳಿ ನಿಲುವಂಗಿ, ಯೇಸು ಕೃಷ್ಣ ಮುಖಾಂತರ ಬರುವಂತ ನೀತಿವಂತಿಕೆ. ಇದ್ರ ಮೇಲೆ ಏನ್ ಮಾಡು ಅಂತ ಹೇಳೋರಂದ್ರೆ, ನೀವು ಆ ಎಂಬ್ರಾಯ್ಡ್ರಿ ವರ್ಕ್ ನೀಡ್ಲಿ ವರ್ಕ್ ಏನ್ ಮಾಡಿ ನೀವು ಎಂಬ್ರಾಯ್ಡ್ರಿನ ಮಾಡಿ ಅಂತ ಹೇಳಿದ್ರೆ ಎಲ್ಲಿವರೆಗೂ ಅಂದ್ರೆ ಮದಲಿಂಗನು ಬರುವ ತನಕ, ಯೇಸು ಕೃಷ್ಣ ಎಡೆ ಬರ್ಬೇಕು ತನಕ. ಏನ್ ಮಾಡಕ್ಕೋ ಇದು ಬ್ಯೂಟಿಫುಲ್ ಮಾಡಕ್ಕೆ ಡೆಕೋರೇಟ್ ಮಾಡಿ ನೀಟಾಗೆ ನಾವು ಇಟ್ಕೊಂಬೇಕು. ಯೇಸು ಕೃಷ್ಣ ಬೈ ತಕ್ಷಣ ಮಾಡಕ್ಕೋ ಇವನ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನ್ ಮಾಡೋ ಗೆತ್ತೆ ನೋಡಿಸ್ಬೇಕು. ನೋಡಿ ಇವಾಗ ಈ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ಕೆ ಹೆಂಗಪ್ಪ ಈಸಿನಾ ಅಂತಂದ್ರೆ ಇಲ್ಲ. ಹೆಂಗ್ ಬೆಳೆಸ್ಕೊಬೇಕು ಅಂದ್ರೆ ಇವಾಗ ಸೂಜಿ ಸೂಜಿ ತೊಗೊಂಡು ಏನ್ ಮಾಡಬೇಕು, ಬಟ್ಟೆ ಮೇಲೆ ಕೇಡೆ ಮೇಡೆ ಹಾಕಿ ಏನ್ ಮಾಡ್ಕೋ ಚುಚ್ತಾ ಇರ್ಬೇಕು. ಅದು ಈಸಿನಾ? ಹಾಂ, ಒಂದು ಬಟ್ಟೆ ತಗೊಂಡು ಏನು ಸೂಜಿ ಚುಚ್ಚಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ನಮ್ಗೆ ಅದೇ ಥರ ನಮಗೆ ಚುಚ್ಕೊಬೇಕು ಅಂದ್ರೆ ಪೇನ್ಫುಲ್ ಪ್ರೊಸೆಸ್. ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೆಸ್ಕೊಬೇಕು ಅಂದ್ರೆ ಇದು ಕಷ್ಟ. ಏನು ದಡ ಬುಡ ಅಂತ ಅಂದ್ರೆ ಎಲ್ಲ ಮ್ಯಾಜಿಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ನೋಡ್ಬೇಕಂದ್ರೆ ಇವೆಲ್ಲ ಒಂದೊಂದು ಕಷ್ಟ ಸಂಕಟ ಅನುಭವಿಸಿ ಅನುಭವಿಸಿ ಇದನ್ನ ಏನು ಮಾಡೋಕ್ಕೆಲ್ಲ ಕಲಿಬೇಕು. ಅದೇ ನೋಡ್ಬೇಕಾದ್ರೆ ರಾಣಿ ಹೆಂಗಿದ್ದಾಳೆ ಅಂತದ್ದೆ ಈ ಥರ ಒಂದು ಏನ್ರಿ ಬ್ಯೂಟಿಫುಲ್ ಆಗಿ ಒಂದು ಕ್ಯಾರೆಕ್ಟರ್. ಅದರ ನಮ್ಮಲ್ಲಿ ಅಂತ ಗುಣಗಳು ಪರ್ಫೆಕ್ಷನ್ ಬರೋದು ಹೆಂಗೆ ಅಂತಂದ್ರೆ ಈ ಥರ ಏನ್ರಿ ಒಂದು ಕಷ್ಟಗಳ ಮುಖಾಂತರ ಯೇಸುಕ್ಕೆ ಹೆಂಗೆ ಪರ್ಫೆಕ್ಟ್ ಬಂದಿರುತ್ತೆ ಓದಿದ್ದೀರಾ? ಈ ಬಿಟ್ಟು ಸೋದಿತೀನಿ. ಹೆಬ್ರಿಯರು ಬಂದಂಥ ಪತ್ರಿಕೆ ಎರಡನೇ ಅಧ್ಯಾಯ, ಯೇಸು ಕ್ರಿಸ್ತು ಪರಿಪೂರ್ಣನಾದಿದ್ದು ಹೆಂಗೆ ಅಂತ ಹೇಳ್ತೀನಿ. ಎರಡನೇ ಅಧ್ಯಾಯದಲ್ಲಿ ಹತ್ತನೇ ವಚನ ಓದಿಂತೀನಿ. ಹೀಬ್ರೂ 2:10 ರಕ್ಷಣಾಕರ್ತನನ್ನು ಬಾಧೆಗಳ ಮುಖಾಂತರ ಎಲ್ಲಿ ತಂದ್ರಂತೆ ಸಿದ್ಧಿಗೆ ತರೋದು ಏನಂತೆ ಆತನಿಗೆ ಯುಕ್ತವಾಗಿದೆ. ಯೇಸು ಕ್ರಿಸ್ತನ ಪರ್ಫೆಕ್ಷನ್ ಬಂದಿದೆ ಹೇಗತ್ತೆ ಬಾಧೆಗಳ ಮುಖಾಂತರ. ಯೇಸು ಕ್ರಿಸ್ತನೇ ಪರ್ಫೆಕ್ಟ್. ಯಾವಾಗಲೂ ಒಬಿಡಿಯಂಟ್ ಆಗಿದ್ದವ್ರೆ ಆ ಲೆವೆಲ್ಗೆ ಬರೋದಕ್ಕೆ ಬಾಧೆಗಳ ಮುಖಾಂತರ ಬಂದವ್ರೆ ನಾವು ಹಂಗೆ ಬರೋಕ್ಕೆ ಸಾಧ್ಯನಾ? ಅದೇ ನೋಡ್ಬೇಕಾದ್ರೆ ನಾವು ಲ್ಯಾಕ್ ಆ್ಯಂಡ್ 40 ಇರ್ಬೇಕಾದ್ರೆ ಈ ಥರ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಿರ್ಬೇಕು ಇರ್ಬೇಕಾದ್ರೆ. ಆಮೇಲೆ ಏನಂತಾರೆ ಅವ್ರ ಸಂಗಡ ಯಾರಿದಾರಂತೆ ಸಖಿಯರು ಕಟ ನೋಡಿದ್ದೀನಿ. ಕೀರ್ತನೆ 45:14 ಓದಿ ಮುಂದಕ್ಕೆ ಇನ್ನೊಂದು ಸಿಗ್ತೀನಿ ನೋಡೋಣ. ಹಾಂ, 45:16 ನೋಡಿ. ಸಖಿಯರಾದ ಕನ್ಯರ ಪರಿವಾರದೊಡನೆ ಎಲ್ಲಿ ಸೇರ್ತಾರಂತೆ? ಅರಸನ ಬಳಿಗೆ ಬರೋರು. ಅಂದ್ರೆ ಹಿರಿಯರಪ್ಪ ಕನ್ಯರು ಅಂತಂತಂದ್ರೆ ಏನ್ರಿ? ಹಾಂ, ಇವಾಗ ಮದುವೆಗೆ ಇದೆ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ? ಅವ್ರ ಪಕ್ಕದಲ್ಲಿ ಯಾರು ಬರ್ತಾರೆ? ಹಾ, ಬ್ರೈಡ್ ಇರ್ತಾರೆ, ಬ್ರೈಡ್ ಗ್ರೂಮ್ ಇರ್ತಾರೆ. ಆ ಕಡೆ ಈ ಕಡೆ ಯಾರಿರ್ತಾರೆ? ಸಖಿಯರು ಇರ್ತಾರೆ ನೋಡಿ. ಅಲ್ವರ ಇವಾಗೆಲ್ಲ ಒಬ್ಬೊಬ್ಬರೇ ಮಾಡಾಕ್ಬಿಟ್ರು. ಅವರ ಹಳೆ ಕಾಲ ಏನಿದ್ರೆ ಸಖಿಯರ್ ಅಂದ್ರೆ ಏನ್ರಿ ಆ ಮದುವೆ ಮಾಡ್ಕೊಡೋದು ಅವ್ರ ಫ್ರೆಂಡ್ಸ್ ಎಲ್ಲ ಏನಾದ್ರು ಹಂಗೆ ಕರ್ಕೊಂಡೋಗಲ್ಲ. ರೈತ ನೋಡ್ಬೇಕ್ರೆ ಈ ಸಖಿಯರ್ ಯಾರು ಅಂತ ನೋಡಿದ್ರೆ ರಾಣಿ ಯಾರು ಇವಾಗ ಸಭೆ ಅದರ ಎಷ್ಟು ಜನ ಅದು ಏನ್ ನಂಬರ್ ಅದು ಅವ್ರ ಸಂಖ್ಯೆ ಎಷ್ಟು? ಎಸ್, 144,000 ಜನ. ಅವ್ರ ಜೊತೆಗೆ ಬರೋಂತ ಕನ್ಯರು ಯಾರು ಅಂದ್ರೆ ಅದೇನ್ರಿ ದೊಡ್ಡ ಸಮೂಹ. ಅವ್ರ ರಾಣಿ ಇಲ್ಲ ಇರ್ತಾನ? ರಾಣಿಗೆ ಸಾಧ್ಯ ಇಲ್ಲ ಅದರ. ಆದ್ರೆ ರಾಣಿ ಇರೋದಿದ್ದಂತೆ ಒಂದ್ ಕ್ಲಾಸ್ ಅದರ. ನೆಕ್ಸ್ಟ್ ಯಾರಂದ್ರೆ ನೆಕ್ಸ್ಟ್ ಬಿದ್ದವ್ರು ಎಲ್ಲಿ ಬರ್ತಾ ಅಂದ್ರೆ ದೊಡ್ಡ ಸಮೂಹ. ಯಾರಿಂದ ಎಣಿಸಲಾಗ್ತಾರಂತ ದೊಡ್ಡ ಸಮೂಹ ಅಂದ್ರೆ ದೊಡ್ಡ ಗ್ರೂಪ್. ಅದರ ರಾಣಿ ಹೆಂಗಿದ್ರೆ ಒಬ್ರೆ, ಆದ್ರೆ ದೊಡ್ಡ ಎಂತಾರೆ ಕನ್ಯಗಳು ಜನ ಇದಂತೆ ಅನೇಕ ಜನಗಳು. ಅದೇ ನೋಡ್ಬೇಕಾದ್ರೆ ಎಂತಾರೆ ಒಂದು ಟೈಪ್ ಆ್ಯಂಡ್ ಟೈಪ್. ಅದೇ ನೋಡ್ಬೇಕಾದ್ರೆ ರಾಣಿ ಮತ್ತೆ ರಾಜಂಗೆ ಮಾಡೋರಲ್ಲೇ ಅಲ್ಲಿ ಕಂಪೇರ್ ಮಾಡೋರಲ್ಲ. ಅದೇ ನೋಡ್ಬೇಕಾದ್ರೆ ಕನ್ಯೆ ಅವರ ಕನ್ಯರು ಅವರ ಇದೆಲ್ಲ ಓದಿದಿರಾ ಕನ್ಯರ ಬಗ್ಗೆ ಬೈಬಲ್ನಲ್ಲಿ? ಯೇಸು ಕ್ರಿಸ್ತ ಹೇಳಿರೋದು ಎಲ್ಲರ ವೆರಿ ಗುಡ್ ಅಲ್ವರ. ನೋಡಿಂತೀನಿ ಓದಿಂತೀನಿ. ಮ್ಯಾಥ್ಯೂ 25:1-2 ಮತ್ತೆ 25:1-2 ಓದಿಂತೀನಿ ನೋಡೋಣ. ಮತ್ತೆ 25:1 ಒಂದು ಮತ್ತೆ ಎರಡು ನೋಡ್ರ ಪರಲೋಕ ರಾಜ್ಯ ಏನಕ್ಕೆ ಹೋಲಿಕೆ ಆಗಿದೆ ಅಂದ್ರೆ 10 ಕನ್ಯೆಗಳಿಗೇನಿದೆ ಇಲ್ಲಿ ಹೋಲಿಕೆ ಆಗಿದೆ ಅಂತಂದ್ಬಿಟ್ರು ನೋಡಿ. ಅದಲ್ಲಿ ಅದ್ನಲ್ಲಿ 10 5 ಹೆಂಗಿದ್ರಂತೆ ಮುಂದುವರಿಸ್ತಾರ. ಅವರಲ್ಲಿ 5 ಹೆಂಗಿದ್ರಂತೆ ಬುದ್ಧಿ ಇಲ್ಲದವರು. ಆಮೇಲೆ 5 ಏನಾಗಿದಂತೆ ಬುದ್ಧಿವಂತೆಯರು ಅಂತಂದ್ರೆ ಏನಪ್ಪ ಇದು ಬುದ್ಧಿ ಇರೋರ್ಗೂ ಬುದ್ಧಿ ಇಲ್ದವ್ರಿಗೆ ಏನು ವ್ಯತ್ಯಾಸ? ಅದರ ನೋಡಿ 5 ಏನಾಗಿದ್ರಂತೆ ಬುದ್ಧಿವರಂತೆ. ಅದರ ಇನ್ನು 5 ಬುದ್ಧಿ ಇಲ್ದಿರೋರಂತೆ. ಅದರ ಹಂಗಾರೆ ಏನರ್ಥ ಅವ್ರಿಗೆ ಏನು ಡಿಫ್ರೆನ್ಸು? ಅದರ ಅದು ನೆಕ್ಸ್ಟ್ ಕ್ವಶನ್ ಓದಿಂತಿ ನೆಕ್ಸ್ಟ್. ನೋಡ್ರ ಬುದ್ಧಿ ಇಲ್ದಿರೋರು ಏನ್ ಮಾಡೋರಂತೆ ತಮ್ಮ ಆರ್ತಿಗಳನ್ನ ತೊಗೊಂಡ್ರಂತೆ ದೀಪಗಳ ತೊಗೊಂಡ್ರಂತೆ. ಆದ್ರೆ ಎಣ್ಣೆ ತೊಗೊಂಡ್ರ ಅಂದ್ರೆ ಇವ್ರೇನ್ ಮಾಡ್ಕೋಲ್ಲ ಎಣ್ಣೆನ ತೊಗೊಳಕ್ ಹೋಗಿಲ್ಲ. ಅಂದ್ರೆ ಅದೇ ನೋಡ್ಬೇಕು ಅದೇ ಡಿಫ್ರೆನ್ಸ್. ಅದರ ಬುದ್ಧಿ ಇಲ್ದಿರೋ ಏನ್ ಮಾಡೋರೆ ಬರೀ ದೀಪ ತೊಗೊಂಡೋಗಾರೆ. ಆದ್ರೆ ಅವ್ರಿಗಿದ್ದಂತ ಪಾತ್ರ ಏನ್ ಮಾಡ್ಕೋಲ್ಲ ಎಣ್ಣೆನ
ತೊಡೋದಕ್ಕೆ ಹೋಗಿಲ್ಲ. ಅದರ ಏನಕ್ಕೆ ಎಣ್ಣೆಯಲ್ಲಿ ಪಾತ್ರೆ ತೊಳಗೋದು, ಏನೋ ಚಿಕ್ಕ ಮೇಲೆ ಖಾಲಿ ಆಗಿಬಿಟ್ರೆ ಮಾಡೋದು ಇನ್ನೊಂದಿದೆ ಟಾಪ್ ಅಪ್ ಮಾಡ್ಬೇಕಲ್ಲ. ಅದರ ನೋಡ್ಬೇಕಲ್ಲ, ಹಾಗಲ್ಲೆಲ್ಲ ಕರೆನ್ಸಿ ಕರೆನ್ಸಿ ಇಲ್ಲ ಫೋನ್ ಮಾಡಿ ಟಾಪ್ ಅಪ್ ಮಾಡೋಕ್ಕೆ. ಅದರ ಏನ್ರೇ ಎಲ್ಲಿ ತೊಗೊಳ್ಬೇಕು, ಹಾಂ ಎಲ್ಲ ಪಾತ್ರೆಲ್ಲ ಅವರ ಏನು ಮಾಡ್ಕೊ ಎಷ್ಟೆಷ್ಟು ಬೇಕೋ ಅವ್ರೇ ತೊಗೊಳ್ಬೇಕು. ಅಲ್ಲವರು ಅದೇ ನೋಡಿ ಎಂತಾನೆ ಅಂತಾರೆ, ಬುದ್ಧಿ ಇಲ್ದಿರೋರು ಪಾತ್ರೆಲ್ಲ ಏನು ಮಾಡಿಲ್ವಂತೆ ಎಣ್ಣೆನ ತೊಗೊಂಡೋಗಿಲ್ವಂತೆ. ಅದರ ನೆಕ್ಸ್ಟ್ ವರ್ಸ್ ಫೋರ್ತ್ ವರ್ಸ್ ನೋಡ್ರ, ತಮ್ಮ ಒಂದು ಆರ್ತಿಗಳು ಕೂಡ ಏನು ತೊಗೊಂಡ್ರಂತೆ ಅಲ್ಲಿ ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡ್ರಂತೆ. ಅಂದ್ರೆ ಇಬ್ರು ಒಂದು 10 ಜನ ಹೋಗಿದ್ದು ಏನು ನೋಡೋದಕ್ಕೆ, ಯಾರನ್ನ ಮೀಟ್ ಮಾಡೋಕ್ಕೆ, ಮದಲಿಂಗನ್ನ ಮೀಟ್ ಮಾಡೋಕ್ಕೆ. ಅದ್ರಲ್ಲಿ ಯಾರದು ಮದಲಿಂಗ ಏನು ನೋಡಿದ್ದು, ಕ್ರೈಸ್ಟ್ ನೋಡೋಕ್ಕೆ. ಅದರ ನೋಡಿರ್ತೀನಿ 25th ಚಾಪ್ಟರ್ ಅಲ್ಲಿ 5th ಓದಿ ನೋಡ ನೆಕ್ಸ್ಟ್ ಏನಾಯ್ತಂತೆ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಇವರೆಲ್ಲ ಮಾಡ್ರಂತೆ ತೂಗಿಡಿಸಿ ನಿದ್ದೆ ಮಾಡ್ಬಿಟ್ರಂತೆ. ಹಂಗಾರೆ ಏನ್ ಮೀನಿಂಗ್, ಮದಲಿಂಗನ ಯಾರು ಎಂತ ಕ್ರೈಸ್ಟ್ ಬರ್ಬೇಕಾಗಿತ್ತು, ಅದೇ ಮಾಡ್ಬಿಟ್ರು ಬರೋದ್ನ ತಡ ಮಾಡ್ಬಿಟ್ರಂತೆ. ಬರೋದ್ ತಡ ಮಾಡಿ ತಕ್ಷಣ ಮಿಗ್ದವ್ರಲ್ಲಿ ಏನ್ ಮಾಡ್ರು ಕೂತ್ಕೊಂಡು ಎಲ್ಲ ನಿದ್ದೆ ಮಾಡ್ಬಿಟ್ರಂತೆ. ಅದರ ಆಮ ನೋಡಿ ನೆಕ್ಸ್ಟ್ ಆಯ್ತು ಆರನೇ ವಚನ. ಯಾವಾಗ ಅರ್ಧರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ನೋಡ್ರ ಸಡನ್ ಆಗಿ ಆಯ್ತು ಒಂದ್ ಕಾಲ ಆಯ್ತಂತೆ. ಯಾವಾಗ ಮಿಡ್ ನೈಟ್ ಅಲ್ಲಿ ಏನ್ ಕಾಲ್ ಬಂತು, ಈಗೋ ಯಾರು ಬಂದ್ಬಿಟ್ಟವ್ರೆ ನೋಡ್ರ ಇಷ್ಟು ಹೊತ್ತು ಲೇಟ್ ಆಗಿ ಬಂದಿರಂತ ಕ್ರೈಸ್ಟ್ ಮಾಡ್ರಿ. ಇವಾಗ ಸಡನ್ ಆಗಿ ಬಂದ್ಬಿಟ್ಟವ್ರೆ, ಇವನ್ನ ಎದುರುಗೊಳ್ಳೋದಕ್ಕೆ ಮಾಡ್ರಿ ನೀವು ಓಡರಿ ಅಂತ ಕೂಗಾಯ್ತಂತೆ. ಅದ್ರ ನೆಕ್ಸ್ಟ್ ಆಯ್ತದೆ ಏಳನೇ ವಚನ. ನೋಡ್ರ ಅವಾಗ ಕನ್ಯರೆಲ್ಲ ಏನ್ ಮಾಡ್ತಾರೆ, ಎಚ್ಚೆತ್ಬಿಟ್ಟು ತಮ್ಮ ಆರ್ತಿಗಳು ಏನ್ ಮಾಡ್ತಂತೆ ಅಲ್ಲಿ ನೆಟ್ಟಿಗೆ ಮಾಡ್ತಾರಂತೆ ಅಲ್ವರ. ಆಮೇಲೆ ನೋಡ್ರ ಅವಾಗ ಏನ್ ಹೇಳ್ತಾರೆ, ಬುದ್ಧಿ ಇಲ್ದವರು ಅಂತಾರೆ ಬುದ್ಧಿವಂತ ಸ್ತ್ರೀ ಹತ್ರ ದಯವಿಟ್ಟು ನೀವೇ ಮಾಡಿ ಸ್ವಲ್ಪ ನಮ್ಗೆ ನಮ್ಗೂ ಸ್ವಲ್ಪ ಎಣ್ಣೆ ಕೊಡ್ರಿ, ಏನ್ಬಿಡ್ತಾರೆ ದೀಪಲ್ಲ ಹಾರೋಗ್ಬಿಡ್ತದೆ ಅಂತ ಕೇಳ್ಕೊಟ್ರಂತೆ. ಅವಾಗ ಇವ್ರು ಏನ್ ಹೇಳ್ತಾರೆ, ಕೊಡ್ತಾರೆ ಇವರು, ಇವ್ರು ಕೊಡಕ್ಕಾಗ್ತದ ನೋಡಿ ಏನ್ ಹೇಳ್ತಾರೆ ಮುಂದಕ್ಕೆ. ನೋಡ್ರ ಅವ್ರೇನ್ ಹೇಳ್ತಾರೆ, ನೋಡಪ್ಪ ಹಂಗೆಲ್ಲ ಕೊಡಕ್ಕಾಗಲ್ಲ, ಕೊಡಕ್ ಬೇಜಾರಿಲ್ಲ, ಆದ್ರೆ ಕೊಟ್ರೆ ಏನಾಗ್ತದೆ ನಮ್ ಇಬ್ರಿಗೆ ಏನಾಗೋದಿಲ್ಲ ಸಾಲದೇ ಹೋಯ್ತು ಅಂದ್ಬಿಟ್ಟು ಹೇಳ್ತಾರಲ್ವ. ಅದಕ್ಕೆ ನೋಡ್ಬೇಕಾರೆ ಏನಂದ್ರೆ ಇಬ್ರು ಏನ್ ಮಾಡಕ್ ಹೋಗಲ್ಲ ಸಾಲಕ್ಕಾಗಲ್ಲ. ಅದ್ರ ಇವ್ ನಾನ್ ಕೊಟ್ರೆ ನಿಮ್ಗೂ ಸಾಲ ನಮ್ಗೂ ಸಾಲ, ಅದ್ಗೆ ಏನ್ ಮಾಡೋಣ ನೀವ್ ಹೋಗಿ ಎಲ್ಲಿ ತಗೊಂಬನ್ನಿ ಅಂತ ಹೇಳ್ತಾರೆ. ನೋಡ್ರ ಏನ್ ಹೇಳ್ತಾ ಇದ್ರೆ ಇವ್ರು ಏನಂತಾರೆ, ನೀವೆಲ್ಲ ನೋಡಪ್ಪ ಹೋಗ್ಬಿಟ್ಟೆ ಮಾಡಿ ಮಾರೋರ್ ಬಳಿಗೆ ಹೋಗ್ಬಿಟ್ಟು ನೀವೇ ಮಾಡಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅಲ್ವರ ನೋಡಿ ಮಾರ್ಕೆಟ್ ಹೋಗ್ಬಿಡಿ, ಮಾರ್ಕೆಟ್ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ದಾಳ ಸಿಗ್ತಾರೆ ಮಾರ್ಕೆಟ್ ಇಂದ ತಗೊಂಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ನೋಡ್ರ ಅದೇ ನೋಡ್ಬೇಕು ಕರೆಕ್ಟ್ ಆಗಿ ಇವ್ರ ತರಕ್ ಹೋಗಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ, ಮದಲಿಂಗನ್ ಬಂದ್ಬಿಟ್ಟು ಯಾರು ಸಿದ್ಧವಾಗಿರೋದನ್ನ ಕರ್ಕೊಂಡು ಏನ್ ಮಾಡ್ತಾರೆ ಸೀದಾ ಮದುವೆ ಮನೆಗೆ ಒಟ್ಬಿಡ್ತಾರೆ. ಆಮೇಲೆ ಏನಾಯ್ತು ನೆಕ್ಸ್ಟ್, ಬಾಗಿಲು ಏನಂತೆ ಮುಚ್ಚಲಾಯ್ತು ಅಂತ. ನೋಡ್ರ ಏನ್ ಮಾಡ್ತಾರೆ ಅವಾಗ, ನಾನು ನಿಮ್ಮನ್ನ ಅರಿಯನ್ ಅಂತ ಹೇಳ್ದ ಕನ್ಯೆಗಳು ಅಂದ್ರ ಏನಂದ್ರೆ ಬರೀ ಕನ್ಯೆಗಳಾಗಿದ್ದ ಸಾಕ ಅಂದ್ರೆ ಇಲ್ಲ, ಯೇಸು ಕ್ರಿಸ್ತ ನಮ್ಮ ರಾಜ, ರಾಜ ಹುಡುಕ್ತಾರ ಅಂತ ಅವ್ನು ಮೊದಲಿಗಿತ್ತಿ ಅಂತವ್ರು ಕನ್ಯರು. ಕನ್ಯರನ್ನ ಯಾರೋ ಇವಾಗ ನೋಡಿ ಅದರ ಅದೇನಂತಾರೆ ಕನ್ಯರು ಇದ್ರು ಕರೆಕ್ಟ. ಎಷ್ಟು ಕನ್ಯರುಗಳು, 10 ಜನ ಕನ್ಯರುಗಳು ಕರೆಕ್ಟ. ಆದ್ರೆ ಈ ಕನ್ಯರುಗಳಂದ್ರೆ ಯಾರು, ಬೈಬಲ್ ಕನ್ಯರುಗಳನ್ನ ಯಾರು ಹೇಳ್ತಾರೆ ಯಾರಿಗೆ ಅಲ್ವರ ನೋಡಿರ್ತೀನಿ 2 Corinthians 11:2 ಕನ್ಯರನ್ನು ಯಾರು ನೋಡೋಣ ಅದರಲ್ಲಿ ಜನ ಅವರೇ 10 ಜನ ಕನ್ಯರವರೇ ಕರೆಕ್ಟಾ ಕೊರಿಂಥಿಯರ್ ನೋಡೋಣ. ಕನ್ಯರಂದ್ರೆ ಯಾರು, ಸಭೆ, ಇಡೀ ಸಭೆ ಏನ್ರಿ ಕನ್ಯರು. ಅರೆ ಇದೆಲ್ಲಾರು ಒಳ್ಳೆ ಕನ್ಯರ, ಎಲ್ಲ ಬುದ್ಧಿವಂತರ ಕನ್ಯರ, ಇಲ್ಲ ಎಲ್ಲ ಬುದ್ಧಿ ಇಲ್ದಿರೋ ಕನ್ಯರ, ಎಲ್ಲರಿಗೂ ಬುದ್ಧಿ ಐತಾ ನೋಡ್ಬೇಕ್ರೆ ಇಲ್ಲ ಅಂದ್ರೆ ಬುದ್ಧಿ ಏನು ಜ್ಞಾನ ಅಲ್ಲ ಅದನ್ನ ನೋಡ್ತೀನಿ. ಯಾರು ಸಭೆ ಅದರ ಕೆಲವು ಜನ ವೈಸ್ ವರ್ಜಿನ್ಸ್, ಕೆಲವು ಜನ ಫುಲಿಸ್ ವರ್ಜಿನ್ಸ್ ಅದರ. ಅಂದ್ರೆ ಬರೀ ಕನ್ಯರಾಗಿದ್ರೆ ಸರಲ್ಲ, ಅಯ್ಯೋ ಯೇಸು ಕ್ರಿಸ್ತನಿಗೆ ಅಂತೀರಿ ನಾನು ಯೇಸು ಕ್ರಿಸ್ತನಿಗೆ ಮಾತ್ರ ನಾನು ಕಂಪ್ಲೀಟ್ ಡಿವೋಷನ್ ಕೊಡ್ತೀನಿ ಅಂದರೆ ಹಾಗಾದ್ರೆ ಅದ್ರಲ್ಲಿ ಏನು ಇರ್ಬೇಕು ನಮಗೆ ಬುದ್ಧಿ ಇರಬೇಕು. ಅಂದ್ರೆ ಏನು ಬುದ್ಧಿ ಇರಬೇಕು ಅದು ಓದಂಗೆ ಅಂತ ಹೇಳ್ತೀನಿ. ಏನಂತೆ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ ದೀಪ ಕಟ್ಟ, ದೀಪ ಯಾರ ಹತ್ರ ಇತ್ತು, ಇಬ್ಬರ ಹತ್ರ ಇತ್ತು ಕಟ್ಟ, ದೀಪನಾಗಿತ್ತು ಇಬ್ಬರ ಹತ್ರ
ಇತ್ತು ಅಲ್ವರ ಅವ್ರ ಹತ್ರ ಇತ್ತು ಇವ್ರ ಹತ್ರ ಇತ್ತು ಹಂಗೆ ದೀಪ ಅಂದ್ರೆ ಏನು ಬೈಬಲ್ ದೀಪ ಅಂದ್ರೆ ಏನರ್ಥ ಬೈಬಲ್ ಅಂದ್ರೆ ಇದು ಪ್ಯಾರಬಲ್ ಯೇಸು ಕ್ರಿಸ್ತ ಹೇಳ್ತಾರೆ ಒಂದು ಒಂದು ಸಾಮ್ಯ ಈ ಸಾಮ್ಯಕ್ಕೆ ಅರ್ಥ ಹುಡುಕ್ಬೇಕಂದ್ರೆ ಎಲ್ಲ ಹುಡುಕ್ಬೇಕು ನಾವು ಬೈಬಲ್ನ ಹುಡುಕ್ಬೇಕು ನಾವು ಏನು ನೋಡಿದ್ರೆ ಇವಾಗ ಸ್ತ್ರೀ ಕನ್ಯರು ಯಾರು ಅಂತಂದ್ಬಿಟ್ಟು ಬೈಬಲ್ ಹುಡುಕ್ರಿ ಅದು ನಮ್ಗೆ ಏನು ಸಿಕ್ತು ಈ ಕನ್ಯರ್ ಅಂತ ಯಾರು ಅಂತಂದ್ರೆ ಯೇಸು ಕ್ರಿಸ್ತನ ಸಭೆಗೆ ಮಾಡೋದು ಕನ್ಯರು ಅಂತ ಹೇಳೋದು ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಈ ಒಂದು ದೀಪ ಅಂದ್ರೆ ಏನು ಮಾಡೋಕೆ ಇವಾಗ ಬೈಬಲಲ್ಲಿ ಹುಡುಕ್ಬೇಕು ದೀಪ ಅಂದ್ರೆ ಏನು ಬೈಬಲಲ್ಲಿ ನಿಮ್ಗೆ ಅರ್ಥ ಇದೆಯಾ ದೀಪ ಅಂದ್ರೆ ಏನು ಅಂತ ಬತ್ತಿ ಅಗರಬತ್ತಿ ಪಕ್ಕಮ್ಮ ಯಾರು ದೀಪ ಎಲ್ಲ ಗೊತ್ತು ಸಿಂಪಲ್ ಕೃಪಡ್ಲಾ ನಿನ್ನ ನಿನ್ನ ವಾಕ್ಯವು ಇದೆಲ್ಲ ಓದಿಂತೀನಿ ಕೀರ್ತನೆ 119:105 ನಮಗೆಲ್ಲ ಗೊತ್ತಿರ್ತದೆ ನಾವೆಲ್ಲ ಸೊ ಟ್ಯೂಬ್ಲೈಟ್ಗಳು ಏನು ಮಾಡೋಣ ಅಂದ್ರೆ ಅಲರ್ಜಿ ಬಲ್ಪ್ ಆಗಿದ್ರೆ ಪಟ್ಟಂತ ಇರೋದು ಸರಿ ಓದಿ ಕೀರ್ತನೆ 119 ನಿನ್ನ ವಾಕ್ಯವು ನನ್ನ ಕಾಲಿಗೆ ಏನಾಗಿದೆ ದೀಪವು ನೋಡ್ರ ನನ್ನ ದಾರಿಗೆ ಏನಾಗಿದೆ ಅಂದ್ರೆ ದೇವರ ಒಂದು ವಾಕ್ಯನೇ ಏನಾಗಿರುತ್ತೆ ಇವಾಗ ದೀಪ ಕರೆಕ್ಟಾ ಸರಿ ನೆಕ್ಸ್ಟ್ ಏನು ಇವಾಗ ಎಣ್ಣೆ ಎಣ್ಣೆ ಏನು ಏನು ಅಭಿಷೇಕ ಏನಿಂದ ಅಭಿಷೇಕ ಮಾಡೋರು ಎಸ್ ಪವಿತ್ರ ಆತ್ಮ ಕರೆಕ್ಟಾ ಹಳೆ ಕಾಲ ನೋಡ್ರಿ ಅಂತೀನಿ ಏನಾದ್ರೆ ಈ ಪವಿತ್ರ ಆತ್ಮ ಅಂತ ತಗೊಂಡು ಏನು ಮಾಡೋದಂದ್ರೆ ಈ ಇದನ್ನ ಕಂಪಾರಿಸನ್ ಏನು ಮಾಡೋದ್ರೆ ಈ ಎಣ್ಣೆನ ಯೂಸ್ ಮಾಡೋರು ಹಳೆ ಕಾಲದ ರಾಜನ ಅಭಿಷೇಕ ಮಾಡೋಕ್ಕಾಗಲಿ ಅಥವಾ ಒಂದು ನ್ಯಾಯಸ್ಥಾಪಕನ ಅಭಿಷೇಕ ಮಾಡೋಕ್ಕಾಗಲಿ ಯಾಜಕನ ಅಭಿಷೇಕ ಮಾಡೋಕ್ಕಾಗಲಿ ಯೂಸ್ ಮಾಡ್ತಿದ್ದೇನ್ರಿ ಒಂದು ಅಭಿಷೇಕ ತೈಲ ಕರೆಕ್ಟ ಅಭಿಷೇಕ ತೈಲ ಏನು ಮಾಡೋರು ತಲೆ ಮೇಲೆ ಹಾಕೋರು ಅಂತೀನಿ ಅದು ಹೇಳ್ತಲ್ಲ ಕೀರ್ತನೆ 133 ಹೇಳ್ಬೇಕಾದ್ರೆ ಆರೋನ್ ತಲೆ ಮೇಲೆ ಹಾಕಿದಂಥ ಅಭಿಷೇಕ ಥರ ಇದೆ ಅಂತ ಹೇಳ್ತಾರೆ ತಲೆಯಿಂದ ಅಡ್ದು ಹೆಂಗೆ ಅಂತ ಪಾದದುರ್ಗ ಬರ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ ಪವಿತ್ರ ಆತ್ಮ ದೇವ್ರೇನು ಮಾಡೋರು ಹಳೆ ಕಾಲದಲ್ಲಿ ಎಣ್ಣೆಯಿಂದ ಅಭಿಷೇಕ ಮಾಡೋರು ಇವಾಗ ಏನು ಮಾಡೋರೆ ಪವಿತ್ರ ಆತ್ಮದಿಂದ ಅಭಿಷೇಕ ಮಾಡೋರು ಅದರ ಕೀರ್ತನೆ 133 2 ಮಂಜಿನಂತೆ ಇದೆ ನೋಡ್ರ ಅದೇ ನೋಡ್ಬೇಕಾದ್ರೆ ಅಂತಾರೆ ಇದ ಒಂದು ಶ್ರೇಷ್ಠ ತೈಲದಂತೆ ಇದೆ ಅಂತಂದ್ರೆ ತೈಲ ಅಂತಂದ್ರೆ ಏನಂದ್ರೆ ಪವಿತ್ರ ಆತ್ಮ ಕರೆಕ್ಟ ನೆಕ್ಸ್ಟ್ ಏನ್ ನೋಡ್ತೀರಿ ಅದೈತತೆ ಪಾತ್ರೆ ಪಾತ್ರೆಯಿಂದ ಏನು ಪಾತ್ರೆ ಯಾರು ನಾವೇ ಅಂದ್ರ ನೋಡಿರ್ತೀನಿ ಓದಿ ಇಲ್ಲಿ ಸೆಕೆಂಡ್ ಕೊರಿಂಥಿಯನ್ಸ್ 4:7 ಓದಿರ್ತೀನಿ 2 Corinthians 4:7 ಈ ನಿಕ್ಷೇಪನ ಎಲ್ಲಿಟ್ಬಿಟ್ಟ ಇವಾಗ ಮಣ್ಣಿನ ಘಟಕದಲ್ಲಿ ಇಟ್ಬಿಟ್ಟವ್ರೆ ಅದರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅವ್ರಿಗೂ ಏನಂತಾರೆ ಇವ್ರಿಗೂ ಇದ್ದಂಥ ವ್ಯತ್ಯಾಸ ಏನು ಅಂದ್ರೆ ಇವರು ಎಣ್ಣೆನ ಯಾರಲ್ಲಿ ತೊಗೊಂಡೋಗಿದ್ರು ದೀಪದಲ್ಲಿತ್ತು ಜೊತೆಗೇನಾಯ್ತು ಪಾತ್ರೆಯಲ್ಲಿ ಕೂಡ ಇತ್ತು ಆದರೆ ಈ ಫೂಲಿಶ್ ವರ್ಜಿನ್ಸು ಎಣ್ಣೆ ಬರೀ ಯಾವ್ದನ್ನು ಮಾತ್ರ ಇಟ್ಕೊಂಡಿದ್ರು ದೀಪ್ತನ್ ಮಾತ್ರ ಅದರ ಅದೇ ನೋಡ್ಬೇಕಾದ್ರೆ ಬರೀ ಕನ್ಯಾರಾಗಿದ್ದರೆ ಸಾಲಲ್ಲ ಅದರ ಎಣ್ಣೆ ಅಂತಂದ್ರೆ ಪವಿತ್ರಾತ್ಮ ಪವಿತ್ರಾತ್ಮ ಇಲ್ಲಿದೆ ದೇವ್ರ ವಾಕ್ಯದಲ್ಲಿದೆ ಕಟ್ಟ ನೋಡ್ಬೇಕಾದ್ರೆ ಡೌಟೇ ಇಲ್ಲ ಪವಿತ್ರಾತ್ಮಲ್ಲಿದೆ ದೇವ್ರ ವಾಕ್ಯದಲ್ಲಿ ಯಾಕಂದ್ರೆ ಇದು ಯಾರ ಮಾತು ಅದೇ ದೇವರ ಒಂದು ಮತ್ತು ಯೇಸು ಕ್ರಿಸ್ತನ ಮಾತಾಡೋದು ಯಾರ ಮುಖಾಂತರ ಅಂದರೆ ಸತ್ಯದ ಮುಖಾಂತರ ನಿನ್ನ ವಾಕ್ಯವೇ ಸತ್ಯವೋ ಅಂತಂದ್ಬಿಟ್ರು ಅದರ ಬರೀ ಸತ್ಯ ಗೊತ್ತಿದ್ರೆ ಪ್ರಯೋಜನ ಇಲ್ಲ ಅದರ ಪವಿತ್ರಾತ್ಮ ಎಲ್ಲಿರ್ಬೇಕು ನಮ್ಮಲ್ಲಿ ಇರಬೇಕು ಪವಿತ್ರಾತ್ಮ ನಮ್ಮಲ್ಲಿ ಇದ್ರೆ ಏನೇನು ಸೂಚನೆಗಳು ಅದು ಬರೋ ಕ್ಲಾಸಸ್ಸಲ್ಲಿ ಹೋದ್ರೆ ಅದರ ನೋಡ್ಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಗುಣಲಕ್ಷಣಗಳೇನಾಗಿರ್ಬೇಕು ಇರಬೇಕು ಕ್ರಿಸ್ತನ ಗುಣಲಕ್ಷಣ ನಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ಎಲ್ಲ ಬರೀ ಬೈಬಲಲ್ಲಿ ಹೇಳ್ಬಿಟ್ಟು ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅದೇ ನೋಡ್ಬೇಕಾದ್ರೆ ವೈಸ್ ವರ್ಜಿನ್ಸ್ ಫೂಲಿಶ್ ವರ್ಜಿನ್ಸ್ಗೂ ಇವೆರಡು ಗುಂಪಿಗೂ ಇರೋಂಥ ವ್ಯತ್ಯಾಸ ಏನಂತಂದರೆ ಒಬ್ಬರು ಬುದ್ಧಿ ಇರೋರು ಇನ್ನೊಬ್ಬರು ಬುದ್ಧಿ ಇಲ್ದಿರೋರು ಬುದ್ಧಿ ಇರೋರು ಏನೋ ಅಂತಾರೆ ವಾಕ್ಯದ ಪ್ರಕಾರ ಬರೀ ಮಾತಾಡೋದು ಮಾತ್ರಲ್ಲ ವಾಕ್ಯದ ಪ್ರಕಾರ ನಡ್ಕೊತಾರೆ ಆದರೆ ಬುದ್ಧಿ ಇಲ್ದಿರೋ ಏನು ಮಾಡ್ತಾರೆ ಬರೀ ವಾಕ್ಯದ ಪ್ರಕಾರ ಹೇಳೋದು ಹೊರತು ವಾಕ್ಯದ ಬಗ್ಗೆ ಮಾಡೋಕ್ಕಲ್ಲ ನಡ್ಕೊಳಕ್ಕಲ್ಲ ಅದೇ ನೋಡ್ಬೇಕಾದ್ರೆ ಪಾತ್ರೆಯಲ್ಲಿ ಏನಾಗಿತ್ತು ಎಣ್ಣೆ ಇತ್ತು ಅಂದರೆ ಏನು ಮೀನಿಂಗು ಪಾತ್ರೆ ಏನಂದ್ರೆ ನಮ್ಮ ಲೈಫಲ್ಲಿ ಏನಾಗಿರ್ಬೇಕು ಪವಿತ್ರಾತ್ಮನ ಫಲಗಳೇನಾಗಿರ್ಬೇಕು ನಮ್ಮಲ್ಲಿ ಇರಬೇಕು ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಅದೇ ನೋಡಿ ಇಬ್ಬರಿಗೂ ಡಿಫ್ರೆನ್ಸ್ ಅಂದ್ರೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಏನಾಗಿರ್ಬೇಕು ಅಲ್ಲಿರ್ಬೇಕು ಅದೇ ಹೇಳ್ತಾರೆ ನಿಮ್ಮ ಎಣ್ಣೆ ನಮ್ಗೆ ಏನು ಮಾಡಿದ್ದೀನಿ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ಅಂದ್ರೆ ಏನಾದ್ರೂ ಬುದ್ಧಿ ಇಲ್ದಿರೋರು ಅಂದ್ರೆ ನಮ್ಮಲ್ಲಿರೋಂಥ ಪವಿತ್ರಾತ್ಮ ಒಂದು ಗುಣಗಳು ಆ ಫಲಗಳನ್ನ ನಾವು ಬೇರೆಯವ್ರು ಕೊಡೋಕ್ಕೆ ಸಾಧ್ಯನಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದೇನು ಮಾಡಬೇಕು ಎಲ್ಲೋಗಿ ತೊಗೊಬೇಕು
ಅದಕ್ಕೆ ಹೇಳ್ತಾರೆ ನೋಡಪ್ಪ, ನಾನು ಕೊಟ್ರೆ ಇಬ್ರಿಗೆ ಏನಾಗೋದಿಲ್ಲ, ಸಲದಿಲ್ಲ ಅಂದ ನೀವೆಲ್ಲ ತಗೊಂಬಂದಿನ ಎಸ್ ಮಾರೋನ ಹತ್ರ ಒಬ್ಬಟ್ಟು ಏನ್ ಮಾಡಿದ್ವಾ ತಗೊಂಬನ್ನಿ ಅಂತಂದ್ರೆ, ಅಂದ್ರೆ ನೀವು ಮಾರೋರು ಯಾರು, ಈಗ ಮಾರಾಟ ಮಾರಾಟ ಎಲ್ಲ ಮಾಡೋದಿಲ್ಲ ಇಲ್ಲಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಅದರ ಅಂದ್ರೆ ಈ ಇದು ನೀನು ಮಾರೋರು ಯಾರು ಅಂತಂದ್ರೆ ಇದು ಯಾರೋ ಒಬ್ರು ಓನರ್ ಅವ್ರೆ ಕರೆಕ್ಟ್ ಅವ್ರ ತರ ಮಾರೋದು. ಅದರ ಇವಾಗ ಅಂಗಡಿಯಲ್ಲಿ ಎಣ್ಣೆ ಮಾಡಬೇಕು ಅಂದ್ರೆ ಎಣ್ಣೆಗೆ ಏನಂತಾರೆ ಒಂದು ಬಿಸ್ನೆಸ್ ಇಟ್ಟಿರ್ಬೇಕು. ಅವನೇನು ಮಾಡೋಕ್ಕೆ ಸಾಧ್ಯ, ಈ ಒಂದು ತೈಲನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ತೈಲನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಹಂಗಿರ್ಬೇಕಾರೆ ಇದು ಒರಿಜಿನಲ್ ಓನರ್ ಯಾರು ಪವಿತ್ರಾತ್ಮಕ್ಕೆ? ಹಾಂ ಅದರ ನೋಡಬೇಕಾರೆ ಹಂಗಾರೆ ಇವ್ರು ಯಾರ ಹತ್ರ ತೊಗೊಳ್ಬೇಕು? ಹಾಂ ಅದರ ಅಂದರೆ ಅವರೇ ಹತ್ರ ತೊಗೊಬೇಕು, ಬೇರೆ ಹತ್ರ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಅದರ ಅವ್ರು ಹೆಂಗೆ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರ? ಹಾಂ ದುಡ್ಡು ತೀಸ್ಕೊತಾರ? ಹಾಂ ನೋಡ್ಬೇಕಾರೆ ಏನ್ರಿ ತಂದೆ ದೇವರು ಪವಿತ್ರಾತ್ಮ ಕೊಡ್ತಾರೆ, ಫ್ರೀಯಾಗಿ ಕೊಡೋದಿಲ್ಲ. ಅದಕ್ಕೆ ಗೊತ್ತಾ ಒಂದು ಬೆಲೆ ಖರ್ಚು ಮಾಡಬೇಕು. ಏನು ನಮ್ಮ ನಾವೇ ಏನು ಮಾಡಬೇಕು, ಫಸ್ಟು ತ್ಯಾಗ ಮಾಡಬೇಕು, ನಮ್ಮ ನಾವೇ ದೇವ್ರಿಗೆ ಮಾಡೋಕೆ ಒಪ್ಪಿಸ್ಕೊಬಿಟ್ಟು ನಮ್ಗಿರೋಂಥ ಪ್ರಿಫರೆನ್ಸ್ ಎಲ್ಲ ಮಾಡೋಕ್ಕಲ್ವ ಬಿಡಬೇಕು. ಬಿಟ್ಟರೇನೆ ದೇವ್ರು ನಮ್ಗೆ ಏನು ಮಾಡೋದು, ಪವಿತ್ರಾತ್ಮನ ಕೊಡೋದು. ನಾವು ಏನು ತ್ಯಾಗ ಮಾಡಿದ್ರೆ, ಏನು ಸ್ಯಾಕ್ರಿಫೈಸ್ ಮಾಡ್ದಿರಾ, ಏನೋ ಏನಂತಾರೆ ಇದು ಮಾಡಿದಿರಾ, ನಾವು ಸುಮ್ಮನೆ ಇತ್ತು ಅಂದರೆ ನಮ್ಮಲ್ಲಿ ಪವಿತ್ರಾತ್ಮ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕ್ರೆ ಈ ಥರ ಇರೋಂಥ ಒಂದು ಆಸಕ್ತಿನ ಬೇರೆಯವ್ರು ಕೊಡೋದಕ್ಕೇನಿಲ್ಲ ಸಾಧ್ಯ. ಇದನ್ನು ಇವರೇನು ಮಾಡಬೇಕು, ಲೋಕದಲ್ಲೋಗಿ ಸ್ವತಃ ಪಡಿಬೇಕು. ಅದರ ಇವಾಗ ವಾಕ್ಯದ ಮೇಲೆ ನಮಗೆ ಒಂದು ಭಕ್ತಿ, ಒಂದು ವೈರಾಗ್ಯ, ಒಂದು ಎಂತ ಒಂದು ಆಸಕ್ತಿ ಬೆಳಿಬೇಕು ಅಂದರೆ ನಾವು ಎಲ್ಲಿ ಇರಬೇಕು ಅಂದರೆ ಲೋಕದಲ್ಲೋಗಿ ದೇವರನ್ನ ಎಲ್ಲಿ ಕೊಡೋದು, ಇದು ವ್ಯಾಪಾರ ಮಾಡೋದಿಲ್ಲ ಅಂದರೆ ಲೋಕದಲ್ಲಿ, ಲೋಕದಲ್ಲಿ ಹೋಗಿ ನಾವು ಯಾವ ಸತ್ಯಕ್ಕಾಗಿ ನಿಂತ್ಕೊಂತೀರ ಅವಾಗ ನಮಗೇನಾಗ್ತದೆ, ಅನೇಕ ಒಂದು ಏನಂತಾರೆ ಹಿಂಸೆಗಳು, ತೊಂದರೆಗಳು ಬರ್ತಾರೆ. ಈ ತೊಂದರೆಗಳಲ್ಲಿ ನಿಂತ್ಕೊಬೇಕು, ಧೈರ್ಯವಾಗಿ ಸತ್ಯಕ್ಕಾಗಿ ನಿಂತ್ಕೊಂಡು ಅವಾಗೇನಾಗ್ತದೆ ನಮ್ಮಲ್ಲಿ ಆ ಒಂದು ಧೈರ್ಯ, ಒಂದು ಶಕ್ತಿ ಬೆಳಿತೀನಿ. ಹೋಗ್ತಾ ಹೋಗ್ತಾ ಏನಾಗ್ತಾರೆ ಇನ್ನೂ ಅಧಿಕವಾಗಿ ಏನಾಗ್ತದೆ ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಇದು ಹೆಂಗೆ ಜಾಸ್ತಿ ಬೆಳೆಯೋದು, ಅನುಭವದಿಂದ ಕರೆಕ್ಟ. ಈ ಅನುಭವನೇ ಇಲ್ಲ ಏನೂ ಇಲ್ಲ ಅಂತಂದರೆ ಮನೆ ಕೂತು ಸುಮ್ಮನೆ ಚಕ್ರ ಮಾಡ್ಕೊಂಡು ಕೂತ್ಕೊಂಡು ಮಣ್ಕೊಂಡು ಬಂದ್ಬಿಟ್ಟು ಪ್ರಯತ್ನ ಮಾಡೋದಾಯ್ತದ? ಅದು ಮಾಡಬೇಕು. ಅದರ ಬರೀ ಅದೇ ಮಾಡಿದ್ರೆ ಅದ್ರ ಅದೇ ಮಾಡಬೇಕು. ಇಬ್ಬರಿಗೂ ಡಿಫ್ರೆನ್ಸ್, ವೈಸ್ ವರ್ಜಿನ್ಸ್ ಫುಲಿಸ್ ವರ್ಜಿನ್ಸ್. ಅದರ ದೇವರೆಲ್ಲ ಕೈ ಕಂಡು ಕೂತ್ಕೊಂಡ್ಬಿಟ್ಟು ಜಪ ಮಾಡ್ತಾರೆ, ದಡ್ಡಿಕರು ಏನು ಮಾಡೋದಲ್ಲ, ಏನ ಮ್ಯಾಜಿಕ್ ಗಿಜಿಕ್ ಎಲ್ಲ ಏನು ಮಾಡೋಕೆ ಹೋಗಲ್ಲ. ಅದರ ಕೊಡೋದೇ ಹೇಗೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನುಭವದಲ್ಲೇ ಮಾಡಿ ನೀವು ಅಂದರೆ ಪಡ್ಕೊಳ್ರಿ ಅಂತಂತಾರೆ. ಅದೇ ನೋಡ್ಬೇಕಾರೆ ಇವ್ರಿಗೇನಾಯ್ತಂದ್ರೆ ಇವ್ರದಲ್ಲಿ ಇಲ್ಲ, ಇವರೆಲ್ಲ ಹೋಗ್ತಾರೆ ಸೀದಾ ಲೋಕಕ್ಕೆ ಹೋಗ್ತಾ ತರಕ್ಕೆ. ಅದರ ಲೋಕದಲ್ಲಿ ಹೋಗಿ ಎಲ್ಲ ಅನುಭವದಿಂದ ತರೋತಿಕ್ಕೆ ಏನಾಗೋಯ್ತಂತೆ ಅಲ್ಲಿ ಸೀದಾ ಬಾಗಲು ಮುಚ್ಚಿಬಿಟ್ರು. ಅದರ ಯಾಕಂದರೆ ಏನಂದರೆ ಯೇಸು ಕ್ರಿಸ್ತು ಬಂದು ಬಾಗಲೇ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಇವರು ಅಯ್ಯೋ ಸ್ವಾಮಿ ಬಾಗಲು ತಟ್ಟಿ ನಾವು ತೆಗಿದೀವಿ ಸ್ವಾಮಿ ಅಂತಾರೆ, ಯೇಸು ಸ್ವಾಮಿ ತೆಗಿತಾರ? ನೀವ್ಯಾರು ನನಗೆ ಗೊತ್ತಿಲ್ಲ. ಅಲ್ಲರ ಅದೇ ನೋಡ್ಬೇಕಾದ್ರೆ ಏನಂದರೆ ಕಾಲ ಮಿಂಚೋಕೋ ಮುಂಚೆ ನಾವೇನು ಮಾಡಬೇಕು, ದೇವ್ರು ಕೊಟ್ಟಂಥ ಅನುಭವಗಳಲ್ಲಿ ಕಲಿಬೇಕಂತ ಅನೇಕ ಪಾಠಗಳನ್ನ ಕಲ್ತ್ಕೊಂಡು ಕ್ರಿಸ್ತನ್ ಸ್ವರದಲ್ಲಿ ಮಾಡಕ್ತಾವ ಬಿಡ್ಬಿಡ್ಬೇಕು. ಅದರ ಇದೆಲ್ಲ ಕಾಲ ಮಿಂಚೋಯ್ತು ಅಂತಂದ್ರೆ ಏನ್ರಿ ಇನ್ನೊಂದ್ಸರಿ ಪಡೆಯೋಕ್ಕೆ ನಮಗೆ ಸಾಧ್ಯ ಇಲ್ಲ ಅಲ್ವರ. ಅದೇ ನೋಡ್ಬೇಕು ಇದು ಒಂದು ಟೈಪ್ ಏನರ ಬರೀ ಕನ್ಯೆಗಳಾಗಿದ್ದ ಸಲ್ಲ, ಬುದ್ಧಿವಂತರು ಕನ್ಯರಾಗಿರ್ಬೇಕು. ಅಲ್ಲ ಅಲ್ಲಿ ನೋಡಿದ್ರೆ ಕೀರ್ತನೆ 40 ಕನ್ಯೆಯರು ಅಲ್ವರ, ಕನ್ಯರಾಗಿದ್ದ ಸಾಲ್ತಾರೆ, ರಾಣಿ ರಾಣಿ ಆಗಿಬಿಟ್ರೆ ಸಾಲ್ತಾರೆ. ಅಂದ್ರೆ ರಾಣಿ ಇನ್ನೊಂದು ಐತೆ, ಬುದ್ಧಿ ಇರೋ ರಾಣಿ, ಬುದ್ಧಿ ಇಲ್ದ ರಾಣಿ. ಬೈಬಲ್ ಐತಲ್ಲ ಒಂದು ಕತೆ, ಎಸ್ತರ್ ಕತೆ ಕೇಳಿದ್ದಾರೆ ಎಸ್ತರ್. ಹಾಂ ಎಸ್ತರು ಯಾರು ಅವನಿಗೆ ಎಸ್ತರ್ಗೆ ಗಂಡಿನ ಹೆಸರೇನು, ಪುರುಷನ ಹೆಸರೇನು? ಎಸ್ತರ್ಗೆ ಹೋಗಲಿ ಹಸ್ಬೆಂಡ್ ಇದ್ರು ಅಂತ ಗೊತ್ತಾ? ಎಸ್ತರ್ ಅಂದ್ರೆ ಯಾರು ಗೊತ್ತಾ ಹೋಗ್ಲಿ? ಯಾರು ರಾಣಿ ಬೈಬಲ್ ಐತಲ್ಲ. ಹಾಂ ಅಸುರಸ್ ರಾಜ, ಅಸುರಸ್ ರಾಜನ್ಗೆ ಏನಾಗ್ತಾರೆ ಅಂತಾರೆ, ಫಸ್ಟ್ ಒಬ್ಬ ರಾಣಿ ಇರ್ತಾರೆ, ರಾಣಿ ಹೆಸರೇನು? ಹಾಂ ಆ ರಾಣಿ ಹೆಸರು ವಸ್ತಿ ಅಂತ. ಆಮೇಲೆ ಬರೋದು ಯಾರು ಎಸ್ತರು ಅಂದ್ರೆ ವಾ ವಸ್ತಿನ ಏನಕ್ಕೆ ರಾಜ ಬಿಟ್ಬಿಡ್ತಾರೆ? ಹಾಂ ಹೇಳಿ ಮತ್ತೆ ಕೇಳಲ್ಲ ನೋಡಿರ್ತೀನಿ. ಅದರ ಬಾ ಅಂದರೆ ಏನು ಮಾಡ್ಬೇಕು, ಬಾ ಅಮ್ಮ ಎಲ್ಲರೂ ಕರೀತಾರೆ ನೋಡ್ಬೇಕು ಅಂತಾರೆ. ಇವಳು ಏನು ಮಾಡ್ತಾಳೆ, ನೀವು ವಿಶ್ಲೇಷಣೆ ಮಾಡ್ಕೊಂಬಿಡ್ತಾರೆ, ನೀನೇನು ಕರಿಯೋದು ನನಗೆ? ಹಾಂ ನೀನು ಬಿಟ್ಟು ಅಲ್ದರ ಇವ್ರಿಗೆ ಏನು ಬಿಡ್ತಾರೆ, ಟಿಕೆಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಹೋಗಮ್ಮ ಅಪಾರ್ಟ್ಮೆಂಟಿಗೆ ಅಂದ್ಬಿಟ್ಟು ಅಲ್ದರ ಅವ್ನು ನೆಕ್ಸ್ಟ್ ಯಾರು ಚಾನ್ಸ್ ಕೊಡ್ತಾರೆ? ಎಸ್ ಎಸ್ತರ್ ಅಲ್ವರ. ಅದೇ ನೋಡ್ಬೇಕಾದ್ರೆ ಬುದ್ಧಿ ಇರೋ ಕನ್ಯಾಗಿರ್ಬೇಕು, ಬುದ್ಧಿ ಇಲ್ದಿರೋ ಕನ್ಯಾಗಳಾಗಿದ್ರೆ ಏನಂತೆ ನಮಗೆ ಸಾಧ್ಯ ಇಲ್ಲ. ಅದರ ನೋಡಿ ಅದೊಂದು ಅಲ್ಲ, ಇದು ಇನ್ನೊಂದು ಇನ್ನೊಂದು ಟೈಪ್ ನಾವು ಓದಿದ್ರಿ ಅದರ ಯಾವುದು ನ್ಯಾಯಸ್ಥಾಪಕರು 7 ಇನ್ನು ಕಳೆದ ವಾರಲ್ಲ ಕಳೆದ ವಾರ ಓದಿದ್ದೀರಿ ಅದರ ಸುಮ್ಮನೆ ರಿವೈಸ್ ಮಾಡೋಣ. ಅದರ ಏನು ನೋಡಿದ್ದೀರಿ ನ್ಯಾಯಸ್ಥಾಪಕರು 7 ಒಬ್ಬರ ಬಗ್ಗೆ ಕತೆ ಬರ್ತಾರೆ, ಯಾರ ಬಗ್ಗೆ? ಎಸ್ ಗಿಡಿಯೋನ್ ಬಗ್ಗೆ ಕತೆ ಬರ್ತಾರೆ. ಅಲ್ಲರ ಗಿಡಿಯೋನ್ ಏನು ಹೇಳ್ತಾರೆ ನೋಡಪ್ಪ, ಮಿಡಿಯನೈಟ್ಸ್ ಮೇಲೆ ಯುದ್ಧಕ್ಕೆ ಹೋಗಬೇಕು, ಅದಕ್ಕೇನು ಮಾಡು, ಹಾಂ ಯಾರ್ಯಾರು ಯುದ್ಧಕ್ಕೆ ಬರ್ತಾರೋ ಅದಕ್ಕೆಲ್ಲ ಏನು ಮಾಡಿದ್ದು ನೀನು? ಹಾಂ ಜೋರಾಗಿ ನೀನು ಒಂದು ಸೌಂಡ್ ಕೊಟ್ಬಿಟ್ಟು ಎಲ್ಲ ಕರಿ ಅಂತ ಹೇಳ್ತಾರ? ಅದರ ಸೌಂಡ್ ಕೊಟ್ಟು ಕರೆದಿದ ತಕ್ಷಣ ಎಷ್ಟು ಜನ ಬರ್ತಾರಂತೆ, ಎಷ್ಟು ಜನ ಬರ್ತಾರಂತೆ? 30,000 32,000 ಜನ. 32,000 ಕನ್ಫರ್ಮಾ? ಹಾಂ ಕನ್ಫರ್ಮಾ? ಡೌಟಾ?
32,000 32,000 ಜನ ಬರ್ತಾರಂತೆ ಕೂಗಾಗಿದ ತಕ್ಷಣ. ಆವಾಗ ಏನು ಹೇಳ್ತಾರೆ, ಅಯ್ಯೋ ಇದು 32,000 ಏನೋ ಬಿಡ್ತಾ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಆವಾಗ ದೇವ್ರು ಹೇಳ್ತಾರೆ ಗಿಡಿಯೋನ್ಗೆ, ಅದಕ್ಕಿಂತ ಮುಂಚೆ ಫಸ್ಟ್ ಹೇಳದ್ ಏನ್ ನೋಡಿ ವಚನ ಓದಿ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿ. ನೋಡಿ, ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಾಗಿ ಹೇಳು ಅಂತ ಹೇಳ್ತಾರೆ. ಧೈರ್ಯ ಇಲ್ದಿರೋ ಏನ್ ಮಾಡಿ, ದಯವಿಟ್ಟು ಈ ಗಿಲಿಯಾದ ಪಟ್ಟಣನ ಈ ಬೆಟ್ಟನ ಬಿಟ್ಟು ಎಲ್ಲಿ ಹೋಗ್ಬಿಡಿ, ಸೀದಾ ಮನೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅವ್ರ ಹಂಗ ಕೂಗ ಹಾಕಿದ ತಕ್ಷಣ ಎಷ್ಟು ಜನ ಹೋಗ್ಬಿಟ್ರ, ಎಷ್ಟು ಜನ ಹೋಗ್ಬಿಟ್ರಂತೆ, ಮೆಜಾರಿಟಿ ಪೀಪಲ್ ಹೋಗ್ಬಿಟ್ರು. ಅದ್ರ 10,000 ಜನ ಮಾತ್ರ ಏನು ಹೇಳ್ತಾ ಇಲ್ಲಿ ಉಳಿದಿದ್ದು. ಅವಾಗ ಏನು ಹೇಳ್ತಾರೆ, 10,000 ಜನ ಓಕೆ ಪರವಾಗಿಲ್ಲ ಅಂತ ಅಂತಾರ. ನೋಡ್ರ ಇದು ಕೂಡ ತುಂಬಾ ಜಾಸ್ತಿ ಇದಾರಪ್ಪ, ಏನೋ ಇವ್ರ ಮುಖಾಂತರ ಏನೇನೋ ಯುದ್ಧದಲ್ಲಿ ಜಾಗ ಕೊಟ್ಬಿಟ್ಟ ಅಂದ್ರೆ ಜನಗಳು ಏನ್ ಮಾಡ್ತಾರೆ, ಅಯ್ಯೋ ನಮ್ಮ ಬಲದಿಂದ ಗೆದ್ಬಿಟ್ರಿ ಅಂತ ಹೇಳ್ತಾರೆ. ಇದು ಜಾಸ್ತಿ ಆಯ್ತು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ಕರ್ಕೊಂಡ್ ಬಂದಿರ ಹೇಳ್ತಾರೆ, ಹಳ್ಳಿಗೆ ಕರ್ಕೊಂಡ್ ಬಂದಿರ್ತಾರೆ. ಹಳ್ಳಿ ಕರ್ಕೊಂಡ್ ಬರ್ತಾರೆ ನೀರ್ ಕುಡಿಯೋದಲ್ಲಿ. ನೀರ್ ಹೆಂಗ್ ಕುಡಿಬೇಕು, ಯಾವ್ತರ ಕುಡಿಬೇಕು, ಅಲ್ವರ ನೋಡ್ಬೇಕು, ಕೈ ಎತ್ಕೊಂಡು ಏನ್ ಮಾಡಕ್ಕ ಕುಡಿಬೇಕು. ಕೆಲವು ಜನ ಏನ್ ಮಾಡ್ತಾರೆ, ಹಂಗ್ ಕುಡಿದ್ರೆ ಯಾವ್ತರ ಕುಡಿತಾರೆ, ಸೀದಾ ಬಾಯಿ ನೋಡಿ ಅಂತ ಡೈರೆಕ್ಟ್ ಆಗಿ ಕುಡಿತಾರೆ. ನೋಡ್ತೀನಿ ನೋಡ್ತಾರೆ, ಕರೆಕ್ಟಾ ನೋಡಿದ್ದೀನಿ. ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಕುಡಿಯೋರ್ಗೋ ಅಂದ್ರೆ ಕೈನ ಎತ್ಕೊಂಡು ಕುಡಿಯೋರ್ಗೆ ಏನಿದೆ, ಇಬ್ರಿಗೋ ಇಬ್ರಿಗೋ ವ್ಯತ್ಯಾಸ ಇದೆ. ದೇವ್ರ ಏನ್ ಮಾಡ್ತೀವಿ, ಇಬ್ರದ ಸೆಲೆಕ್ಷನ್, ಇಬ್ರದ ಸಪ್ರೇಟ್ ಮಾಡೋ ಅಂತ ಹೇಳ್ತಾರೆ. ಅದರ ಸಪ್ರೇಟ್ ಮಾಡಿದಾವಾಗ ಈ ಕರೆಕ್ಟ್ ಆಗಿ ಕೈಗೆತ್ತಿ ಕುಡಿದವರು ನೀರ್ನ ಎಷ್ಟು ಜನ ಅಂದ್ರೆ 300 ಜನ. ದೇವ್ರ ಏನ್ ಹೇಳ್ತಾರೆ, ಇವನ್ ಕರ್ಕಂಬ ಅಂತ ಹೇಳ್ತಾರೆ. ಕರ್ಕೊಂಬಂದ್ಬಿಟ್ಟು ಏನ್ ಮಾಡ್ತಾರೆ, ಮಿಗ್ದವ್ರಿಗೆ ಎಲ್ಲಿ ಕಳಿಸ್ತಾರೆ, ರೈಟ್ ಅಬೌಟ್ ಟರ್ನ್ ಎಲ್ಲಿಗೆ, ನೀವು ಕೂಡ ಏನ್ ಮಾಡ್ರಿ ಮನೆಗೆ ಬಿಟ್ರಿ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ತಾರೆ, ಗಿಡಿಯೋನ ಯುದ್ಧ ಮಾಡ ಕಲ್ಸ್ಕೊಡ್ತಾರೆ. ಹಿಂಗ್ ಯುದ್ಧ ಮಾಡ್ಬೇಕಂತೆ, ಯುದ್ಧ ಮಾಡೋದು ಹೆಂಗೆ, ಏನ್ ತೊಗೊಂಡು ಯುದ್ಧಕ್ಕೆ, ಕತ್ತಿ ಗುರಾಣಿ ಈಟಿ ಮಡಕೆ ತಗೊಂಡೋದ್ರ, ಪಂಜು, ಆಮೇಲೆ ಕೊಳ, ತುತ್ತುರಿ, ಇದು ತೊಗೊಂಡು ಯಾರು ಯುದ್ಧಕ್ಕೆ ಹೋಯ್ತಾರ. ಇದೆಲ್ಲ ಯುದ್ಧಕ್ಕೆ ತೊಗೊಂಡೋದ್ರೆ ಏನ್ ಮಾಡ್ತಾರೆ, ರೇಗಿಸ್ಬಿಟ್ಟು ಕಳ್ಸ್ಬಿಡ್ತಾರೆ. ಅಲ್ಲ ಗೊಲೆ ಅಂತ ಹೇಳದ್ನಲ್ಲ, ನಾನೇನು ನಾಯಿನ ಹೊಡೆಯೋದಕ್ಕೆ ಅಂತಂದಿದ್ಯಾ, ಅದರ ಕೋಲ್ಗಿಲ್ ತತ್ತ ಇದೆಯಲ್ಲ ಅಂತ. ಆ ಥರ ಆ ಥರ ದೇವ್ರು ಇದನ್ನೇ ತೊಗೊಂಡು ಕಳ್ಸೋದು. ಅದರ ಏನಂದರೆ, ಯಾವುದೇ ಯುದ್ಧದ ಎಕ್ವಿಪ್ಮೆಂಟ್ ಇಲ್ದಿರ ಮೂರೇ ಮೂರು ಐಟಮ್, ಏನು ಐಟಮು, ಒಂದು ಪಂಜು, ಆಮೇಲೆ ಒಂದು ಮಣ್ಣಿನ ಒಂದು ಮಡಿಕೆ, ಮೂರನೇ ತುತ್ತುರಿ. ಅದರ ಸೀದಾ ಇವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ, 3 ಜನ ಹೋಗ್ಬಿಟ್ಟು ಏನು ಮಾಡ್ಬೇಕು ಅಂದರೆ, ಸರಿ 300 ಇರ್ತಾರೆ ಜನಗಳು, 3 ಗುಂಪರ ಇರ್ತಾರೆ ಇವರು, 3 ಗುಂಪರ ಮಾಡಿಬಿಟ್ಟು ಏನೇನು ಮಾಡ್ತಾರೆ, ಬೆಟ್ಟದ ಮೇಲ್ಗಡೆಯಿಂದ ಕೆಳ ಇಳಿದು ಓಡ್ಬಿಡ್ಬೇಕು. ಬರ್ಬೇಕಾದ್ರೆ ಏನು ಮಾಡಬೇಕು ಏನು ಹೇಳ್ತಾರೆ ದೇವ್ರು ಇವ್ರಿಗೆ, ಏನು ಮಾಡಿ ಅಂತ ಹೇಳ್ತಾರೆ, ನೀವು ತುತ್ತೂರಿನ ಊದಿ, ಮಣ್ಣಿನ ಮಡ್ಕೆ ಏನು ಮಾಡಿ ನೀವು ಹೊಡೀರಿ, ಆ ಒಂದು ಏನಂತಾರೆ ಪಂಜನ ಕೈ ಹಿಡಿದು ಏನು ಮಾಡಿ ನೀವು ಪ್ರಕಾಶವಾಗಿ ಬೆಳಕು ನೀಡೋದೇ ಮಾಡಿ, ನೀವು ಜೋರಾಗೆ ಓಡ್ಬಿಟ್ಟು ನೀವು ತುತ್ತೂರಿ ಊದ್ರಿ ಅಂತ ಹೇಳ್ತಾರೆ ಅಷ್ಟೇ. ಆ ಊದಿ ಕೆಳಗಡೆ ಓಡ್ ಬರೋದಕ್ಕೆ ಏನಾಗಿತ್ತು ಯುದ್ಧ ಮುಂದುವರಿತು. ಅದರ ಇದೇ ತಗೊಂಡ್ಬೇಕಾದ್ರೆ ಇವತ್ತು ನಮಗೂ ಒಂದು ಫೈಟಿಂಗ್ ಇದೆ, ಕರೆಕ್ಟಾ, ನಮಗೆಲ್ಲ ಫೈಟಿಂಗ್ ಮಾಡೋ ಅಂತ ಹೇಳೋರೆ, ನಮಗೆ ಯಾರ್ದು ಯಾರ ಸಂಗಡ ಫೈಟಿಂಗ್ ಅಪ್ಪ ನಮಗೂ, ಯಾರಿಗೆ ಕರೆಕ್ಟ್ ಅಲ್ವರ, ನಮ್ಗೆ ಅಂತಾರೆ ಅಕ್ಕಪಕ್ಕದ ಮನೆ ಹತ್ರಲ್ಲ ಜಗಳ ಅಲ್ಲ, ಆಫೀಸಲ್ಲೇ ಬಾಸ್ ಜಗಳ ಜಗಳ, ಯಾರಿಗಂತ ಜಗಳ, ನಮಗೂ ದುರಾತ್ಮನ ಸೇನೆಗೆ. ಅದರ ಏನಂದ್ರೆ ಫಾಲನ್ ಏಂಜಲ್ಸ್ ಬಿದ್ದೋಗಿರೋ ದೂತ್ರಗಳಿಗೂ ಏನಂತಾರೆ ಸೇತಾನ್ಗೆ, ನಮ್ಮ ಅವ್ರಿಗೂ ನಮ್ಗೆ ಏನಂದ್ ಇವಾಗ ಈ ಜಗಳ ಇದೆ ಅಲ್ವರ. ನೋಡ್ಬೇಕಾದ್ರೆ ಈ ಫೈಟಲ್ಲ ಫೈಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಈ ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು. ಫಸ್ಟ್ ಏನು ಹೇಳ್ತಾರೆ ನೋಡಿಂತೀನಿ, ಹಾಂ ನೋಡಪ್ಪ ಯಾರಿಗೆ ಭಯ ಇದೆಯೋ ಅಂತ ಹೇಳ್ಬಿಡಿ ಎಲ್ಲರೂ, ಹಾಂ ಹೊರಟೋಗಿ ಅಂದ ತಕ್ಷಣ ಇಮ್ಮಿಡಿಯೇಟ್ ಮಾಡ್ತಾರೆ, ಹೊರಟೋಗ್ಬಿಡ್ತಾ ಅದ್ರ ಅದಕ್ಕೆ ಏಸಕ್ಕೆ ಸಾಕಂತ ಕಂಡೀಷನ್ ಏನು, ಫಸ್ಟು ಯಾರ ಶಿಷ್ಯನಾಗಬೇಕು ಅಂತ ಆಸೆ ಪಟ್ಟರೆ ಫಸ್ಟ್ ಏನು ಮಾಡಬೇಕು, ಹಾಂ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಬಿಡಬೇಕು ಹಿಂದೆ ಬರಬೇಕು. ಅದರ ಈ ಕಂಡೀಷನ್ ಯಾರು ಫುಲ್ಫಿಲ್ ಮಾಡ್ತಾರೋ ಅವ್ರಿಗೆ ಫಸ್ಟ್ ಕಾಲ್. ಅದರ ಹಂಗೆ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಮೆಜಾರಿಟಿ ಪೀಪಲ್ ರೈಟ್ ಅಬೌಟ್ ಟರ್ನ್ ಅಲ್ರ, ಎಷ್ಟು ಜನ ಇರ್ತಾರೆ, 32,000 ಜನ ಇಲ್ಲ ಏನಂತಾರೆ, ಉಳಿದಿದ್ದೆ ಎಷ್ಟು ಜನ ಅಂತೆ, ಅಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, 12,000 ಅಂತಂದ್ಬಿಟ್ಟು ಅಂದ್ರ ನೋಡ್ಬೇಕಾದ್ರೆ 22,000 ಜನ ಇರ್ತಾರೆ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಕುಳಿದಿದ್ದೆ ಎಷ್ಟು ಜನ ಅಂದರೆ ಬರೀ 10,000 ಜನ. ಅದಕ್ಕೆ ಹೆಸರು ಹೇಳ್ತಾರಲ್ಲ, ಹಾಂ ಕರೆಯಲ್ಪಟ್ಟವರು, ಆಮೇಲೆ ಕರೆಯಲ್ಪಟ್ಟವರು ಸ್ವಲ್ಪರು. ಅದ್ರ ಆ ಥರ ಇದ್ರೆ ಸತ್ತಿಗೆ ಬಾ ಅಂತ ಹೇಳ್ಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಎಲ್ಲರಿಗೂ ಓಪನ್ ಕಾಲ್ ಕೊಡ್ತಾರೆ. ಅದು ಸತ್ತಿಗೆ ಬಂದಮೇಲೆ ಸತ್ಯದಲ್ಲಿ ದೇವ್ರಿಗೋಸ ತ್ಯಾಗ ಮಾಡಿ ದೇವ್ರಿಗೋಸ ರಿಸ್ ತಗೊಂತೀನಿ ದೇವ್ರಿಗೋಸ ಏನೋ ಮಾಡ್ತೀನಿ ಅಂತಂದ್ಬಿಟ್ಟು ಏನಂತಾರೆ ಶಿಲ್ಬೆ ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬರೋರೇ ಜನ ಬರೀ ಸ್ವಲ್ಪ ಜನ. ಅದರ ಅದೇ ಹೇಳ್ತಾರೆ,
ಈ ಒಂದು ಸ್ವಲ್ಪ ಜನ ಯಾರನ್ನ ಸೂಚನೆ ಮಾಡ್ತದೆ? ಬಿಲೀವರ್ಸ್ ಅಲ್ವರ. ಈ ಒಂದು ಲೋಕದಲ್ಲಿರೋಂಥ ಒಂದು ವಿಶ್ವಾಸಿಗಳೇ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ಅದರ ನೆಕ್ಸ್ಟ್ ಏನು ಮಾಡ್ತಾರೆ? ನೀರ ಅಂತ ಕರ್ಕೊಂಬರ್ತಾರೆ. ನೀರನ್ನೇನು ಬೈಬಲಲ್ಲಿ? ಹಾಂ, ನೀರನ್ನೇನು ಪವಿತ್ರಾತ್ಮ ಅದೊಂದಿದೆ. ಪವಿತ್ರಾತ್ಮ ಕರ್ಕೊಂಬರ್ತಾರೆ. ಪವಿತ್ರ ಕುಡಿಯೋಕ್ಕಾಗದ? ಹಾಂ, ಜನಸುಮನ್ ಕುಡಿಯೋಕ್ಕಾಗದ? ಕೋಡ್ ಹಾಕಿದ್ರೆ ಕರೆಕ್ಟಾಗಿ ಓಪನ್ ಆಗ್ಬೇಕು ಲಾಕರು. ಹಂಗೆ ಹಾಕ್ಬೇಕು. ಇವಾಗ ಎ ಟಿ ಎಮ್ ಕಾರ್ಡ್ ಇನ್ಸರ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಕೋಡ್ ಹೊಡಿತಾರೆ ದುಡ್ಡು ಬರುತ್ತೆ. ಸುಮ್ಮನೆ ಅದು ಇದೆ ಕೋಡ್ ಹೊಡಿತಾರೆ ದುಡ್ಡು ಬರ್ತದ? ಹಾಂ, ಅದರ ಏನಂದರೆ ಸತ್ಯ ಓದಿಂತೀನಿ ನಾನು ಕರೆಕ್ಟ್. ಹಬಾಕುಕ್ 2:14 ಓದಿಂತೀನಿ. ಹಬಾಕುಕ್ 2:14 ಓದಿ. ಹಬಾಕುಕ್ಕಲ್ಲಿ 2:14 ಓದಿ ನೋಡೋಣ. ನೋಡ್ರ ಎಂತಾರೆ, ಭೂ ಸಮುದ್ರದಲ್ಲಿ ಯಾವ ರೀತಿ ನೀರು ತುಂಬಿದೆಯೋ ಅದೇ ಥರ ದೇವ್ರ ಜ್ಞಾನ ಇಡೀ ಭೂಮಿಯನ್ನ ಇರ್ತಾರೆ. ನೀರು ಅಂದರೆ ದೇವರ ಜ್ಞಾನ. ದೇವ್ರೇನು ಮಾಡ್ತಾರೆ? ಸತ್ಯ ಕರ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಸತ್ಯನ ಸ್ವೀಕಾರ ಮಾಡೋದಲ್ಲಿ ಅಂದರೆ ಸತ್ಯನ ಕೇಳೋದ್ರಲ್ಲಿ ಕೂಡ ಏನಿದೆ ಇವಾಗ ನಮಗೆ ಟೆಸ್ಟ್. ಅದರ ಇವಾಗ ಎಲ್ಲರೂ ಬೈಬಲ್ನ ಹೇಳೋದು ಅದರ ಎಲ್ಲರೂ ನಂಬಕ್ಕಾಯ್ತದ? ನಿಮ್ಮದೇ ಮಾಡೋದ? ಹೆಂಗೆ ನಂಬೋದ? ಹೆಂಗೆ ಪರೀಕ್ಷೆ ಮಾಡೋದ? ಹಾಂ, ಅದರ ಅವ್ರು ಹೇಳೋದನ್ನ ಎಲ್ಲಿರಬೇಕು? ಎಸ್, ಬೈಬಲ್ ಇದ್ದರೆ ಮಾತ್ರ ಮಾಡೋದು ನಾವು ನಂಬಬೇಕು ಹೊರತು, ಇಲ್ಲ ಅಂದರೆ ಬೈಬಲ್ ಇಲ್ದಿರೋದ್ರೆ ನಂಬಕ್ಕೆ ಹೋಗ್ಬಾರ್ದು. ಅಂದ್ರೆ ಏನೇ ಒಂದು ವಚನ ಇತ್ತು ಅಂದರೆ ಬರೀ ವಚನ ಮಾತ್ರ ಅಲ್ಲ, ಆ ವಚನಕ್ಕೆ ಅರ್ಥ ಕೂಡ ಎಲ್ಲಿರ್ಬೇಕು? ಬೈಬಲ್ ಇರ್ಬೇಕು. ಆವಾಗೇ ನಮ್ಗೆ ಗೊತ್ತಾಗೋದು ಇದು ಸತ್ಯನ ಸುಳ್ಳು ಅಂತ. ಕರೆಕ್ಟಾ? ಯಾಕಂದರೆ ಏನಂದ್ರೆ ಬೈಬಲ್ ಎಲ್ಲ ಕಡೆ ಹೇಳ್ತಾರೆ ಅದರ ಏನಂದರೆ ಒಂದು ವಚನ ಎರಡು ವಚನ ಇರ್ತಾರೆ ಅಷ್ಟೇ. ಆದರೆ ಬೈಬಲ್ ಅಂತ ಒಂದು ವಚನಕ್ಕೆ ಇನ್ನೊಂದು ವಚನ ಇದೆ, ಲಿಂಕ್ ಇರಬೇಕು. ಅದರ ಏನಂದರೆ ಒಂದು ಜೊತೆ ಇಲ್ಲದೆ ಇರೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಬೈಬಲ್ನಲ್ಲಿ ಏನೋ ಒಂದು ಕ್ವಶನ್ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಉತ್ತರಗಳು ಇಲ್ಲಿನೇ ಇರಬೇಕು, ಬೈಬಲ್ ವಚನದಲ್ಲೇ ಇರಬೇಕು. ಕರೆಕ್ಟಾ? ನೋಡಿ, ಇವಾಗ ನೀರು ಅಂತ ನಾವೇನು ನೋಡಿದ್ರೆ ಪವಿತ್ರಾತ್ಮ ಕೂಡ ಐತೆ, ಜನರು ಅಂತ ಐತೆ, ಅದನ್ನ ಕೂಡ ಹೋಗ್ತದ ಇಲ್ಲಿ ಆ ಕೋರ್ಟ್ ಲಾಕರ್ ಓಪನ್ ಆಯ್ತು ಅಂದರೆ ಆಗಲ್ಲ. ಅದಕ್ಕೆ ಏನು ಮಾಡಬೇಕು? ಸೂಟೇಬಲ್ ಅಂತ ಕರೆಕ್ಟ್ ಕೂಡ ಹಾಕ್ಬೇಕು. ಇವಾಗ ನೋಡಿ, ಸತ್ಯ ಅಂತ ಹಾಕಿ ನಮ್ಗೆ ಅರ್ಥನೇ ಆಯ್ತದೆ ಇವಾಗ. ಅದರ ಸತ್ಯನ ಏನು ಮಾಡಬೇಕು? ಪರಿಗಣಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂದ್ಬಿಟ್ಟು ಈ ವಿವೇಚಿಸಿ ಸತ್ಯನೇ ಮಾಡೋಕೆ ಇವಾಗ ಗ್ರಹಿಸ್ಕೊಬೇಕು. ನೋಡಿಂತೀನಿ, ಹೀಬ್ರೂಸ್ ಓದಿಂತೀನಿ. ಹೀಬ್ರೂಸ್ ಅಲ್ಬ 5th ಚಾಪ್ಟರ್ ಲಾಸ್ಟ್ ವರ್ಸ್ ಓದಿ ನೋಡೋಣ. ಹೀಬ್ರೂಸ್ 5th ಚಾಪ್ಟರ್ ಲಾಸ್ಟ್ ವರ್ಸ್. ಗಟ್ಟಿಯಾದ ಆಹಾರವು ಪ್ರಾಯಶ್ಚಿತ್ತಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ನೋಡ್ರ, ಗಟ್ಟಿಯಾದ ಆಹಾರ ಯಾರಿಗೆ? ಎಲ್ಲರಿಗೂ ಅಲ್ಲ, ಬೈಬಲ್ ಅಂತ ಗಟ್ಟಿಯಾದ ಆಹಾರಗಳು ಸತ್ಯಗಳು ಯಾರಿಗೆ? ಎಲ್ಲರೂ ಕೊಡ್ತಾರ? ಇಲ್ಲ, ಯಾರಿಗೆ? ಜ್ಞಾನೇಂದ್ರಗಳು ಏನು ಸೆನ್ಸಸ್, ಏನು ಸ್ಪಿರಿಚುವಲ್ ಸೆನ್ಸಸ್ನ ಕರೆಕ್ಟಾಗಿ ಸ್ಕ್ರೂಟನೈಸ್ ಮಾಡಿ ಯಾವುದಪ್ಪ ಕರೆಕ್ಟು ಯಾವುದಪ್ಪ ಸುಳ್ಳು ಅಂತಂದ್ಬಿಟ್ಟು ಇದನ್ನು ಕ್ಲೀನ್ ಡಿಫ್ರೆನ್ಸು ಅರ್ಥ ಮಾಡಿಕೊಂಡು ಯಾರು ಸತ್ಯನ ಕೇಳ್ತಾರೋ ಅವ್ರಿಗೆ ಮಾತ್ರ ಏನು ಇವಾಗ ಗಟ್ಟಿಯಾದ ಆಹಾರ. ಅದರ ಗಟ್ಟಿಯಾದ ಆಹಾರ ಅಂತ ಏನು ಬರ್ತದೆ ತಮಿಳು ಪಡೆಗೆ ಇಷ್ಟ ವಚನ ಎಬ್ರೇಯರ್ 5:10 ಕಡೆಸಿ ವಚನ. ಬಲಮಾನ ಆಹಾರ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ದ ಮೀಟ್ ಕಟೆಸ್ಟರ್ ಸ್ಟ್ರಾಂಗ್ ಮೀಟ್ ಬಿಲಾಂಗ್ ಟು ದೆಮ್ ಅಂತ ಹೇಳ್ತಾರೆ ಇಂಗ್ಲೀಷ್. ಯಾವ್ತಾರ ಇಲ್ವಾ ಇಂಗ್ಲೀಷ್? ಹೀಬ್ರೂಸ್ 5th ಚಾಪ್ಟರ್ ಲಾಸ್ಟ್ ವರ್ಸ್ ಓದಿದ್ದೀನಿ. ಹೀಬ್ರೂಸ್ 5 ಯಾವ್ತಾರ ಇಲ್ಲ ಇಂಗ್ಲೀಷು ನೋಡಿ. ಹೀಬ್ರೂಸ್ ಓದಿದ್ದೀನಿ ಓದ್ಲಾ ನೋಡಿ. ಸ್ಟ್ರಾಂಗ್ ಮೀಟ್ ಫುಲ್ ಸಾಕ್ಬಿಡಿ. ಮೀಟ್ ಮೀಟ್ ಅಂದೇನು? ಮಾಂಸ. ಬಲವಾಗಿರೋಂಥ ಮಾಂಸ ಯಾರಿಗೆ? ಯಾರು ಎತ್ತರೆ ಒಳ್ಳೆಯದನ್ನ ಕೆಟ್ಟದನ್ನ ಡಿಫ್ರೆನ್ಸ್ ತಿಳ್ಕೊಂಡು ಅವರು ಯಾರು ಸತ್ಯ ಸ್ವೀಕಾರ ಮಾಡ್ತಾ ಅಂಥವ್ರಿಗೆ ಇಲ್ಲ ನಾನು ಎಲ್ಲ ಏನು ಬೇಕು ಕೇಳ್ತೀನಿ ನಾನು ಏನು ಮಾಡ್ತೀನಿ ಸುಮ್ಮನೆ ಕೇಳಿದ್ದೆಲ್ಲ ಇದು ಮಾಡ್ತಾ ಇರ್ತೀನಿ ಅಂದರೆ ಅವ್ರು ಹೆಂಗಿರ್ತಾರೆ ಅವರು? ಹಾಂ, ಇವಾಗ ನಾವು ಸಿಕ್ಕಿದ್ದೆಲ್ಲ ತಿಂತಾರೆ ಏನಾಯ್ತದೆ? ಇನ್ಫೆಕ್ಷನ್ ಆಗೋಯ್ತದೆ, ಅಜೀರ್ಣ ಆಗೋಯ್ತದೆ. ಅದೇ ಥರ ನೋಡ್ಬೇಕಾದ್ರೆ ಏನಾರೆ ಸತ್ಯನ ತಿಳ್ಕೊಳ್ಳಿ, ಸತ್ಯ ನಿಮ್ಗೇನು ಮಾಡ್ತದೆ ಬಿಡುಗಡೆ ಮಾಡ್ತಾರೆ. ಅದೇ ನೋಡ್ಬೇಕು, ಅದೇ ಅಂತ ಡಿಫ್ರೆನ್ಸ್ ಅಲ್ವರ. ಅದೇ ನೋಡ್ಬೇಕಾದ್ರೆ ಅಯ್ಯೋ ನನಗೆ ಆಸಕ್ತಿ ಇದೆ ನಾನು ಎಲ್ಲ ಕಡೆ ಇದು ಮಾಡ್ತೀನಿ ಆ ಅಂತಂದರೆ ಆಸಕ್ತಿ ಇದೇನು ಪ್ರಯೋಜನ? ದೇವ್ರೇ ಗೊತ್ತಾಗ ಕೇಳ್ತಾರೆ, ಸರಿಯಾಗಿರೋಂಥ ಜ್ಞಾನ ಕೂಡ ಕೇಳ್ತಾರೆ. ಓದಿಂತೀನಿ ಇಲ್ಲಿ ರೋಮನ್ಸ್ 10:2-3 ಅಪೋಸ್ಟಲ್ ಪೌಲ್ ಹೇಳ್ತಾರೆ ಇಸ್ರೇಲ್ಗಳ ಬಗ್ಗೆ ಎಂಥ ಆಸಕ್ತಿ ಇತ್ತು ಅಂತಂದ್ರೆ. ಹಾಂ, ಇಸ್ರೇಲ್ ಬಗ್ಗೆ ಅಪೋಸ್ಟಲ್ ಪೌಲ್ ಸಾಕ್ಷಿ ಕೊಡ್ತಾರೆ ಏನಂದ್ರೆ ಇಸ್ರೇಲ್ ಜನಗಳು ದೇವ್ರ ವಿಚಾರದಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿದ್ದಾರಂತೆ. ಹಾಂ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅದೇ ನೋಡ್ಬೇಕಾದ್ರೆ ಓ ನನಗೆ ಅದೈತೆ ಇದೈತೆ ಅಂತ ಎಲ್ಲ ಹೇಳ್ಕೊಂಡು ಕೂತಿದ್ರೆ ಏನು ಪ್ರಯೋಜನ ಆಯ್ತದೆ? ಹೆಂಗಿರ್ಬೇಕು ಆಸಕ್ತಿ? ಜ್ಞಾನಾನುಸಾರವಾದಂಥ ಆಸಕ್ತಿ ಇರಬೇಕು.
ಅಲ್ವರ ಜ್ಞಾನಾನುಸರಣದ ಒಂದು ಆಸಕ್ತಿ ಇಲ್ದರೆ ಇದ್ರೆ ದೇವ್ರನ್ನ ಅಂಗೀಕಾರ ಮಾಡ್ತಾರೆ, ದೇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದ್ರ ಪ್ರಕಾರ ಏನು ಮಾಡ್ತಾನೆ ದೇವ್ರನ್ನ ಆರಾಧನೆ ಮಾಡಬೇಕು. ಇಷ್ಟ ಬಂದಂಗೆಲ್ಲ ಮಾಡ್ತಿದ್ದಾರೆ ದೇವ್ರನ್ನ ಅಕ್ಸೆಪ್ಟ್ ಮಾಡ್ತಾನೆ ಇಲ್ಲ, ಅದೇ ದೊಡ್ಡ ಸಮೂಹಕ್ಕೂ ಚಿಕ್ಕ ಹಂಡಿಗೆ ಅಂತ ಡಿಫ್ರೆನ್ಸ್. ದೊಡ್ಡ ಸಮೂಹ ಏನು ಮಾಡ್ತಾರೆ, ಇಷ್ಟ ಬಂದಂತ ಏನು ಮಾಡ್ತಾರೆ ಮನಸ್ಸೆಲ್ಲ ಫಾಲ್ಸ್ ಕನ್ಸೆಪ್ಷನ್ಸ್ ಇಟ್ಕೊಂಡ್ಬಿಟ್ಟು ತಪ್ಪಾದ ರೀತಿಯಲ್ಲಿ ದೇವ್ರನ್ನ ಮಾಡ್ತಾರೆ. ಇವರು ನೀವು ನೆನೆಸ್ಕೊಂಡಿರ್ತಾರೆ ದೇವ್ರನ್ನ ಅಂಗೀಕಾರ ಮಾಡ್ತಾರೆ ಅಂತ, ಲ್ಯಾಕ್ ಆ್ಯಂಡ್ 41% ಕರೆಕ್ಟಾಗಿ ದೇವ್ರ ಚಿತ್ತ ಏನೋ ಅಂತ ತಿಳ್ಕೊಂಡೇ ಮಾಡ್ತಾರೆ ಕರೆಕ್ಟಾಗೆ, ಅದು ಕರೆಕ್ಟಾಗಿ ಮಾಡ್ತಾರೆ ಅಂತ ಇದೇ ಡಿಫ್ರೆನ್ಸ್ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ ಸುಮ್ಮನೆ ಸತ್ಯ ಅಂತ ಕೇಳೋದು ಮಾತ್ರ, ಸತ್ಯ ತಿಳ್ಕೊಂಡು ಸತ್ಯದ ಪ್ರಕಾರ ಮಾಡಿ ಕರೆಕ್ಟಾಗೆ ನಡೆಯೋದಾಗಿರ್ಬೇಕು. ಹಾಗಾದ್ರೆ ಅದಕ್ಕೆ ನೋಡಿ ಇನ್ನೊಂದು ವಚನ ಓದಿತೀನಿ ಇಲ್ಲಿ, 2 ತಿಮೋತಿ 3:7. ಕೆಲವು ಜನ ನೀರು ಕುಡಿತಾನೆ ಇರ್ತಾರೆ ಲೈಫ್ ಲಾಂಗ್, ಕುಡಿ ಅದೇ ಕುಡ್ದು ಕುಡ್ದು ಹೆಂಗಾಗಿತ್ತು ಅಂತ ನೋಡಿದ್ದೀನಿ, ಚೆನ್ನಾಗಿ ಹೇಳ್ತಾರೆ ಬೈಬಲಲ್ಲಿ. 2 ತಿಮೋತಿ 3:7 ನೋಡ್ರ ಎಂತಂತೆ, ಯಾವಾಗೂ ಸತ್ಯ ಕೇಳ್ತಾನೆ ಇರೋದಂತೆ, ಆಮೇಲೆ ಏನ್ರಿ ಸತ್ಯದ ಪರಿಜ್ಞಾನಕ್ಕೆ ಬರದೇ ಇರೋರು ಅದರ ತಮಿಳು ಪುಡಿಗೆ ಇಷ್ಟ ವಸನ. 2 ತಿಮೋತಿ 3:7 ಪುಡಿಗ ಪಾತ್ರಿಂಗ್ಲಾ ಏನಂದ್ರೆ ಯಾವಾಗ ಸತ್ಯ ಕಲಿತಾರಂತೆ, ಆದರೆ ಅದರದ ರಿಯಲೈಸೇಷನ್ ಇಲ್ವಂತೆ. ಏನಂದ್ರೆ ಇಂಗ್ಲೀಷ್ ಹೇಳ್ತಾರೆ ಅಂದ್ರೆ ಎವರ್ ಲರ್ನಿಂಗ್ ನೆವರ್ ಕಮಿಂಗ್ ಟು ದ ನಾಲೆಜ್ ಆಫ್ ಟ್ರುತ್. ಅದೇನು ಸತ್ಯ ಕೇಳ್ತಾನೆ ಇರೋದು ಕರೆಕ್ಟಾಗಿ ಸತ್ಯಕ್ಕೇನಾಗಲ್ಲ, ಸತ್ಯನ ಗ್ರಹಿಸ್ಕೊಂಡು ಒಂದು ಸತ್ಯದಲ್ಲಿ ನಿಲ್ಲೋಂಥ ಒಂದು ಮೆಂಟಾಲಿಟಿ ಏನಾಗಿರಲ್ಲ. ಅದೇ ನೋಡ್ಬೇಕು ಏನ್ರಿ ಬರೀ ವಾಕ್ಯ ಕೇಳೋದಲ್ಲ, ವಾಕ್ಯ ಏನು ಕೇಳ್ತೀರಿ ಕೂಡ ಮಾಡ್ತಾವ ಚೆಕ್ ಮಾಡೋಕೆ. ಅಂದ್ರೆ ನಾನು ಬೈಬಲ್ ಓದಿರಲ್ಲ ಏನಂದ್ರೆ ಬರಿಯ ದೇಶದವ್ರು ಹೆಂಗಿದ್ರಂತೆ, ಹಾಂ ಬರಿಯ ದೇಶದವ್ರು ಇದ್ರಲ್ಲ, ಹಾಂ ಧರ್ಮಶಾಸ್ತ್ರ ಅಂತ ಕರೆಕ್ಟ್ ಹೇಳಿಸ್ತಾರ. ಹಾಂ ನೋಡ್ರ ಅಲ್ಲರ ಅಪೋಸ್ಟಲ್ ಪೌಲ್ ಹೇಳಿದ್ನ ಏನು ಮಾಡಂತೆ, ಅಪೋಸ್ಟಲ್ ಪೌಲು ಏನಂದ್ರೆ ಬರ್ನಬಾಸು ಹೇಳದ್ನ ದಿನ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಿರ್ತಾರ ಚೆಕ್ ಮಾಡ್ತಾರಂತೆ ಇವಳಂತ ಮಾತು ಗ್ರಂಥದಲ್ಲಿ ಇದೆಯೋ ಇಲ್ವೋ ಅಂತ. ಆ ಥರ ನಾವು ಏನು ಮಾಡಬೇಕು, ಯಾರು ಏನೇ ಹೇಳಿದ್ರು ಕೂಡ ಎಲ್ಲಿ ಓದ್ಬೇಕು, ಇವಾಗ ಬೈಬಲ್ ಓದ್ಬೇಕು. ಬೈಬಲ್ ಓದಿ ಇದ್ರೇ ಮಾಡಕ್ ನಾವು ನಾವು ನಂಬಬೇಕು. ಇಲ್ದಿರೇ ಇದ್ರೆ ದೇವ್ರ ನಮ್ಮ ಸೆಲೆಕ್ಷನ್ ಮಾಡ್ತಾರಾ, ನಾವು ಯೋಚನೆ ಮಾಡಿರ್ತೀನಿ ನಾವೆಲ್ಲ ನೆನೆಸ್ಕೊಂಡ್ಬಿಡ್ತೀರಿ ಅಯ್ಯೋ ದೇವ್ರ ನಮ್ಮ ಸೆಲೆಕ್ಷನ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟು ಕೊನೆಗೆ ಒಂದಿನ ದೇವ್ರ ನಮ್ಮನ್ನ ಕೈ ಬಿಟ್ಬಿಟ್ರೆ ಹೆಂಗಿರ್ತದೆ, ಹಾಂ ಹೇಳ್ತಾರಲ್ಲ ಏನಂತಾರೆ ಎಲ್ಲ ರಿಟರ್ನ್ ರೈಟ್ ಆಫ್ ರಿಟರ್ನ್ ಮನೆಗೆ ಹೋಗಪ್ಪ ಅಂತ ಹೆಂಗಿರ್ತದೆ ನಮಗೆ. ಅಲ್ಲ ಸ್ವಾಮಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾರಿಗೋಸ್ಕರ, ನಿಮ್ಗೋಸ್ಕರ ಅಂತಂದ್ರೆ ಏನು ಹೇಳ್ತಾರೆ ಅದೇ ನೋಡಿ ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತದೆ ವರ್ಸು. 2 ತಿಮೋತಿ 2:15 ಓದಿತೀನಿ, ತಮಿಳು ಕೂಡ ಓದಿ ಸರ್. 2 ತಿಮೋತಿ 2:15 ಪಡಿ ಇಷ್ಟ ಪಾತಿಂಗ್ಲಾ ವೆಕ್ಕ ಪಡಾದ ಊಳೆಕಾರನಾಗಿ ಸತ್ಯ ವಸನತೆ ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರುತ್ ಅದರ ಸ್ವಲ್ಪ ವರ್ಕ್ ಮ್ಯಾನ್ ಬಿ ನಾಟ್ ಅಶೇಮ್ಡ್ ಅಂತ ಹೇಳ್ತಾ ಇದ್ರು. ಆ ಥರ ಕರೆಕ್ಟಾಗಿ ವಾಕ್ಯ ನೆನ್ಬೇಕು, ಏನು ಹೇಳ್ಬೇಕು ನೋಡ್ಬೇಕಂದ್ರೆ ದೇವ್ರು ನಮಗೆ ಪರೀಕ್ಷೆ ಮಾಡೋದಕ್ಕೆ ಸತ್ಯ ಕರ್ಕೊಂಬಿಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಏನ್ರಿ ಯುದ್ಧಾಭ್ಯಾಸಕ್ಕೆ ತೊಡಗಿದೆ ಅಂದರೆ ಏನಂದ್ರೆ ಏನು 3 ಐಟಮ್ ಮಣ್ಣಿನ ಮಡಿಕೆಲಿ ಏನೈತಂತೆ, ಹಾಂ ಒಂದು ಪಂಜು ಅದರ ಮಣ್ಣಿನ ಮಡಿಕೆ ಅಂದೇನು, ಮಣ್ಣಿನ ಮಡಿಕೆ ಅಂದೇನು, ಹಾಂ ಮಣ್ಣಿನ ಮಡಿಕೆ ಅಂದರೆ ಪಂಜ, ವೆರಿ ಗುಡ್. ನಾವು ನಮ್ಮಲ್ಲಿ ಒಂದು ಪಂಜಿಟ್ಟವ್ರು ದೇವರು ಒಂದು ಬೆಂಕಿ ಥರ ಉರಿ ಥರ ಒಂದು ಜ್ವಾಲೆ ಒಂದು ಬೆಳಕನ್ನು ಇಟ್ಟಿದ್ದಾರೆ. ಏನದು ಏನಿಟ್ಟಿರ ನಮ್ಮಲ್ಲಿ, ಹಾಂ ಏನದ ನಮ್ಮಲ್ಲಿ ಇಟ್ಟಿರೋಂಥ ಒಂದು ಬೆಳಕು ಯಾವುದು, ಹಾಂ ಅಲ್ಲಿ ಕಾಪಿ ಹೊಡೀರಿ, ಹಾಂ ಹೋದ್ರಪ್ಪ ಕಾಣ ಬರ್ತಾರಲ್ಲ ಇಂಗ್ಲೀಷಲ್ಲಿ ಹಾಕಲ್ಲ ನೆಕ್ಸ್ಟ್ ಟೈಮಿಂದ ಹೋದ್ರಿ. ಹಾಗಾದ್ರೆ ಏನದು ನಮ್ಮಲ್ಲಿ ಇಟ್ಟಿದ್ದ ನಿಕ್ಷೇಪ ಏನದು, ದೇವರ ಜ್ಞಾನನ ಅದಕ್ಕೆ ಇಷ್ಟು ಕೇಳಿಲ್ಲ ಬಿಡ್ರಿ, ನೀವು ಹೇಳ್ರಿ ಎಲ್ಲ ಕೇಳಿರಲ್ಲ ಹೇಳಿ ನಮ್ಮಲ್ಲಿ ಇಟ್ಟಿರೋಂಥ ನಿಕ್ಷೇಪ ಏನು, ಹಾಂ ಏನು ಸರ್ ಏನು, ಹಾಂ ವಾಕ್ಯನ, ಹಾಂ ಹೋಲಿ ಸ್ಪಿರಿಟ್ ಅದರ. ಹಂಗಾರೆ ಏನು ಮೀನಿಂಗ್ ಅಂದರೆ ಕಳೆದ ವಾರಲ್ಲ ಇಷ್ಟೆಲ್ಲ ನೋಡ್ಸೋ ತಲೆಗೇರಿಲ್ಲ ಅಂತ ಕರೆಕ್ಟಾ, ಹಾಂ ಅದರ ನೋಡ್ಬೇಕಾದ್ರೆ ಏನ್ರಿ ನಮ್ಮಲ್ಲಿರೋಂಥದ್ದು ಏನು ಅಂದರೆ ದೇವ್ರು ನಮ್ಮ ಇಟ್ಟಿರ್ತೀನಿ ಪವಿತ್ರಾತ್ಮ ತಾನೆ ಕರೆಕ್ಟಾ. ಈ ಹಳೆ ಸೃಷ್ಟಿಯಲ್ಲಿ ಇಟ್ಟಿರೋದೇನು ದೇವರು ಪವಿತ್ರಾತ್ಮ ಕರೆಕ್ಟಾ, ಎಲ್ಲಿದೆ ಪವಿತ್ರಾತ್ಮ ನಮ್ಮಲ್ಲಿ ತಾನೇ ಇರೋದು, ಅಲ್ಲ ಇನ್ನು ಮಣ್ಣಿನ ಮಡಿಕೆಲಿ ತಾನೇ ಇರೋದು ಅದರ. ಹಂಗಾರೆ ಏನು ಅಂದರೆ ಈ ಮಣ್ಣಿನ ಮಡಿಕೆನ ಹೊಡಿಬೇಕು, ಅವಾಗ ಏನಾಗೋದು ಪವಿತ್ರಾತ್ಮ ಆಚ ಕಡೆ ಎಂತಾರೆ ಪ್ರಕಾಶವಾಗಿ ಬರೋದಕ್ಕೆ ಸಾಧ್ಯ ಕರೆಕ್ಟಾ. ಹಂಗಾರೆ ಏನಂತಂದ್ಬಿಟ್ರು ಅಂದರೆ ನಮ್ಮ ಮಣ್ಣಿನ ಮಡಿಕೆ ಏನು ಮಾಡೋಕ್ಕೆ ನಾವು ಹೊಡಿಬೇಕು ಅದಕ್ಕೆ ಎಷ್ಟು ಖುಷಿ ಹೇಳ್ತಾರಲ್ಲ. ಮತ್ತೆ 5:16 ಓದಿ, Matthew 5:16 ತೋರಿಸ್ ಓದಿ ಸರ್, Matthew 5:16
ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಬಹುದು. ನೋಡ್ರ ನಮ್ಮ ಒಳ್ಳೆಯ ಕ್ರಿಯೆಗಳು ಅದರ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಅದು ಇದೆ. ಇದು ಹೆಂಗೆ ಬೆಳೆಯೋದು ಅಂದರೆ ಪವಿತ್ರಾತ್ಮದಿಂದಲೇ ಬೆಳೆದು ಅಲ್ವಾ. ಅದೇ ನೋಡ್ಬೇಕಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ ಹೇಳ್ತಾರಲ್ಲ ಅದರ ನೋಡ್ಬೇಕಂದ್ರೆ ಇದು ನಮಗೆ ಲೋಕದಲ್ಲಿ ಪ್ರದರ್ಶಿಸಬೇಕಾದ್ರೆ ನಮ್ಮಲ್ಲಿರೋಂಥ ಎಂತಾರೆ ಮಣ್ಣಿನ ಥರ ಮಡಿಕೆ ಥರ ಇರೋಂಥ ಗುಣಗಳೇ ಮಾಡ್ಕೋಬೋದು. ಫಸ್ಟು ಮಾಡ್ದಾಗಬೇಕು ಅವಾಗ ಏನಾಗೋದು ಎಂತಾರೆ ನಾವು ಇದು ಮಾಡೋಕೆ ಸಾಧ್ಯ. ನೆಕ್ಸ್ಟ್ ಏನಂತ ತುತ್ತೂರಿ ಓದಬೇಕು ಅಂತ ಹೇಳ್ತಾರೆ ಅದರ ತುತ್ತೂರಿ ಏನು ಬೈಬಲಲ್ಲಿ ಓದಿಂತೀನಿ 2 ತಿಮೋತಿ 4:2 2 ತಿಮೋತಿ 4:2 ಓದಿ 2 ತಿಮೋತಿ 4:2 ಹಾಂ ದೇವರ ವಾಕ್ಯವನ್ನು ಸಾರು ಅದ್ರಲ್ಲಿ ಹೆಂಗಿರ್ಬೇಕಂತೆ ಆಸಕ್ತಿನಾಗಿರ್ಬೇಕು ಅದರ ಅದೇ ನೋಡ್ಬೇಕು ತುತ್ತೂರಿ ಓದ್ಬೇಕಾದ್ರೆ ಸತ್ಯ ನೋಡಪ್ಪ ಸಾರವರಾಗಿರ್ಬೇಕು ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಸತ್ಯ ಕೇಳಿದ್ಮೇಲೆ ಬೇರೆಯವ್ರಿಗೆ ಏನಂತಾರೆ ಒಂದು ವಿಟ್ನೆಸ್ ಮಾಡಂಗಿರ್ಬೇಕು ಅದರ ಯಾಕಂದ್ರೆ ಈ ಸತ್ಯಗಳೇನ್ರಿ ಲೈಫಲ್ಲಿ ಯಾರು ಏನು ಮಾಡಿಲ್ಲ ಕೇಳಿದಿಲ್ಲ ಅಲ್ಲ ಕ್ರಿಸ್ತನವರ ರಾಜ್ಯದಲ್ಲಿ ಎಲ್ಲರಿಗೂ ಬರುವಂಥ ಆಶೀರ್ವಾದ ಎಲ್ಲ ಮನುಷ್ಯರಿಗೂ ದೇವ್ಕೊಡೋಂಥ ಕೃಪೆ ಅದು ನೋಡ್ಬೇಕಂದ್ರೆ ಈ ಮೂರು ಒಂದು ಐಟಮ್ ಮುಖಾಂತರೇ ಆ ಒಂದು ಲೋಕದಲ್ಲಿರೋಂಥ ಪ್ರತಿಯೊಂದು ದುರಾತ್ಮಗಳನ್ನ ಏನ್ರಿ ಜಯಿಸೋದಕ್ಕೆ ಸಾಧ್ಯ ಕರೆಕ್ಟಾ. ಅದಕ್ಕೆ ನೋಡ್ಬೇಕಂದ್ರೆ ನಾವು ಸೇತಾನ ಎದುರಿಸೋಕೆ ಸಾಧ್ಯನಾ? ಸೇತಾನ ಇದ್ದಂಗೆ ಗೊತ್ತಾ ಅವನ ಥರನೇ ನಮ್ಮ ಒಂದು ವೈರಿ ಸೇತಾನ ಡಿಫೀಟ್ ಮಾಡೋದು ಹಿಂಗೆ ಹ್ಞೂ ಹಿಂಗೆ ವಾಕ್ಯ ಇಟ್ಕೊಂಡು ಬೈಬಲ್ ಮುಂದೆ ಇಟ್ಕೊಂಡ್ರೆ ಹೊಡೈತಾನಾ ಮತ್ತೆ ಹಿಂಗೆ ಜಯಿಸೋದು ವಾಕ್ಯದಿಂದ ಹಿಂಗೆ ಜಯಿಸೋದು ಹ್ಞೂ ಯೇಸು ಕೃಷ್ಣ ಹೆಸರಲ್ಲಿ ಕಮ್ಯಾಂಡ್ ಮಾಡ್ತೀನಿ ಓಟೋಗೆ ಹೋದ್ರೆ ಹೋಯ್ತಾನಾ ತಪ್ಪೇ ಮಾಡ್ಬಾರ್ದು ನಾನು ತಪ್ಪು ಮಾಡಿದ್ರೆ ನಾವಿದ್ದೀರಾ ಅಂದರೆ ದೊಡ್ಡ ದೊಡ್ಕೊಳ್ರು ಹಾಗೆ ಬೈಬಲ್ ಹೇಳ್ತಾರೆ ಪಾಪನೇ ಮಾಡಿದ್ರೆ ಅವನು ದೊಡ್ಕೊಳ್ತಂತೆ ಓದಿ ನಿಜಾನು ಬೈಬಲ್ ಹೇಳ್ತೇನೆ ನಾನು ಸೀರಿಯಸ್ ನೋಡಿ ಏನಕ್ಕೇನೋ ಒಂದು ಒಂದು ಆನ್ಸರ್ ನೋಡೋಣ ಅಷ್ಟೇ ಏನು ತೆಗಿರಿ ತೆಗಿ ಫಸ್ಟ್ ಜಾನ್ ಬ್ರದರ್ ಹೇಳೋದು ಕರೆಕ್ಟೇ ನಾವೆಲ್ಲ ಹಂಗೆ ಇರೋಕ್ಕಾಗಲ್ವಲ್ಲ ಏನು ಮಾಡೋಣ ನೋಡಿ ಫಸ್ಟ್ ಜಾನ್ ಫಸ್ಟ್ ಚಾಪ್ಟರ್ 8th verse ನಾವು ಸತ್ಯ ನಮ್ಮಲ್ಲಿಲ್ಲ ಅಂತ ಅರ್ಥ ಹಂಗ ನಾವೇನ್ರಿ ಪಾಪಿಗಳೇ ಅದ್ರ ನಾವು ಓವರ್ಕಮ್ ಮಾಡೋಕ್ಕಾಗಲಿ ಪರ್ಫೆಕ್ಟ್ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಸರಿ ಸೇತನ ಗದರ್ಸಕ್ಕಾಯ್ತದ ಊಟಗು ಅಂತೇಳಿ ಹೋಗ್ತಾನ ಹೋಗ್ತಾನ ಈಗ ಹೋಯ್ತಾನ ಇಲ್ಲ ಹ್ಞೂ ಪ್ರಾರ್ಥನೆ ಮಾಡಿ ಸೇತನ ಕಟಾಕ್ರೆ ಸೇತನ ಕಟಾಕೊಂಡ್ಬಿಡ್ತಾನ ಹಾಂ ಹೇಳ್ರಿ ಏನು ಅದೇ ಸಂಡೆ ಸಂಡೆ ಕಟಾಕ್ತಿರ್ತಾನೆ ಬೆಳಬಳಿಗೆ ಹೆಂಗೆ ಜಯಿಸೋದು ಹೆಂಗೆ ಡಿಫೀಟ್ ಮಾಡೋದು ವಾಕ್ಯ ಕಲ್ತ್ಕೊಂಡು ಹಾಂ ಚಿಗಿರಿ ತಿರುಮ ಚೆನ್ನಾಗಿ ಎಲ್ಲಿ ಅಂದರೆ ಕರೆಕ್ಟು ವಾಕ್ಯ ಪಕ್ಕ ನಾವು ಏನು ಮಾಡಬೇಕು ನಾವು ನಡೆಯೋರಾಗಿರ್ಬೇಕು ಹೆಂಗೆ ಗೊತ್ತಾ ಫಸ್ಟ್ ಜಾನ್ 2nd chapter 13th verse ಓದಿಂತೀನಿ ಸೇತ್ ಒಂದನೇ ಯೋಹನ 2nd ಅಧ್ಯಾಯ 13ನೇ ವಚನ ಫಸ್ಟ್ ಜಾನ್ 2nd chapter 13th verse ಓದ ನೋಡಿ ಯವ್ವನಸ್ಥರೇ ನೀವು ಕೆಡುಕನನ್ನು ಜಯಿಸಿದಿರಂತೆ ಅದರ ನೋಡಿ ಯವನಸ್ತ್ರ ನೀವು ಕೆಡಕನ ಏನು ಮಾಡಿದ್ರೆ ನೀವು ಜಯಿಸ್ಬಿಡಿದ್ದೀರಾ ಅಂತ ಹೇಳ್ತಾರೆ. ಇವಾಗ ಕೆಡಕನ ಯಾರೋ ಸೇತಾನ ಸೇತಾನ ಹೆಂಗಪ್ಪ ಜಯಿಸೋದು ನೋಡಿ ಹೇಳ್ತಾರೆ ಮುಂದಕ್ಕೆ ನೀವು ಶಕ್ತರಾಗಿರುವುದರಿಂದ ಕೆಡಕನನ್ನು ಜಯಿಸಿರೋದು ಹೆಂಗೆ ದೇವರ ವಾಕ್ಯ ಎಲ್ಲಿರ್ಬೇಕು ನಮ್ಮಲ್ಲಿ ನೆಲೆಗೊಂಡಿರ್ಬೇಕು. ಹಂಗ ಏನೋ ದೇವರ ವಾಕ್ಯನ ಬಯಟ್ ಮಾಡ್ಬೇಕಾ ಏನ್ ಮೀನಿಂಗ್ ವಾಕ್ಯದ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ತಿಳುವಳಿಕೆ ಇರಬೇಕು. ಅವಾಗೆ ಯಾವ ಯಾವ ಸಿಚುವೇಶನ್ನಲ್ಲಿ ಯಾವ ಯಾವ ವಾಕ್ಯದ ಪ್ರಕಾರ ನಿರ್ಧಾರ ತೊಗೊಳಕ್ ನಮ್ಗೆ ಏನಾಗತ್ತ ನಮಗೆ ಗೊತ್ತಾಗೋದು ಕರೆಕ್ಟಾ. ಇವಾಗ ಸುಳ್ಳು ಹೇಳೋದು ತಪ್ಪೋ ಇಲ್ಲ ಒಳ್ಳೇದಾ ಹೆಂಗೆ ಹೇಳ್ತೀರಾ ಹೇಳಬೇಕಾಗ್ತದೆ ಏನು ಮಾಡೋಣ ಮಾಡಬೇಕು ಅಲ್ವರ ಸರಿ ವಾಕ್ಯದ ಪ್ರಕಾರ ಕರೆಕ್ಟು. ಇವಾಗ ನಾವು ಇವಾಗ ಒಂದು ಸಿಚುವೇಶನ್ ಬರ್ತೀರಪ್ಪ ಅಲ್ವರ ಇವಾಗ ಟಕ್ ಅಂತ ನಮಗೆ ಇವಾಗ ಸುಳ್ಳು ಹೇಳೋಕ್ಕೆ ಟಕ್ಕನ್ ಮನ್ಸು ಬಂದ್ಬಿಡ್ತದೆ ಹಳೆ ಮನುಷ್ಯ ಏನು ಮಾಡ್ತಾನೆ ಸುಳ್ಳು ಹೇಳ್ಬಿಡೋ ಪರಾಯಿಲ್ಲ ಅಂತ ಟಕ್ಕನ್ ಬರ್ತದೆ. ಅವಾಗ ಇಮ್ಮಿಡಿಯೇಟಾಗಿ ನಮ್ಗೆ ಏನಾಗ್ತದೆ
ಹೇಳ್ಬಾರ್ದು ಅನಿಸ್ತದೆ. ಅದೇ ಹೊಸ ಸೃಷ್ಟಿ. ಈ ಹೇಳ್ಬಾರ್ದು ಅಂತ ಹೇಳ್ತಾರೆ ಗೊತ್ತಾ, ಇದೇ ಹೇಳೋದು ಯಾರಂದ್ರೆ ಅದೇ ಅದ ನಿಕ್ಷೇಪ ಇಟ್ಟರಲ್ಲ ಅದೇನು ಮಾಡ್ತಾರೆ ಅವಾಗವಾಗ ಬೆಳಕು ಪಟ್ಟ ಪಟ್ಟ ನೋಡ್ತಾರೆ. ಅವಾಗ ನಮ್ಗೆ ಹೇಳ್ತಾರೆ ಅಯ್ಯೋ ಮಾಡ್ಬಾರ್ದು ಹೌದು, ಯಾಕೆ ಇದು ದೇವ್ರಿಗೇನಾಗಲ್ಲ ಇಷ್ಟ ಆಗಲ್ಲ, ಯಾಕೆ ದೇವ್ರಿಗೆ ಇಷ್ಟ ಆಗಲ್ಲ. ಹಾಂ ಏನು ವಾಕ್ಯ ಅದು ಸುಳ್ಳು ಹೇಳ್ಬಿಡಂತ ವಚನ ಐತೆ ಅಲ್ಲರ ಏನಂತೈತೆ. ಹಾಂ ಸುಳ್ಳು ಹಾಡೋಗೋಣ. ಹಾಂ ದೇವರಾಜಿಗೆ ಸೇರಲ್ಲ ನೆಕ್ಸ್ಟ್ ಆಮೇಲೆ. ಹಾಂ ಅಲ್ಲ ನಮ್ಗೆ ಫಸ್ಟ್ ಬರೋದು ದೊಡ್ಡದು ವಚನ ಯಾಕಂದ್ರೆ ಅಯ್ಯೋ ಹೇಳ್ಬಿಟ್ರೆ ನಾವು ಯಾರಿಗೆ ಆಗ್ಬಿಡ್ತೀರಿ, ಶೇತಾನ್ ಮಕ್ಳು ಆಗ್ಬಿಡ್ತಿರಲ್ಲ ಅಂದ್ಬಿಟ್ಟು ತಕ್ಕ ನಾವೇನು ಮಾಡ್ತೀರಿ, ಅಯ್ಯೋ ಬಡಪ್ಪ ನಾವು ಶೇತಾನ್ ಕಡೆ ಹೋಗೋದು ಬೇಡ, ಯಾರ ಕಡೆ ಹೋಗೋಣ. ಇವಾಗ ಈ ಇಂದಿನ ಡಿಸಿಷನ್ ತೊಗೊಂಡು ಹೆಂಗೆ ತೊಗೊಂತೀರಿ ವಾಕ್ಯ ಅಂದರೆ ವಾಕ್ಯ ಎಲ್ಲಿರಬೇಕು, ವಾಕ್ಯದ ಅರ್ಥ ನಮ್ಮಲ್ಲಿ ಇರಬೇಕು. ಬಾಯಾಟ್ ಮಾಡ್ಕೊಂಡಿದ್ರೆ ವಚನ ಪ್ರಯೋಜನ ಇಲ್ಲ. ವಾಕ್ಯದ ಪ್ರಾಪರ್ ಅರ್ಥ ನಮ್ಮಲ್ಲಿ ಇತ್ತು ಅಂದರೆ ಆ ಸಿಚುವೇಶನ್ಗಳನ್ನ ಯಾವ ಥರ ನಿರ್ಧಾರ ತೊಗೊಂತೀರಿ, ಹಾಂ ಕರೆಕ್ಟಾಗಿ ನಿರ್ಧಾರ ತೊಗೊಂತೀರಿ. ಅದರ ಹಂಗಾದ್ರೆ ನಮ್ಮ ಲೈಫಲ್ಲಿ ಒಂದೊಂದು ನಿರ್ಧಾರಗಳನ್ನ ಅಂದ್ರೆ ಏನೋ ನಾವು ತೊಗೊಂಡ್ರೆ ನಿರ್ಧಾರ ಮುಖಾಂತರ ಯಾರು ಜಯಿಸೋಕ್ಕೆ ಸಾಧ್ಯ, ಶೈತಾನ ಜಯಿಸೋಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ದೇವ್ರು ಏನು ಮಾಡ್ತಾರೆ ನಮಗೆ ಶೋಧನೆಯನ್ನ ಉಂಟು ಮಾಡ್ತಾರೆ ಲೈಫಲ್ಲಿ. ಇದನ್ನು ಬಿಡೋದೇನಕ್ಕೆ, ದೇವ್ರು ನಮ್ಮ ಪರೀಕ್ಷೆಗೆ ಹಾಕ್ಬಿಡೋದು ಕರೆಕ್ಟಾ. ನಾವು ದೇವ್ರು ನಮ್ದು ಏನು ಮಾಡ್ಬೋದು ಸೀದಾ ಬೌಂಡ್ರಿ ಹಾಕ್ಬಿಟ್ಟು ಏನು ನಮಗೆ ಕೆಟ್ಟದಾಗದಿರ್ತಿಲ್ಲ ಬಿಡ್ಬೋದು. ದೇವ್ರಂಗೆ ಬಿಡೋದಕ್ಕೆ ಹೋಗಲ್ಲ. ಏನು ಮಾಡ್ತಾರೆ ಶೈತಾನ ಬಿಡ್ತಾರೆ, ನೋಡೋಣ ಏನು ಮಾಡ್ತಾರೆ. ಶೈತಾನ ಏನು ಮಾಡ್ತಾನೆ ಎಲ್ಲ ಶೋಧನೆಗಳನ್ನ ತರ್ತಾನೆ. ಅದರ ಅದು ದೇವ್ರೇನು ಮಾಡ್ತಾರೆ ನಮ್ಮ ಲೈಫಲ್ಲಿ ಅನುಮತಿ ಮಾಡ್ತಾರೆ. ಏನಕ್ಕೆ ನೋಡಪ್ಪ, ದೇವ್ರ ಮಕ್ಕಳು ಹೆಂಗೆ ನಿರ್ಧಾರ ತೊಗೊಂತಾರೆ ಏನು ಮಾಡೋಣ ನೋಡೋಣ ಅಂತಂದ್ಬಿಟ್ಟು. ಅಂದ್ರೆ ಇವಾಗ ಫಸ್ಟ್ ಟೈಮ್ ಫೇಲಿಯರ್ ಆಗಿಬಿಡ್ತೀರಿ, ಸೆಕೆಂಡ್ ಟೈಮು ಹಾಂ ಸೆಕೆಂಡ್ ಟೈಮ್ ಗೊತ್ತ ಮಾಡಬೇಕು. ಫಸ್ಟ್ ಟೈಮು ಎಷ್ಟೆಲ್ಲ ಏನಂದ್ರೆ ಎಕ್ಸ್ಪೀರಿಯನ್ಸ್ ಕಲ್ತಿದ್ರು, ಸೆಕೆಂಡ್ ಟೈಮ್ ಏನು ಮಾಡಬೇಕು ಸ್ವಲ್ಪ ಹಂಗೆ ಇಂಪ್ರೂವ್ ಮಾಡ್ಕೊಬೇಕು. ಸೆಕೆಂಡ್ ಟೈಮು ಬೀಳ್ತೀರಿ, ತರ್ಡ್ ಟೈಮೇ ಬೀಳ್ತೀರಿ, ಬೀಳ್ತಾನೆ ಇರ್ತೀರಿ ಸಾಯೋವರೆಗೂ. ಆದರೆ ಆ ಒಂದು ಹೋರಾಟ ಇದೆ ಗೊತ್ತಾ ಬೀಳಕ್ಕೂ ಮುಂಚೆ, ಹಾಂ ತುಂಬ ಫಸ್ಟ್ ಹೆಂಗಿರ್ತಾರೆ ಅದು ಜಾಸ್ತಿ ಆಗಬೇಕು. ಫಸ್ಟ್ ಹೆಂಗಿರ್ತಾರೆ ಶೋಧನೆ ಬಿದ್ದ ಟಕ್ಕಂಗೆ ಮುಂಚೆ ಬಿದ್ದೋಗ್ಬಿಡ್ತೀರಿ ಅದರ, ಆಮೇಲೆ ಬೇಜಾರಾಗ್ಬಿಡ್ತೀರಿ ಚಾಯ್ ಸಾಯಿ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಹೆಂಗಿರ್ಬೇಕು, ಫೈಟ್ ಸ್ವಲ್ಪ ಜಾಸ್ತಿ ಇರಬೇಕು. ಹೋಗ್ತಾ ಹೋಗ್ತಾ ಅದು ಹೋಗ್ತಾ ಹೋಗ್ತಾ ಹಿಂಗೆ ಪ್ರಾಕ್ಟೀಸ್ ಆಗಿ ಹಾಕಿ ಕೊನೆಗೆ ಏನಾಗ್ಬಿಡ್ತು ಅಂದರೆ ಫೈಟ್ ಮಾಡೋದೇ ನಮ್ಗೆ ಏನಾಗ್ಬಿಡ್ತದೆ ಈಸಿ ಆಗ್ಬಿಡ್ತದೆ ಅದರ. ಅದಕ್ಕೆ ಆ ಫೈಟ್ ಎಲ್ಲ ಮಾಡಬೇಕು ಅಂದರೆ ಏನ್ರಿ, ನಮಗೆ ಬೈಬಲಲ್ಲಿ ಕೊಟ್ಟಿರೋಂಥ ಹಳೆ ಓಟ ಮುಡಿಕೆ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇದೆ. ಡಿಫ್ರೆನ್ಸ್ ಸಿಂಪಲ್ ಏನಂದರೆ ಲ್ಯಾಕ್ ಆ್ಯಂಡ್ 40,000 ಗ್ರೇಟ್ ಮಲ್ಟಿಟ್ಯೂಡ್ಗೂ ಇರೋಂಥ ಡಿಫ್ರೆನ್ಸ್. ನಾವು ಸತ್ಯಕ್ಕಾಗಿ ದೇವ್ರಿಗಾಗಿ ನಿಂತುಬಿಟ್ಟ ಅಂದರೆ ದೇವ್ರು ನಮ್ಮನ್ನ ಯಾವತ್ತೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ನೋಡಿ, ಅದಕ್ಕೆ ಇವತ್ತು ನೋಡಿದ ಪಾಠದಲ್ಲಿ ಏನೋ ಸ್ವಲ್ಪ ರಿವೈಸ್ ಮಾಡೋಣ. ಇದು ಇದೇನು ಇದೇನು ಕತೆ ಯಾರ್ಯಾರ್ದು ಯಾಕೋ ಮತ್ತೆ ಎಸ್ ಅದರ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಎಸ್ ಅದರ ನೋಡ್ಬೇಕಾದ್ರೆ ದೇವ್ರಿಗಾಗಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅದರ. ಆವಾಗ ದೇವ್ರೇನು ಮಾಡ್ತಾರೆ ಮಿಕ್ಕಿದೆಲ್ಲ ಅದರ ಮಿಕ್ಕಿದೆಲ್ಲ ಕೊಡ್ತಾರೆ ಏನು ಕೊಡ್ತಾರೆ ಎಸ್ ಅಷ್ಟೇ ಅದರ ಮಿಕ್ಕಿದೆಲ್ಲ ಕೊಡ್ತಾರೆ ಅಂತ ಐತಲ್ಲ ಏನೋ ವಚನ ಐತಲ್ಲ ಅದು ಸೋಷಿಯಲ್ ನೀಡ್ಸ್ ಅಷ್ಟೇ ಅದು ಯಾರೋ ಒಂದು ಕಡೆ ಒಂದು ವಚನ ಇದೆ ಕೇಳಿದಿರಾ, ನನಗಾಗಿ ಇವಾಗ ತ್ಯಾಗ ಮಾಡಿದವ್ರಿಗೆ 100% ಏನು ಮಾಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಅದರ 100% ಏನೋ ವಚನ ಗೊತ್ತೇ ಗೊತ್ತಿದೆಯಾ ಎಲ್ಲಿ ಬರ್ತಾರೆ ಅಂತ ಗೊತ್ತಾ ಅಷ್ಟ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ನೋಡಿ ನೋಡಿ ಎಲ್ಲಿ ಬರ್ತದೆ ನೋಡಿ ಮತ್ತೆ 19:20 ಓದಿ. ಮ್ಯಾಥ್ಯೂ 19:29 ಇಷ್ಟ ಶಂಸಿ 29 ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ನೋಡ್ರಿ, ಯೇಸು ಕೃಷ್ಣ ಒಂದು ಹೆಸರಿನ ನಿಮಿತ್ತವಾಗಿ ಏನ್ರಿ ಮನೆಗಳನ್ನಾಗಲಿ ಸಹೋದರಗಳನ್ನಾಗಲಿ ಸಹೋದರಗಳನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಹೆಂಡತಿ ಮಕ್ಕಳುಗಳನ್ನಾಗಲಿ ಭೂಮಿಗಳನ್ನಾಗಲಿ ನೋಡಿ ಬಿಟ್ಟು ಬಿಡೋರು ಎಲ್ಲರಿಗೂ ಅನೇಕ ಪಾಲು ಹೆಚ್ಚಾಗಿ ಸಿಗುವುದು ಏನಂತೆ ಅನೇಕ ಪಾಲು ಹೆಚ್ಚಾಗಿ ಸಿಗುವುದು ಅಲ್ಲ. ಕ್ರಿಸ್ತನ್ಗೆ ಬಿಟ್ಕೊಟ್ರೆ ನಮ್ಗೆ ಏನು ಸಿಗ್ತದೆ, ಅನೇಕ ಪಾಲು ಹೆಚ್ಚಾಗಿ ಸಿಗ್ತದೆ. ನಂಗೆ 30-40 ಸೆಂಟ್ ಇದೆಯಾ ಬಿಟ್ಬಿಟ್ಟೆ 60 ನೋಡೋರ ಬ್ರದರ್ ಅಂತ ಕರೆಕ್ಟಾಗಿ ಹೇಳ್ತಾರೆ. ಇಂಗ್ಲೀಷ್ ಚೆನ್ನಾಗಿ ಬರ್ತಾನೆ ಅಂದರೆ ಯು ಶಾಲ್ ರಿಸೀವ್ ಎ 100-fold ಆ್ಯಂಡ್ ಶಾಲ್ ಇನ್ಹೆರಿಟ್ ಎವರ್ ಲಾಸ್ಟಿಂಗ್ ಲೈಫ್ ಅಂತ ಹೇಳ್ತಾರೆ. ಅದೇ ಪಾಯಿಂಟ್ ಅಲ್ವರ, ಹಿಂಗೆ ಲಿಟ್ರ ತಗೊಂಬಿಟ್ಟಾದ್ರೆ ಏನ್ರಿ ಸಹೋದರ ಸಹೋದರಿಗಳು ಬಂದರೆ ಪರವಾಗಿಲ್ಲ ಅಪ್ಪ ಹೆಣ್ಣು ಮಾಡಬೇಕು ಅಲ್ವರ, ಹೆಂಡತಿ ಮಕ್ಕಳು ಬಂದ್ಬಿಟ್ರೆ ಒಬ್ಬರು ಹೆಣ್ಣು ಮಾಡೋದೇ ಕಷ್ಟ, ಇನ್ನೊಂದು ಹೆಣ್ಣು ಮಾಡೋದ ಅಲ್ವರ. ಹಂಗಾರೆ ಇದು ಲಿಟ್ರಲ್ಲ ಅಂದರೆ ಈ ಲಿಟ್ರಲ್ ಅಲ್ಲ, ಈ ಜೀವಿತದಲ್ಲಿ ನಾವು ಕ್ರಿಸ್ತನ್ಗಾಗಿ ಏನೋ ಸ್ಯಾಕ್ರಿಫೈಸ್ ಮಾಡ್ತಿದ್ರೆ ನಮ್ಗೆ 100% ಕೊಡ್ತಾರೆ. ಹೆಂಗೆ 100% ಕೊಡ್ತಾರೆ ಗೊತ್ತಾ, ಈ ಭೂಮಿಯಲ್ಲಿ 100% ಕೊಡ್ತಾರೆ ಹೆಂಗೆ ಅಂತಂದರೆ, ಇವಾಗ ಮನೆ
ಕ್ರಿಸ್ತನ್ಗಾಗಿ ನಾವು ಸತ್ಯಕ್ಕೆ ಬಂದ್ಮೇಲೆ ಏನಂತಾರೆ ಮನೆಯಿಂದ ಓಡಿಸ್ಬಿಟ್ರೆ ತಿಳ್ಕೊಳ್ಳಿ ಅಂದ್ರೆ ನಮ್ಗೆ ಮನೆ ಸಿಕ್ಕಲ್ವಂದ್ರೆ ಸಿಗ್ತದೆ ಹಿಂಗೆ ಅಂತಂದರೆ ಕ್ರಿಸ್ತನಂಥ ಸೋದರಗಳೇ ಒಂದು ಕುಟುಂಬ ಅಂದ್ರೆ ಅವ್ರುಗಳಿರೋಂಥ ಮನೆಗಳು ಹೆಂಗಿರ್ತಾರೆ ಗೊತ್ತಾ ನಮ್ಮನ್ನ ಏನೋ ಎಕ್ಸಾಂಪಲ್ ಕೇಳೋದು ನಿಮ್ಮೆಲ್ಲ ಮಾಡ್ತೀರಿ ಅಂತಲ್ಲ ನಾವು ಯಾರೋ ಒಬ್ರು ಮನೆಗೆ ಹೋದ್ರೆ ನಮ್ಗೆ ಯಾವ ಥರ ವೆಲ್ಕಮ್ ಮಾಡ್ತಾರೆ ಹಾಂ ಏನೋ ಗೆಸ್ಟರ್ ವೆಲ್ಕಮ್ ಮಾಡ್ತಾರ ಹೆಂಗೆ ವೆಲ್ಕಮ್ ಮಾಡ್ತಾರೆ ಮನೆಯವ್ರದವ್ರೆ ವೆಲ್ಕಮ್ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಆ ಊರಲ್ಲಿ ಇರೋ ತನಕ ಅಲ್ಲಿದ್ರೆ ನಮ್ಗೇನಿರಲ್ಲ ಏನೂ ತೊಂದರೆ ಇರಲ್ಲ ಅಂದ್ರೆ ಬೇಕಾಗಿರೋಂಥ ಎಲ್ಲ ನೀಡ್ಸ್ ರಿಕ್ವೈರ್ಮೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಬ್ರದರ್ಸ್ಗಳು ನೋಡ್ಕೊಂತಾರ ಅದೇ ದೇವ್ರ ಕೊಟ್ಟಂತ ಆಶೀರ್ವಾದ ಅದರ ಇವಾಗ ಸೋದರ ಸೋದರಿನ ಕಳ್ಕೊಂಡ್ಬಿಟ್ರಿ ಕೊಡಿ ಯಜ್ಜನ ಕೊಡೋದು ದೇವ್ರು ಅದರ ಯಜ್ಜನ ಇದ್ದಾರೆ ಸೋದರ ಸೋದರಿಗಳು ಅದರ ಫೆಲೋಶಿಪ್ ಅದೇ ದೇವ್ರು ಕೊಡೋದು ಅದರ ತಂದೆ ತಾಯಿಗಳು ಅಂತ ಏನ್ರಿ ವಯಸ್ಸಾಗಿರೋಂಥದ್ದೇ ಅಂತ ಅನೇಕ ಜನ ಸೋದರಗಳು ತಂದೆ ತಾಯಿ ಥರ ಮಮತೆ ನೋಡ್ಸೋಂಥದ್ದು ಕೂಡ ಏನು ಮಾಡೋದು ದೇವ್ರು ನಮಗೆ ಅಧಿಕವಾಗಿ ಕೊಡ್ತಾರೆ ನಮಗೆ ಮನೆ ಬೇಕು ಅಂತೇನಿಲ್ಲ ಅದರ ಇವನ್ ಫಾರಿಂಗ್ ಹೋಯ್ತಿರಿಂದ ಕೂಡ ಏನಾಗುತ್ತೆ ಅಲ್ಲವ ಬ್ರದರ್ಸ್ ಸಿಸ್ಟರ್ಸ್ ಇರ್ತಾರೆ ಕರೆಕ್ಟಾಗಿ ನೋಡಿ ನಾನು ಮೈಸೂರು ಹೋಗ್ತೀನಿ ನಮಗೆ ಟೆನ್ಷನ್ ಇಲ್ಲ ನಮ್ಮ ಸಿಸ್ಟರ್ ಅವರೇ ಫೋನ್ ಮಾಡೋದು ಮುಂದೆ ಬ್ರದರ್ ನೀವೇನು ಫೋನ್ ನೀವೇನು ತಲೆ ಕೆಡಿಸ್ಕೊಂಬಿಡಿ ನೀವು ಬರೋಕ್ಕೂ ಮುಂಚೆನೇ ಫೋನ್ ಮಾಡಿರಿ ನಾನು ಏನು ಮಾಡ್ತೀಗ ನಾವು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಆ ಥರ ದೇವ್ರು ಏನು ಮಾಡ್ತಾರೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವ್ರು ಕೊಡ್ತಾರೆ ಅಯ್ಯೋ ಲಿಟ್ರಲ್ಲಾಗಿ ಕೊಡ್ತಾರೆ ಅಂತಲ್ಲ ಅದನ್ನ ಎಷ್ಟು ಹೇಳ್ತಾರೆ ಏನಂದ್ರೆ ಶೆಲ್ಲ ಇನ್ನರಿಟ್ ಎವರ್ ಲಾಸ್ಟಿಂಗ್ ಲೈಫ್ ನಿತ್ಯ ಜೀವ ಏನು ಮಾಡ್ತಾರೆ ನಮಗೆ ಹಾಂ ಅಲ್ವರ ಅದಕ್ಕೆ ನಾವು ದೇವ್ರಿಗೋಸ್ಕರ ತ್ಯಾಗ ಮಾಡಿದ್ರೆ ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಇದೆ ಪ್ರೂಫ್ ಕರೆಕ್ಟಾ ನೋಡಿದ್ದೀರಿ ಆಮೇಲೆ ನೆಕ್ಸ್ಟ್ ಏನು ಇದ್ಯಾರು ಇದ್ದ ರಾಜ ರಾಣಿ ಯಾರು ರಾಜ ರಾಣಿ ಯಾರಪ್ಪ ಸಭೆ ನಾವೆಲ್ಲ ಯಾರು ನಾವೆಲ್ಲ ರಾಣಿ ಆಗ್ಬೇಕು ಅದರ ರಾಣಿ ಆಗ್ಬೇಕು ಅಂದ್ರೆ ನಾನು ಡೆಕೋರೇಟ್ ಹೆಂಗ್ ಮಾಡ್ಕೊಂಡಿರ್ಬೇಕು ಬಿಟ್ಟೆನಾ ಚಿನ್ನದ ಎಸ್ ಚಿನ್ನದ ಗುಣಗಳು ಅದರ ಯಾವ್ದ ಮೇಲೆ ನಮ್ಗೆ ಕೊಟ್ಟಿದ್ದ ನೀತಿ ವಸ್ತ್ರದ ಮೇಲೆ ಮಾಡಕ ಚಿನ್ನದವ ಮತ್ತು ಇದು ಅದರ ವಸ್ತ್ರ ಏನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ವೈಟ್ ಆಗಿ ಇಟ್ಕೊಬೇಕು ಬ್ಲಾಕ್ ಆಗಿ ಇಟ್ಕೊಬೇಕು ಅದರ ನೀಟ್ ಆಗಿ ವೈಟ್ ಆಗಿ ಇಟ್ಕೊಬೇಕು ಅಂದ್ರೆ ಹೆಂಗಿರ್ಬೇಕು ಹಾ ಪ್ಯೂರ್ ವೈಟ್ ಆಗಿರ್ಬೇಕು ಅಲ್ಲರ ಹೆಂಗಿರ್ತಾರೆ ಇಲ್ಲ ಎಲ್ಲ ಮೆಕ್ಯಾನಿಕ್ ಹೇಳ್ತಾರೆ ಬಟ್ಟೆ ಹಾಕೊಂಬಿಟ್ರೆ ಅದು ಒಳ್ಳೆ ಬಟ್ಟೆಗಳೇ ವೈಟ್ ಇದ್ದಿದ್ದೀನ ಬಿಡ್ತದೆ ಹಾಗೆ ಅಂದ್ರೆ ಆ ಥರ ನೋಡ್ಬೇಕಾದ್ರೆ ನಮ್ಮೊಂದು ಕೊಟ್ಟಿನ ನೀತಿ ವಸ್ತುನ ಪರಿಶುದ್ಧತೆಯ ಮೇಲೆ ನಾವೆಂತ ನಮಗಿರೋಂಥ ಗುಣಗಳನ್ನ ಬೆಳೆಸ್ಕೊಬೇಕು ಅದು ಈಸಿನಾ ಗುಣಗಳನ್ನ ಬೆಳೆಸ್ಕೊಳೋದು ಇಲ್ಲ ಎಂತ ಒಂದು ಸೂಜಿಯಿಂದ ಚುಚ್ಚೋದಷ್ಟು ಯಾವ ರೀತಿ ಕಷ್ಟನೋ ಅದೇ ಥರ ಇರ್ತಾರೆ ಕಷ್ಟವಾದಂಥ ಒಂದು ಪ್ರೊಸೆಸ್ ಅಂದ್ರ ನೆಕ್ಸ್ಟ್ ಏನಿದು ಎಸ್ ಬುದ್ಧಿ ಇರೋಂಥ ಕನ್ಯೆಗಳು ಮುಂದೆ ಕನ್ಯೆಗಳು ಅಂದ್ರ ನಾವು ಹೆಂಗಿರ್ಬೇಕು ಬುದ್ಧಿವಂತರು ಅಂದ್ರೆ ಬುದ್ಧಿವಂತರ ಏನ್ ಮಾಡ್ಬೇಕು ಎಣ್ಣೆಯಲ್ಲಿ ಇಟ್ಕೊಬೇಕು ಪಾತ್ರೆಯಲ್ಲಿ ನೋಡ್ರ ಪಾತ್ರೆ ಏನ್ರಿ ನಮ್ಮಲ್ಲಿ ಏನಿರ್ಬೇಕು ಫ್ರೂಟ್ಸ್ ಅಂತ ಹೊಲಿಸ್ಬಿಟ್ಟಿರ್ಬೇಕು ಸತ್ಯವೇದ್ಯದಲ್ಲಿ ಮಾತ್ರ ಅಲ್ಲ ಏನ್ರಿ ಅದ್ರಲ್ಲಿ ಖಂಡಿತವಾಗಿದೆ ಆದ್ರೆ ನಮ್ಮ ಪ್ರಾಕ್ಟಿಕಲ್ ನಮ್ಮ ಜೀವಿತ ಏನಾಗಿರ್ಬೇಕು ಇರ್ಬೇಕು ಅಂದ್ರ ಕೊನೆಯದಾಗಿ ಏನ್ರಿ ನೋಡಿದ್ದ ಯಾರಿವ್ರ ಇಡಿಯೋ ಅಂದ್ರ ಬರೀ ಸತ್ಯ ಕೇಳ್ತೀನಿ ಅಂತಂದ್ರೆ ಸಾಕಂದ್ರೆ ಸತ್ಯದ ಪ್ರಕಾರ ಏನ್ರಿ ಕರೆಕ್ಟ್ ಆಗಿ ಡಿಸೈನ್ ಮಾಡಿ ಯಾವ ಸತ್ಯ ಅದನ್ನ ನಿಮ್ಮ ನಾವು ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ಅಲ್ವರ ನಮಗೆ ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರೆ ಸತ್ಯ ನಮ್ಗೇನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಅಂದ್ರೆ ಅದಕ್ಕೆ ಎಲ್ಲ ಎಲ್ಲಿರ್ಬೇಕು ಏನಂತಾರೆ ವಚನಗಳು ಎಲ್ಲ ಒಂದು ಆಧಾರ ಯಾವುದು ನಮಗೆ ಎಸ್ ಸತ್ಯಮೇದ ಸತ್ಯಮೇದ ಇದ್ರೆ ನಾವು ನಂಬಬೇಕು ಹೊರತು ಸತ್ಯಮೇದ ಇದ್ರೆ ಅಂತ ಮಾತ್ರ ನಂಬೋದು ನೆಸೆಸರಿ ಇದೆಯಾ ಹೌದು ಯಾರೋ ಭಯ ಪಡಿಸ್ಬಿಡ್ತಾರೆ ಅವಾಗ ನಾವೇನು ಮಾಡ್ಬೇಕು ಹಾಂ ಅದಕ್ಕೂ ಭಯ ಪಡ್ಬಾರ್ದು ಅಲ್ವರ ಏನಂತಾರೆ ಇವಾಗ ಬೇರೆ ಇದ್ರಲ್ಲಿ ಏನು ಮಾಡ್ತಾರೆ ಅಯ್ಯೋ ಹಿಂಗೆ ಹಾಕ್ಬಿಡ್ತಾ ಇಷ್ಟು ಬಲಿ ಕೊಟ್ಬಿಡಿ ಹಂಗೆ ಮಾಡಿ ಪೂಜೆ ಪುರಸ್ಕಾರ ಮಾಡ್ಬಿಡಿ ಅಂತ ಹೇಳ್ತಾರೆ ಟಕ್ ಟಕ್ ಅಂತ ಇವ್ರು ಏನು ಮಾಡ್ತಾರೆ ಅಯ್ಯೋ ಭಯದಿಂದ ಫಸ್ಟ್ ಮಾಡಿಬಿಡ್ತಾರೆ ಅದರ ಯಾಕೆ ಹಾಂ ಯಾರು ಭಯ ಮನುಷ್ಯನ ಮಾತು ಭಯ ಮನುಷ್ಯ ಹೇಳ್ಬಿಟ್ಟಲ್ಲ ಮಾತು ಅಯ್ಯೋ ಏನಾಗ್ಬಿಡ್ತಾರೆ ಹಿಂಗೆ ಮಾಡಿಲ್ಲ ಅಂದರೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಯಾರು ಏನೇ ಹೇಳಿದ್ರು ಇದನ್ನು ಎಲ್ಲಿ ಚೆಕ್ ಮಾಡ್ಬೇಕು ಫಸ್ಟು ಸತ್ಯವೇದಲ್ಲಿ ಚೆಕ್ ಮಾಡಿಬಿಟ್ಟ ಅಂದರೆ ನಮ್ಗೆ ಅದು ಪಕ್ಕ ಆಧಾರ ಅದರ ಸತ್ಯನ ಏನ್ರಿ ಅದು ಸುಳ್ಳು ಅಂತ ಅಂದ್ಬಿಟ್ಟು ನಮ್ಗೇನಾಗ್ತಾರೆ ನಮ್ಗೆ ಗೊತ್ತಾಗ್ಬಿಟ್ಟವ್ರೆ ಅದು ಸುಳ್ಳಿದ್ರೆ ನಾವು ಯಾರು ಏನು ಹೇಳೋದು ನಮ್ಮನ್ನು ಬೆಂಕೆ ಆಗಿಲ್ಲ ನಮ್ಮ ದೇವ್ರು ಟೆಸ್ಟ್ ಮಾಡೋದು ಹೆಂಗೆ ಅಂದರೆ ಸತ್ಯದ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಕರೆಕ್ಟಾ ಸತ್ಯ ನೋಡ್ಬೇಕು ಈಗ ನೋಡಿದೆ ಇದೆಲ್ಲ ಏನು ಡೌಟ್ಸ್ಗಳಿದೆಯಾ ಅವತ್ತು ತೊಗೊಂಡು ಕ್ಲಾಸಲ್ಲಿ ಹಾಂ ತೊಗೊಂಡು ಕ್ಲಾಸಲ್ಲಿ ಏನಿಲ್ಲ ಯಾರಿಗೂ ಡೌಟ್ಸ್ ಇಲ್ಲ ಕ್ಲಿಯರಾ ಸಿಲುಬೆ ಶಿಲುಬೆ ಅಂದರೆ ಕ್ರಿಸ್ತನ್ಗಾಗಿ ತೊಗೊಳೋಂಥ ಜವಾಬ್ದಾರಿಗಳು ರಿಸ್ಕ್ ಅಂದ್ರೆ ತನ್ನ ತಾನೇ ನಿರಾಕರಿಸೋದಂದ್ರೆ ತನಗಿರೋಂಥ ಅನೇಕ ಒಂದು ಪ್ಲ್ಯಾನು ಪರ್ಪಸ್ ಇವೆಲ್ಲ ಇರ್ತಾರೆ ಅಂದ್ರೆ ಏನು ಒಂದು ಗುರಿಗಳಿರ್ತಾರೆ ಅಂದ್ರೆ ಅವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಕ್ರಿಸ್ತನ್ಗಾಗೆ ಬಿಟ್ಕೊಡ್ಬೇಕು ಕ್ರಿಸ್ತನ ನಿಮಿತ್ತವಾಗಿ ಅಂದ್ರೆ ಅವ್ರ ವಾಕ್ಯದ ನಿಮಿತ್ತವಾಗಿ ಏನು ಮಾಡ್ಬೇಕು ಅದನ್ನ ಬಿಟ್ಕೊಟ್ಟಾವಾಗ ಅದನ್ನೇನು ಮಾಡೋದು ನಾವು ನಮ್ಮ ನಾವೇ ನಿರಾಕರಿಸಿ ಕ್ರಿಸ್ತನ್ಗಾಗೆ ಜವಾಬ್ದಾರಿ ತೊಗೊಬೇಕು ರಿಸ್ಕ್ ತೊಗೊಬೇಕು ಅಂದ್ರೆ ಇವಾಗ ಕೆಲವೊಂದೆಲ್ಲ ಇರ್ತಾರೆ ಏನಂದ್ರೆ ಇವಾಗ ಅದು ನಮಗೆ ಆ ಮೂಮೆಂಟಲ್ಲಿ ಬೇರೆ ಒಂದು ಕರ್ತವ್ಯ ಇರ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಮದುವೆನೇ ಇರ್ತದೆ ಬಿಳಿ ಅಥವಾ ಮುಂಜಾನೆ ಇರ್ಬೋದು ಬರ್ತಡೇನೆ ಇರ್ಬೋದು ಅವ್ರ ಆ ಟೈಮಲ್ಲಿ ಕರೆಕ್ಟಾಗಿ ಏನಾಗ್ತದೆ ದೇವ್ರದಂಗೆ ಕೆಲಸ ಇರ್ತಾರೆ ಇವಾಗ ನಮ್ಗೆ ಯಾವ್ದು ಇಂಪಾರ್ಟೆನ್ಸ್ ಕೊಡ್ತೀರಿ ಫಂಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡಿ ಯಾಕಂದ್ರೆ ಯೋ ಫಂಕ್ಷನ್ ಯೋ ಅವ್ನು ಬಿಡೋಕ್ಕಾಗಲ್ಲಪ್ಪ ಅವ್ನು ತುಂಬ ಕ್ಲೋಸು ಅವ್ನು ಮಾತ್ರ ಎಲ್ಲರಿಗೂ ಬಂದವನೆ ಅದರ ನಾವು ಓದಿದ್ರೆ ಹಿಂಗೆ ಅದರ ಇವಾಗ ಆ ಟೈಮಲ್ಲಿ ತಕ್ಕಂಡು ಯಾರು ದಿಢೀರ್ ತೀರೋಗ್ಬಿಡ್ತಾರೆ ಅದರ ಅಯ್ಯೋ ಬದಲು ಹೋಗಲೇಬೇಕು ಅದರ ಸತ್ತವರೇ ಹೆಂಗ್ರೂ ಇರ್ತಾರೆ ಇಮ್ಮಿಡಿಯೇಟ್ ಸ್ವಲ್ಪ ಇನ್ನು ಮೇಲೆ ಸಮಾಧಿ ಮಾಡ್ತಾರೆ ಇಲ್ಲ ಟೈಮ್ ಇರ್ತದೆ ಅದರ
ಇಲ್ಲಿ ಇಲ್ಲಿ ದೇವರ ವಾಕ್ಯಕ್ಕೋಸ್ಕರ ಒಂದು ಎರಡು ಅವರ್ ಇಲ್ಲ ಒನ್ ಅಂಡ್ ಹಾಫ್ ಅವರ್ ಬಿಟ್ಬಿಟ್ಟು ಹೋದ್ರೆ ಅದು ಏನಾಗಲ್ಲ ಕರೆಕ್ಟಾ? ಅದೇ ಥರ ಬರ್ತಡೇಗಳು ಅದು ಇದು ಇರ್ತಾವಲ್ಲ, ಇವಾಗ ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀರಿ ಅದರ? ಇವಾಗ ಮದುವೆ ಎಕ್ಸಾಂಪಲ್, ಈ ಟೈಮಲ್ಲಿ ಮದುವೆ ಇರ್ತೀನಿ ಅದರ ಮದುವೆ ಎಲ್ಲ ಶುರು ಆಗೋದು ಯಾವ ಟೈಮಲ್ಲಿ ಎಕ್ಸಾಂಪಲ್ ಯಾವ ಟೈಮ್ ಯಾವ ಸಮಯಕ್ಕೆ ಶುರು ಆಗೋದು ಅದರ? ನಾವೇನು ಮಾಡ್ತೀರಿ, ಅಯ್ಯೋ ಮದುವೆ ಶುರು ಆಗ್ಬಿಡ್ತೀನಿ ಅಂದ್ಬಿಟ್ಟು ಟಕ್ಕಂತ 6 ಗಂಟೆ ಕ್ಲಾಸ್ ಇರೋದು ಡುಬ್ಕಿ ಹೊಡೆದು ಹೋಗ್ಬಿಡ್ತೀರಿ ಕ್ಲೀನಾಗಿ ಅದರ. ಅಲ್ಲೆಲ್ಲ ಊಟ ಗೀಟ ಮಾಡಿ ಮನೆಗೆ ಬರೋದು ಎಷ್ಟೊತ್ತಿಗೆ ಅಷ್ಟೇ ಅದರ. ಅದಕ್ಕೆ ನಾವೇನು ಮಾಡ್ಬೇಕು, ಅದಕ್ಕೆ ನಾವು ಹೆಂಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂದರೆ ಫಸ್ಟ್ ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅನಂತರ ಹೋದ್ರೆ ಏನಿಲ್ಲ, ಏನು ತೊಂದರೆ ಇಲ್ಲ. ಆ ರೀತಿ ಡಿಸಿಷನ್ಸ್ ತೊಗೊಂಡೋದು, ದಟ್ ಈಸ್ ಓವರ್ ಕಮಿಂಗ್ ಅಂದ್ರೆ. ಅದೇ ನೋಡೋದು ಕ್ರಿಸ್ತನ್ಗಾಗಿ ನಾನು ಮಾಡೋದು ಕೆಲವೊಂದು ನಿರ್ಧಾರಗಳನ್ನ ತೊಗೊಳೋದು ಅಂತ. ಅದರ ಅದೇ ನೋಡ್ಬೇಕಂದ್ರೆ ಏನ್ರೆ, ಇವಾಗ ನಮಗೆ ಈ ಸ್ವಲ್ಪ ಲಾಭ ಕಮಾಯಿಸಿ ಅಂತ ಇರ್ತಾರೆ ಅಂದ್ರೆ, ಅಪಾರ್ಟ್ ಫ್ರಮ್ ಬಿಸ್ನೆಸ್, ಬಿಸ್ನೆಸ್ ಏನಿದೆ ಒಂದು ಕಮಿಷನ್ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಏನಂತ ಆಫೀಸಲ್ಲಿ ಹೆಂಗಿರ್ತದೆ ಅಂದರೆ, ಅಯ್ಯೋ ಇದು ದುಡ್ಡಲ್ಲಿ ನಾವು ಸ್ವಲ್ಪ ಕತ್ರಿ ಹಾಕೋಣ ಅವರ ಏನಂತಾರೆ, ಸ್ವಲ್ಪ ಬಿಲ್ ಅಡ್ಜಸ್ಟ್ ಮಾಡೋದು ಇವೆಲ್ಲ ಇರ್ತವಲ್ಲ. ಇವೆಲ್ಲ ಹ್ಯೂಮನ್ ಟೆಂಡೆನ್ಸಿಗಳು, ಯಾರಿಗೇ ಆಗಲಿ ಏನಾಗ್ತದೆ ನಮಗೆ ಇದು ಒಂದು ವೀಕ್ನೆಸ್ ಇರ್ತದೆ ಅದರ ಎಲ್ಲರಿಗೂ ಒಂದೊಂದು ಇರ್ತಾರಲ್ಲ. ಇದನ್ನೆಲ್ಲ ಏನು ಮಾಡೋದು, ಇಲ್ಲಪ್ಪ ಪರವಾಗಿಲ್ಲ ಕ್ರಿಸ್ತನ್ಗೋಸ್ಕರ ಬಿಟ್ಕೊಡ್ತೀವಿ ಅಂತ ಒಂದು ಡಿಸಿಷನ್ ತೊಗೊಂಡಾಗ ದೇವ್ರೇ ಮಾಡ್ತಾರೆ ನಮಗೆ ಬೇರೆ ರೀತಿಯಲ್ಲಿ ಕಂಪನ್ಸೇಟ್ ಮಾಡೋದು. ಹಾಂ, ಇವೆಲ್ಲ ಇವೆಲ್ಲ ಬಿಟ್ಟು ಏನು ಮಾಡೋಕೋ ಫೈಟ್ ಮಾಡೋಂಥ ಕ್ಯಾರೆಕ್ಟರ್ ಅಲ್ವಲ್ಲ. ಸೊ ಇವಾಗ ಅದೇ ಥರ ನೋಡೋದು, ಇನ್ನೊಂದು ಹೇಳಿದೆ, ಇನ್ನೊಂದು ಏನಂದರೆ ನಮಗೆ ಕ್ಯಾರೆಕ್ಟರ್ ಇರ್ತಾರೆ ಕೆಲವು ಜನಕ್ಕೆ ಅಂತೂ ತುಂಬ ಸಖತ್ ಶಾರ್ಟ್ ಟೆಂಪರ್ ಇರ್ತಾರೆ ಅದರ. ಏನೋ ಹೇಳ್ಬಿಟ್ಟರೆ ಪಟ್ಟ ಅಂತ ಏನು ಮಾಡೋದು ನಿಮಗೆ ಕೋಪ ಬಂದ್ಬಿಡ್ತದ್ರ. ಇವಾಗ ಆ ಟೈಮಲ್ಲಿ ಕೋಪ ಬರ್ತಾರೆ, ಕೋಪ ಬರೋ ಟೈಮಲ್ಲಿ ನೋಡೋಕೋ ಥಿಂಕ್ ಮಾಡಬೇಕು, ಓಹೋ ಇವಾಗ ನಾನು ಕೋಪ ಬಿಟ್ಬಿಡ್ತೀನಿ, ಕೋಪ ಪಟ್ಟರೆ ಏನಾಗ್ತಾರೆ ಇವಾಗ ಆಮೇಲೆ ಆಮೇಲೆ ನನಗೆ ಬೇಜಾರಾಗ್ತಾರೆ, ಇದನ್ನೇ ಮಾಡೋಕೆ ಈ ಮಟ್ಟಿಗೆ ಸ್ಟಾಪ್ ಮಾಡಿ ಇದು ಕಂಟ್ರೋಲ್ ತರೋಣ ಅದರ. ಆ ಟೈಮ್ ಎಲ್ಲ ಇರ್ತಾರೆ, ಆ ಟೈಮಲ್ಲಿ ನಾವು ಯಾವ ಕಂಟ್ರೋಲ್ ತೋತಿರೋ ಇಷ್ಟು ದಿನ ತೆಪ್ಪಗಿದ್ದವರೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ. ಅವಾಗೇ ನಮ್ಮ ಟೆಸ್ಟು, ಓಹೋ ಇದೇನಂತ ಇದು ಬಿಟ್ಟಿರ್ದು ಯಾರೋ ನೋಡ್ತಾ ಇದ್ದಾರೆ, ಎಷ್ಟು ನನ್ನ ನಾನೇ ಎಷ್ಟು ದಿನ ಕರೆಸ್ತೀನಿ, ಎಷ್ಟು ನಾನೇನು ಮಾಡ್ತೀನಿ ಶಿಲ್ಬೆ ಎತ್ಕೊಂಡು ನಾನು ಹೋಗೋದಕ್ಕೆ ಎಷ್ಟೋ ತಯಾರಾಗುತ್ತೆ. ಅದೇ ಪರೀಕ್ಷೆ ಆ ಮೂಮೆಂಟಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ನೋಡ್ತೀನಿ. ಫಸ್ಟ್ ಟೈಮ್ ಈ ಥರ ಓವರ್ಕಮ್ ಮಾಡೋ ಒಂದು ಸ್ವಲ್ಪ ಗುಣ ಬಿಡ್ತದೆ, ನೆಕ್ಸ್ಟ್ ಟೈಮ್ ಹೋಗ್ತಾ ಹೋಗ್ತಾ ಏನಾಗ್ತದೆ ಇವಾಗ ರೂಢಿ ಆಗ್ಬಿಡ್ತು, ಅವಾಗ ಏನಂತ ಓವರ್ಕಮ್ ಆಗ್ಬಿಡ್ತೀನಿ. ಏನಂದ್ರೆ ಒಂದು ಪ್ರೊಸೆಸ್, ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಟ್ರಯಲ್ಸ್ ಅಲ್ಲ ಅಷ್ಟೇ. ಅವ್ರವ್ರಿಗೆ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ, ಅವ್ರ ಕೆಲಸ ಮಾಡಿದ ಸ್ಥಳ ಆಗಲಿ, ಅವ್ರ ಮನೆಯಂತ ವಾತಾವರಣ ಆಗಲಿ, ಅವ್ರವ್ರಿಗೆ ಅದರಲ್ಲೇ ಅಂತ ಇಂಟ್ರೆಸ್ಟು. ಅದರ ಹಾಗೆ ದೇವ್ರ ದಿವಸ ಕೂಡ ಅಂತ ನೋಡಲ್ಲ, ಆ ಒಂದು ಧೂಪ ಎಷ್ಟು ಸಲ್ಲಿಸ್ಬೇಕು ಅಂದರೆ ತನ್ನ ಒಂದು ಇಡೀ ಎಷ್ಟು ಅದರ ದೇವ್ರಂತ ಮಂಕರಿ ಎಷ್ಟು ತನಕ ಅಂತ ಹೇಳಿಲ್ಲ, ಒಂದು ಇಡೀ ಎಷ್ಟು ಮಾಡಿದ್ರು ನಾಲ್ಕು, ನಿನ್ನ ಇಡೀ ಎಷ್ಟಿದೆ ನಿನ್ನ ಕೆಪಾಸಿಟಿ, ನಿನ್ನ ಕೆಪಾಸಿಟಿ ಎಷ್ಟಾಗ ತ್ಯಾಗ ಮಾಡೋ ಅಷ್ಟೇ ಕೇಳೋದು ದೇವ್ರು, ಬೇರೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಕೇಳೋಕೆ. ಅದಕ್ಕೆ ಏನು ಮಾಡ್ತಾರೆ, ಒಬ್ಬರಿಗೂ ಹೆಂಗೆ ಪರೀಕ್ಷೆ ಅಂದರೆ ಅವ್ರವ್ರಿಗೂ ಇರೋಂಥ ಸ್ಥಳದಲ್ಲೇ ದೇವ್ರೇ ಮಾಡ್ತಾರೆ ಅವ್ರಿಗೆ ಪರೀಕ್ಷೆಗಳು ಕೊಡ್ತಾರೆ. ಕೆಲವು ಜನಕ್ಕೆ ಹೆಂಗಿರ್ಬೋದು ಎಲ್ಲ ರೀತಿ ಆಶೀರ್ವಾದ ಇರ್ತಾರೆ ಮನೇಲಿ ಸಿಕ್ಕಾಪಟ್ಟೆ ಫಲ ಬಿಡ್ತಾರೆ, ಕೆಲವು ಜನಕ್ಕೆ ಹೆಂಗಿರ್ತಾರೆ ಮನೇಲಿ ಎಲ್ಲ ಚಾಯ ಇರ್ತಾರೆ ಬೇರೆ ಕಡೆ ಏನ್ರೆ ಹೊರಗಡೆ, ಕೆಲವು ಜನಕ್ಕೆ ಎಲ್ಲ ಥರ ಚಾಯ ಇರ್ತಾರೆ ಕೆಲಸಲ್ಲೇ ಇರ್ತಾರೆ, ಕೆಲಸನೇ ಇರಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮು, ಕೆಲವು ಜನಕ್ಕೆ ಹೆಲ್ತ್ ಪ್ರಾಬ್ಲಮು, ಇವೆಲ್ಲ ಏನಾದರೆ ದೇವರೆಲ್ಲ ಮಾಡೋದು ಒಳ್ಳೇದಕ್ಕೆ. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ಡೆವಲಪ್ಮೆಂಟ್ ಅಷ್ಟೇ, ಟೆಸ್ಟು ಮತ್ತು ಡೆವಲಪ್ಮೆಂಟ್. ಅಲ್ಟಿಮೇಟ್ ಏನಂದರೆ ಕ್ರೈಸ್ತರ ಬೆಳೆಸೋದಕ್ಕೆ ದೇವರೇ ಮಾಡ್ತಾರೆ ನಮಗೆ ಎಲ್ಲ ಮಾಡೋಂಥ ಒಂದು ಎಂತ ಹೆಲ್ಪ್. ಓಕೆನಾ? ಬೇರೇನು ಡೌಟ್ಸ್ ಇಲ್ಲ, ಹಾಂ ಸರಿ ಅಲ್ವಾ? ಸೊ ಮುಗಿಸ್ಬಿಡೋಣ, ಪ್ರೇ ಮಾಡಿ. ಸರಿ, ಓಕೆ.